ಆತ್ಮೀಯ ವಿದ್ಯಾರ್ಥಿಗಳು ಎಲ್ಲರಿಗೂ 10ನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ 6 ಜೀವಕ್ರಿಯೆಗಳು ಲೈಫ್ ಪ್ರೋಸೆಸ್ ಈ ಒಂದು ಅಧ್ಯಾಯಕ್ಕೆ ಎಲ್ಲರಿಗೂ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಈ ಜೀವಕ್ರಿಯೆಗಳ ಕುರಿತು ಸಂಪೂರ್ಣವಾದ ಪಾಠದ ಚರ್ಚೆಯನ್ನು ಮಾಡ್ತೀವಿ. ಜೊತೆ ಜೊತೆಯಲ್ಲಿ ಈ ಪಾಠದಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನು ಈಗಾಗಲೇ ಕೇಳಿದ್ದಾರೆ ಹಾಗೂ ಈ ಆಧಾರದ ಮೇಲೆ ಮುಂಬರುವ ಪರೀಕ್ಷೆಗಳಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಬಹುದು, ಈ ಎರಡೂ ವಿಷಯಗಳನ್ನು ಜೊತೆ ಜೊತೆಯಲ್ಲಾಗಿ ನಾವು ಸ್ಟಡಿಯನ್ನು ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಭಾಳಷ್ಟು ಕಾನ್ಸಂಟ್ರೇಷನ್ ಇಟ್ಕೊಳ್ಳಿ. ಈ ಒಂದು ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನೀವು ಒಂದು ನಿಮ್ಮ ಒಂದು ಪಠ್ಯಪುಸ್ತಕ ಏನಿದೆ ಟೆಕ್ಸ್ಟ್ ಬುಕ್ಕನ್ನು ಇಟ್ಕೊಳ್ಳಿ, ಒಂದು ನೋಟ್ಬುಕ್ಕು ಪೆನ್ನನ್ನು ಇಟ್ಕೊಂಡು ಈ ವಿಡಿಯೋವನ್ನು ಕೇಳ್ತಾ ಹೋಗಿ ಇಂಪಾರ್ಟೆಂಟ್ ಆಗಿರೋಂಥ ಪಾಯಿಂಟನ್ನು ನೋಟ್ ಮಾಡ್ತಾ ನೀವು ಹೋಗಬೇಕು. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಬನ್ನಿ ಈ ಪಾಠವನ್ನು ಪ್ರಾರಂಭ ಮಾಡೋಣ. ಮೊದಲು ಈ ಒಂದು ಪಾಠವನ್ನು ನೋಡ್ತಾ ಹೋದಾಗ ನಮಗೆ ಈ ಒಂದು ಪಾಠದ ಆರಂಭದಲ್ಲಿ ಎರಡು ಪರಿಕಲ್ಪನೆಗಳ ಬಗ್ಗೆ ಸ್ಪಷ್ಟನ್ನು ಕೊಡ್ತಾ ಹೋಗ್ತಾರೆ. ಏನಂದರೆ ಸಜೀವಿಗಳು ಹಾಗೂ ನಿರ್ಜೀವಿಗಳು. ಸೊ ಸಜೀವಿಗಳು ಹಾಗೂ ನಿರ್ಜೀವಿಗಳು ಯಾವ ಸಾಮ್ಯವಾದ ಗುಣವನ್ನು ಹೊಂದಿವೆ, ಯಾವುದು ವಿಭಿನ್ನವಾದ ಗುಣವನ್ನು ಹೊಂದಿದೆ ಅಂತ. ಸೊ ಜೀವಂತ ಅಥವಾ ಜೀವಂತವಲ್ಲದ ಅಂತ ನಾವು ಎರಡು ವಸ್ತುಗಳನ್ನು ನಾವು ಗುರುತಿಸ್ತಾ ಹೋಗ್ತೀವಿ. ಸೊ ಇಲ್ಲಿ ಜೀವಂತವಾಗಿರುವಂಥ ವಸ್ತುಗಳು ಅದಕ್ಕಿರುವಂಥ ಲಕ್ಷಣಗಳನ್ನು ನೋಡ್ತಾ ಹೋದಾಗ ಜೀವಂತ ಸಜೀವಿಗಳಲ್ಲಿ ಹಲವಾರು ಜೀವಕ್ರಿಯೆಗಳು ನಡೀತವೆ. ಅಂದರೆ ಭೂಮಿಯ ಒಂದು ಭೂಮಿಯ ಮೇಲೆ ಅವುಗಳ ಅಸ್ತಿತ್ವವನ್ನು ಕಾಪಾಡಿಕೊಳ್ಳಲು ಹಾಗೂ ವಿಕಾಸವನ್ನು ಹೊಂದಲಿಕ್ಕೆ ಈ ಜೀವಕ್ರಿಯೆಗಳು ಅತ್ಯಂತ ಅವಶ್ಯಕವಾಗಿವೆ. ಸೊ ಈ ಜೀವಕ್ರಿಯೆಗಳು ನಡೆಯದೇ ಇದ್ದಾಗ ಏನಾಗ್ತದೆ ಅಂದರೆ ಆ ಜೀವಿಯು ನಾಶವಾಗಬಹುದು. ಉದಾಹರಣೆಗೆ ಪೋಷಣೆ ಇದೆ, ಉಸಿರಾಟ ವ್ಯವಸ್ಥೆ ಬರುತ್ತೆ, ಜೀರ್ಣ ವ್ಯವಸ್ಥೆ ಪೋಷಣೆಯಲ್ಲೇ ಬರುವಂಥದ್ದು. ಸಾಗಾಣಿಕೆ ಅಂದಾಗ ರಕ್ತ ಪರಿಚಲನೆ ಪ್ರಾಣಿಯಲ್ಲಿ ಬಂದರೆ ಇನ್ನು ಆಹಾರದ ಸಾಗಾಣಿಕೆ ಸಸ್ಯಗಳಲ್ಲಿ ಬರುತ್ತೆ ಹಾಗೂ ಸಂತಾನೋತ್ಪತ್ತಿ. ಸೊ ಈ ಎಲ್ಲ ಕ್ರಿಯೆಗಳನ್ನು ನಾವು ನೋಡ್ತಾ ಹೋದಾಗ ಇವು ನಾವು ಜೀವಂತವಿರುವಂಥ ಜೀವಿಗಳಲ್ಲಿ ವಸ್ತುಗಳಲ್ಲಿ ಇವುಗಳನ್ನು ಕಾಣ್ತೀವಿ ಸಜೀವಿಗಳು. ಅದೇ ರೀತಿಯಲ್ಲಿ ನಿರ್ಜೀವಿಗಳಂತ ನೋಡಿದಾಗ ನಮಗೆ ಈ ರೀತಿಯ ಜೀವಕ್ರಿಯೆಗಳು ಕಾಣೋದಿಲ್ಲ. ಸೊ ಇದು ಈ ಎರಡು ಅಂಶಗಳನ್ನು ನಾವು ಸ್ಪಷ್ಟನೆ ಮಾಡ್ಕೋಬೇಕು. ಸಜೀವಿ ಅಂತ ನಾವು ಯಾವುದಕ್ಕೆ ಕರಿತೀವಿ ಹಾಗೂ ಅವುಗಳು ಯಾವ ಲಕ್ಷಣವನ್ನು ಹೊಂದಿರ್ತವೆ ಹಾಗೂ ನಿರ್ಜೀವಿಗಳಂದರೆ ಯಾವುದು, ಅವು ಯಾವ ಲಕ್ಷಣವನ್ನು ಇಲ್ಲಿ ಹೊಂದಿರ್ತವೆ. ಇದಾದಮೇಲೆ ಈಗ ನಾವು ಸಜೀವಿಗಳನ್ನು ತೆಗೆದುಕೊಂಡು ಹೋಗೋಣ ಜೀವಕ್ರಿಯೆಗಳ ಕುರಿತಾಗಿ. ಸೊ ಹಾಗಾದರೆ ಸಜೀವಿಗಳಲ್ಲಿ, ಜೀವಂತ ಇರುವಂತಹ ಜೀವಿಗಳಲ್ಲಿ ಯಾವ ಕ್ರಿಯೆಗಳು ನಡೀತವೆ? ಸೊ ಜೀವಕ್ರಿಯೆಗಳಂತ ನಾವು ಯಾಕೆ ಅದಕ್ಕೆ ಕರಿಬೇಕು ಅಂದಾಗ ನೋಡಿ, ಮೊಟ್ಟ ಮೊದಲನೇದಾಗಿ ಸಜೀವಿಗಳು ಯಾವುದೇ ರೀತಿಯ ಕಾರ್ಯವನ್ನು ಮಾಡಬೇಕಾದರೂ ಕೂಡ ಅಲ್ಲಿ ಶಕ್ತಿಯ ಬೇಕು. ಸಜೀವಿಗಳು ನಡೆಯಬೇಕಾದರೂ, ಆಹಾರವನ್ನು ಜೀರ್ಣಗೊಳಿಸಬೇಕಾದರೂ ಕೂಡ ಸಾಕಷ್ಟು, ಈವನ್ ಒಂದು ಪ್ರಾಣಿಯು ನಿದ್ರಿಸ್ತಿದೆ ಅಂದರೂ ಕೂಡ ಹಲವಾರು ಜೀವಕ್ರಿಯೆಗಳು ಅಲ್ಲಿ ನಡೀತಾ ಇರ್ತವೆ. ಉದಾಹರಣೆಗೆ ಹೃದಯ ಬಡಿತ ಇರ್ಬೋದು, ರಕ್ತ ಪರಿಚಲನೆ ಇರ್ಬೋದು, ಉಸಿರಾಟ ವ್ಯವಸ್ಥೆ ಇರಬಹುದು. ಇವುಗಳನ್ನೆಲ್ಲ ನೋಡಿದಾಗ ಪ್ರತಿ ಸೆಕೆಂಡ್ ಕೂಡ ಸಜೀವಿಯ ದೇಹದಲ್ಲಿ ಈ ಒಂದು ಪ್ರಕ್ರಿಯೆಗಳು, ಚಟುವಟಿಕೆಗಳು ನಡೀತಾ ಇರ್ತವೆ. ಹಾಗಾದರೆ ಈ ಒಂದು ಚಟುವಟಿಕೆಗಳಿಗೆ ನಮಗೆ ಅವಶ್ಯಕವಾಗಿರುವಂಥದ್ದು ಶಕ್ತಿ. ಸೊ ಈ ಜೀವಿಗಳು ತಮ್ಮ ಶಕ್ತಿಯನ್ನು ಪೋಷಣೆಯ ಮುಖಾಂತರ ಪಡಿತವೆ. ಅಂದರೆ ಪೋಷಣೆಯ ಮುಖಾಂತರ ಆಹಾರವನ್ನು ಪಡೆದುಕೊಂಡು ಆ ಒಂದು ಆಹಾರದಿಂದ ಬಂದಿರುವಂಥ ಶಕ್ತಿಯನ್ನು ಬಳಸಿಕೊಂಡು ವಿವಿಧ ಕ್ರಿಯೆಗಳನ್ನು, ತಮ್ಮ ದೇಹದಲ್ಲಿ ನಡೆಯುವಂಥ ವಿವಿಧ ಕ್ರಿಯೆಗಳಿಗೆ ಆ ಶಕ್ತಿಯನ್ನು ಇಲ್ಲಿ ಬಳಕೆ ಮಾಡಲಾಗ್ತದೆ. ಇದು ಒಂದು ಕ್ಲಿಯರ್. ಹಾಗಾದರೆ ಇಲ್ಲಿ ಕೆಲವೊಂದು ಅಂಶಗಳನ್ನು ನೋಡ್ತಾ ಹೋಗ್ತೀವಿ. ಸೊ ಪೋಷಣೆ ಬಂದಾಗ ಕೆಲವೊಂದು ಜೀವಿಗಳು ಸ್ವಪೋಷಣೆಯನ್ನು ಮಾಡಿಕೊಳ್ತವೆ. ಸ್ವಪೋಷಣೆ ಅಂದರೆ ತಮ್ಮ ದೇಹಕ್ಕೆ, ತಮ್ಮ ಜೀವಕ್ರಿಯೆಗಳಿಗೆ ಬೇಕಾಗುವಂತಹ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ. ಅಂದರೆ ಈ ಒಂದು ನಿಸರ್ಗದಲ್ಲಿರುವಂತಹ ನೀರವಯವ ಸಂಯುಕ್ತಗಳು ಅಂತ ಹೇಳ್ತೀವಿ, ಇನ್ಆರ್ಗಾನಿಕ್ ಕಂಪೌಂಡ್ಸ್, ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ನೀರಿರ್ಬೋದು, ಹಾಗೂ ಸೂರ್ಯನ ಬೆಳಕನ್ನು ಬಳಸಿಕೊಂಡು ಹಾಗೂ ಹಸಿರು ಸಸ್ಯಗಳು ತಮ್ಮ ಒಂದು ಎಲೆಯಲ್ಲಿರುವಂಥ ಪತ್ರ ಹರಿತು ಅಥವಾ ಕ್ಲೋರೋಫಿಲನ್ನು ಬಳಸಿಕೊಂಡು ನೀರವಯವ ಸಂಯುಕ್ತಗಳನ್ನು ಬಳಸಿಕೊಂಡು ಸಾವಯವ ಸಂಯುಕ್ತ ಅಂತ ಹೇಳ್ತೀವಿ. ಅಂದರೆ ಕಾರ್ಬೋಹೈಡ್ರೇಟ್ ತಟ್ಟು ಗ್ಲುಕೋಸ್ ಈ ರೀತಿಯ ವಸ್ತುಗಳನ್ನು ಉತ್ಪಾದನೆ ಮಾಡ್ತದೆ. ಇದನ್ನು ನಾವು ಸ್ವಪೋಷಣೆ ಅಂತ ನಾವಿಲ್ಲಿ ಹೇಳ್ತೀವಿ. ಸ್ವಪೋಷಣೆ ಅಂದಾಗ ಇಲ್ಲಿ ನೇರವಾಗಿ ವಾತಾವರಣದಲ್ಲಿರುವಂಥ ನೀರವಯ ಸಂಯುಕ್ತ ವಸ್ತುಗಳನ್ನು ಬಳಸಿಕೊಂಡು ಸಾವಯವ ಸಂಯುಕ್ತಗಳನ್ನು ಉತ್ಪಾದನೆ ಮಾಡುವಂಥದ್ದು. ಸೊ ಈ ಒಂದು ಪ್ರಕ್ರಿಯೆಯಲ್ಲಿ ಉತ್ಕರ್ಷಣ ಕ್ರಿಯೆ ಆಗ್ತದೆ, ಅಪಕರ್ಷಣ ಕ್ರಿಯೆಗಳಾಗ್ತವೆ. ಸೊ ಈ ಎಲ್ಲ ಒಂದು ಕ್ರಿಯೆಗಳಿಂದ ಅಂತಿಮವಾಗಿ ಆ ಒಂದು ಸ್ವಪೋಷಣೆ ಜೀವಿಗೆ ಅಗತ್ಯವಿರುವಂತಹ ಆಹಾರದ ತಯಾರಿಕೆ ಆಗ್ತದೆ. ಸೊ ಇದನ್ನು ಸ್ವಪೋಷಣೆ. ಎಲ್ಲ ಪ್ರಾಣಿಗಳು ಇಲ್ಲಿ ಪರಪೋಷಣೆ ಗುಣಧರ್ಮವನ್ನು ಹೊಂದಿವೆ. ಪರಪೋಷಣೆ ಅಂದರೆ ಪ್ರಾಣಿಗಳು ತಮ್ಮ ಜೀವಕ್ರಿಯೆಗೆ ಅವಶ್ಯಕವಿರುವಂತಹ ಶಕ್ತಿಯನ್ನು ಅದು ಸ್ವಪೋಷಕಗಳ ಮೇಲೆ ಅವಲಂಬನೆಯಾಗಿ ಅವುಗಳಿಂದ ಆಹಾರವನ್ನು ಪಡಿತವೆ. ಉದಾಹರಣೆಗೆ ಮಾನವ ತಾನು ತನ್ನ ಆಹಾರವನ್ನು ತಾನು ತಯಾರಿಸಿಕೊಳ್ಳಲು ಆಗುವುದಿಲ್ಲ. ಅಂದರೆ ಆಹಾರಕ್ಕಾಗಿ ಒಂದು ಸಸ್ಯಗಳ ಮೇಲೆ, ಪ್ರಾಣಿಗಳ ಮೇಲೆ ಅವಲಂಬನೆ ಆಗಬೇಕು. ಜೋಳ ಇರ್ಬೋದು, ಗೋಧಿ ಇರ್ಬೋದು, ಅಕ್ಕಿ ಇರ್ಬೋದು, ತರಕಾರಿಗಳು ಇರ್ಬೋದು,
ಹಾಲು, ಮೊಸರು, ಮಾಂಸ. ಸೊ ಇದು ಬೇರೆ ಒಂದು ಜೀವಿಗಳಿಂದ ಉಂಟಾಗಿರುವಂಥ ಉತ್ಪನ್ನಗಳನ್ನು ಮಾನವ ನೇರವಾಗಿ ಇದನ್ನು ಉಪಯೋಗ ಮಾಡ್ತಾನೆ. ಸೊ ಈ ರೀತಿ ಎಲ್ಲ ಪ್ರಾಣಿಗಳು ಕೂಡ, ಬಹುತೇಕ ಎಲ್ಲ ಪ್ರಾಣಿಗಳು ಕೂಡ ಇಲ್ಲಿ ಏನಾಗ್ತದೆ ಅಂದರೆ ತಮ್ಮ ಆಹಾರಕ್ಕಾಗಿ ಬೇರೆ ಜೀವಿಗಳ ಮೇಲೆ ಅವಲಂಬನೆ ಆಗಿದೆ. ಅದನ್ನು ಪರಪೋಷಕ ಅಂತ ನಾವು ಕರಿತೀವಿ. ಸ್ವಪೋಷಕ ಅಂದರೆ ವಾತಾವರಣದಲ್ಲಿರುವಂತಹ ನೇರವಾಯು ಸಂಯುಕ್ತಗಳನ್ನು, ಸೂರ್ಯನ ಬೆಳಕನ್ನು ಹಾಗೂ ಕ್ಲೋರೋಫಿಲ್ ಅಥವಾ ಪತ್ರರಹಿತನ್ನು ಬಳಸಿಕೊಂಡು ಸಾವಯವ ಸಂಯುಕ್ತಗಳಾದಂತಹ ಕಾರ್ಬೋಹೈಡ್ರೇಟ್ ಅಥವಾ ಗ್ಲುಕೋಸನ್ನು ತಯಾರಿಸಿಕೊಳ್ಳುವಂಥ ಜೀವಿಗಳಿಗೆ ಸ್ವಪೋಷಕ ಅಂತೀವಿ. ಇನ್ನು ಸ್ವಪೋಷಕಗಳ ಮೇಲೆ ಆಹಾರಕ್ಕಾಗಿ ಅವಲಂಬನೆ ಆಗಿರುವಂಥ ಜೀವಿಗಳಿಗೆ ಪರಪೋಷಕ ಅಂತ ನಾವಿಲ್ಲಿ ಕರಿತೀವಿ. ಸೊ ಪರಪೋಷಕ ಅಂತ ಬಂದಾಗ ಅಲ್ಲಿ ಸಸ್ಯಾಹಾರಿಗಳು, ಮಾಂಸಾಹಾರಿಗಳು ಅಂತ ಈ ಎಲ್ಲ ಅಂಶಗಳು ಬರ್ತವೆ. ಇಷ್ಟೊಂದು ಇಂಟ್ರಡಕ್ಷನ್ನ ನೋಡ್ತಾ ಹೋದ್ಮೇಲೆ ಇನ್ನು ನೆಕ್ಸ್ಟ್ ನಾವು ಏನು ಬರ್ತದೆ, ಪ್ರಾಣಿಗಳಲ್ಲಿ ನಡೆಯುವಂತಹ ಪ್ರಮುಖವಾಗಿರುವಂತಹ ಒಂದು ಜೀವಕ್ರಿಯೆಯಲ್ಲಿ ಪೋಷಣೆ. ಈಗಾಗಲೇ ನಾವು ಚರ್ಚೆಯನ್ನು ಮಾಡಿದ್ದೀವಿ, ಪೋಷಣೆಯ ಮುಖಾಂತರ ಜೀವಿಗಳು ಪೋಷಣೆಯ ಮುಖಾಂತರ ಆಹಾರವನ್ನು ಪಡೆದುಕೊಂಡು ಆ ಆಹಾರದ ಮುಖಾಂತರ ಶಕ್ತಿಯನ್ನು ಪಡೆದುಕೊಳ್ತವೆ. ಆ ಶಕ್ತಿಯನ್ನು ತನ್ನ ದೇಹದಲ್ಲಿ ನಡೆಯುವಂಥ ಎಲ್ಲ ಜೀವಕ್ರಿಯೆಗಳಿಗೆ ಆ ಶಕ್ತಿಯನ್ನು ಬಳಕೆ ಮಾಡಿಕೊಂಡು ಆ ಒಂದು ಜೀವಿಯು ಜೀವಂತವಾಗಿರುವಂಥದ್ದನ್ನು ನಾವು ಈಗಾಗಲೇ ಚರ್ಚೆಯನ್ನು ಮಾಡಿದ್ದೇವೆ. ಸೊ ಅತ್ಯಂತ ಪ್ರಮುಖವಾಗಿರುವಂತಹ ಜೀವಕ್ರಿಯೆ ಪೋಷಣೆ. ಸೊ ಪೋಷಣೆ ಅಂದಾಗ ನಮಗೆ ಏನೇನು ಬೇಕು ಅಂದರೆ, ನಮ್ಮ ದೇಹಕ್ಕೆ ಪೋಷಕಾಂಶಗಳು ಅಂತ ನೋಡ್ತಾ ಹೋದಾಗ ಪ್ರಮುಖವಾಗಿ ನಮಗೆ ಮೂರು ಪೋಷಕಾಂಶಗಳನ್ನು ನಾವು ಕಾಣ್ತೇವೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಥಮವಾಗಿ ನಾವು ಪೋಷಣೆ ಎಂಬ ಜೀವನ ಕ್ರಿಯೆಯನ್ನು ಸ್ಟಡಿ ಮಾಡ್ತಾ ಹೋಗೋಣ. ಈ ಒಂದು ಪೋಷಣೆ ಎಂಬ ಜೀವನ ಕ್ರಿಯೆಯ ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನು ಪರೀಕ್ಷೆಯಲ್ಲಿ ಕೇಳ್ತಾರೆ. ಸೊ ಈಗಾಗಲೇ ನಾವು ಸ್ಟಡಿಯನ್ನು ಮಾಡಿದ್ದೀವಿ ಏನಂದರೆ, ಈಗ ನಮ್ಮ ಜೀವಿ ದೇಹದಲ್ಲಿ ನಡೆಯುವಂಥ ಎಲ್ಲ ಕ್ರಿಯೆಗಳಿಗೂ ಕೂಡ ಶಕ್ತಿ ಬೇಕು. ಆ ಶಕ್ತಿಯನ್ನು ಜೀವಿಗಳು ಆಹಾರದ ಮುಖಾಂತರ ಮಾತ್ರ ಪಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಸೊ ಇದರ ಆಧಾರದ ಮೇಲೆ ನಾವು ಸ್ವಪೋಷಕಗಳು ಮತ್ತು ಪರಪೋಷಕ ಅಂತ ಎರಡು ಪ್ರಕಾರ ಮಾಡಿದ್ದೇವೆ. ಅದು ಕೂಡ ಒಂದಷ್ಟು ಚರ್ಚೆಯನ್ನು ನಾವು ಈಗಾಗಲೇ ಮಾಡಿದ್ದೇವೆ. ಇನ್ನು ಈಗ ಮುಂದೆ ನೋಡ್ತಾ ಹೋದಾಗ ಸ್ವಪೋಷಕಗಳಲ್ಲಿ ಯಾವ ರೀತಿಯ ಪೋಷಣೆ ಆಗ್ತದೆ ಅಂದರೆ, ಇಲ್ಲಿ ಸ್ವಪೋಷಕವನ್ನು ಸಾಮಾನ್ಯವಾಗಿ ಸಸ್ಯಗಳಲ್ಲಿ ನೋಡ್ತೀವಿ. ಸಸ್ಯಗಳು ಏನಾಗ್ತದೆ ಅಂದರೆ, ಸೂರ್ಯನ ಬೆಳಕನ್ನು ಬಳಸಿಕೊಂಡು ಹಾಗೂ ಸಸ್ಯದ ಹಸಿರು ಭಾಗದಲ್ಲಿರುವಂತಹ ಪತ್ರಹರಿತು ಅಥವಾ ಕ್ಲೋರೋಫಿಲ್ಲನ್ನು ಬಳಸಿಕೊಂಡು, ಇಲ್ಲಿ ಏನಾಗ್ತದೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ನೀರನ್ನು ಬಳಸಿಕೊಂಡು ಇಲ್ಲಿ ಕಾರ್ಬೋಹೈಡ್ರೇಟಿನ ಉತ್ಪಾದನೆ ಆಗ್ತದೆ, ಅಂದರೆ ಗ್ಲುಕೋಸ್ ತಯಾರಿಕೆ ಆಗ್ತದೆ. ಸೊ ಇದನ್ನು ಯಾವ ರೀತಿ ಆಗ್ತದೆ ಅಂತ ನೋಡ್ತಾ ಹೋದಾಗ, ಇಲ್ಲಿ ಸಸ್ಯ ವಾತಾವರಣದಲ್ಲಿರುವಂತಹ ನೀರವಯ ಸಂಯುಕ್ತ. ನೀರವಯ ಸಂಯುಕ್ತ ಅಂದರೆ ಇನ್ಆರ್ಗ್ಯಾನಿಕ್ ಕಂಪೌಂಡ್ಸ್. ಯಾವುದು? ಕಾರ್ಬನ್ ಡೈಆಕ್ಸೈಡು ಮತ್ತು ನೀರು. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಸಮೀಕರಣ ಇದೆ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಬಳಸಿಕೊಂಡು ಕ್ಲೋರೋಫಿಲ್ಲಿನ ಒಂದು ಉಪಸ್ಥಿತಿಯಲ್ಲಿ ಸೌರ ಬೆಳಕನ್ನು ಸಹಾಯದಿಂದ ಇಲ್ಲಿ C6H12O6 ಅಂದರೆ ಗ್ಲುಕೋಸ್, ಗ್ಲುಕೋಸ್ ಅಂದರೆ ಕಾರ್ಬೋಹೈಡ್ರೇಟ್ ತಯಾರಿಕೆ ಇಲ್ಲಿ ಆಗ್ತದೆ. ಅದೇ ಜೊತೆಯಲ್ಲಿ 6O2 ಆಮ್ಲಜನಕದ ಬಿಡುಗಡೆ ಆಗ್ತದೆ ಮತ್ತು H2O ನೀರಿನ ಬಿಡುಗಡೆ ಕೂಡ ಇಲ್ಲಿ ಆಗ್ತದೆ. ಸೊ ಹಾಗಾದರೆ ಸ್ವಪೋಷಕಗಳಲ್ಲಿ ಆಹಾರ ತಯಾರಿಕೆ ಆಗುವಾಗ ಎಕ್ಸಾಕ್ಟ್ಲಿ ಏನು ನಡೀತದೆ ಅಂದರೆ, ಸಸ್ಯಗಳ ಹಸಿರು ಭಾಗ ಏನಿದೆ ಅಂದರೆ ಕೇವಲ ಎಲೆ ಅಂತಲ್ಲ, ಸಸ್ಯದ ಹಸಿರು ಭಾಗ ಏನಿದೆ ಆ ಹಸಿರು ಭಾಗದಲ್ಲಿರುವಂಥ ಕ್ಲೋರೋಫಿಲ್ ಫಸ್ಟ್ ಬೆಳಕನ್ನು ಹೀರ್ಕೊಳ್ತದೆ. ಸೂರ್ಯನಿಂದ ಬೆಳಕಿನ ಶಕ್ತಿಯನ್ನು ಅದು ಹೀರ್ಕೊಳ್ಳುವಂಥ ಕೆಲಸವನ್ನು ಮಾಡ್ತದೆ. ಯಾವುದು? ಕ್ಲೋರೋಫಿಲ್. ಅದಾದ ನಂತರ ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ಹೌದಾ? ಲೈಟ್ ಎನರ್ಜಿ ಕನ್ವರ್ಟೆಡ್ ಇಂಟು ಕೆಮಿಕಲ್ ಎನರ್ಜಿ, ಮತ್ತು ನೀರಿನ ಅಣುಗಳು ಮತ್ತು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸಲ್ಪಡ್ತದೆ. ಸೊ ಫಸ್ಟ್ ಸಸ್ಯ ಏನು ಮಾಡ್ತದೆ, ಕ್ಲೋರೋಫಿಲ್ನಿಂದ ಬೆಳಕನ್ನು ಹೀರ್ಕೊಳ್ತದೆ. ಹೀರ್ಕೊಂಡ್ಮೇಲೆ ಆ ಶಕ್ತಿ ಏನಾಗ್ತದೆ, ಬೆಳಕಿನ ಶಕ್ತಿಯಿಂದ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ಈ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆದ ನಂತರ ನೀರಿನ ಅಣು ಏನು ಅಂದರೆ, ಆ ಸಸ್ಯ ಬೇರಿನ ಮುಖಾಂತರ ಏನು ನೀರು ತೆಗೆದುಕೊಳ್ತದೆ, ಆ ನೀರಿನ ಅಣು ವಿಭಜನೆ ಆಗ್ತದೆ. ಯಾವ ರೀತಿ ಆಗ್ತದೆ ಅಂದರೆ, ಒಂದು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ಡಿವಿಜನ್ ಆಗ್ತದೆ. ಸೊ ಇಲ್ಲಿ ರಾಸಾಯನಿಕ ಶಕ್ತಿ ಯಾವುದಕ್ಕೆ ಉಪಯೋಗವಾಗ್ತದೆ ಅಂದರೆ, ಹೈಡ್ರೋಜನ್ ಮತ್ತು ಆಕ್ಸಿಜನನ್ನು ವಿಭಜನೆ ಮಾಡಲಿಕ್ಕೆ ಈ ಶಕ್ತಿಯ ಒಂದು ಬಳಕೆ ಆಗ್ಲತ್ತದೆ. ಇದಾದಮೇಲೆ ಏನಾಗ್ತದಪ್ಪ ಅಂದರೆ, ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟಾಗಿ ಪರಿವರ್ತಿಸಲ್ಪಡ್ತದೆ. ಅಂದರೆ ಈ ಸಸ್ಯದ ಒಂದು ಹಸಿರು ಭಾಗದಲ್ಲಿ ಸ್ಟೊಮೆಟ ಎಂಬ ಒಂದು ರೀತಿಯ ರಚನೆಗಳು ಕಂಡುಬರ್ತವೆ. ಸ್ಟೊಮೆಟ ಎಂಬ ರೀತಿ ರಚನೆಗಳು, ಈ ಒಂದು ರಚನೆಗಳ ಮುಖಾಂತರ ಸಸ್ಯವು ಇಂಗಾಲದ ಡೈಆಕ್ಸೈಡ್ ಅನ್ನು ಕೂಡ ತೆಗೆದುಕೊಳ್ಳುತ್ತದೆ. ಇಲ್ಲಿ ಇಂಗಾಲದ ಡೈಆಕ್ಸೈಡ್ ಏನಾಗ್ತದೆ, ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆ ಆಗ್ತದೆ. ಸೊ ಇಷ್ಟೊಂದು ಹಂತಗಳೇ ಏನಿದೆ, ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ, ಸಮೀಕರಣ 6CO2 ಕಾರ್ಬನ್ ಡೈಆಕ್ಸೈಡ್ ಇದೆ, ಪ್ಲಸ್ H2O ನೀರಿನ ಅಣುಗಳು. ಕ್ಲೋರೋಫಿಲ್ ಏನು ಮಾಡ್ತು, ಸೂರ್ಯನ ಬೆಳಕನ್ನು ಹೀರ್ಕೊಂಡು ಸೂರ್ಯನ ಬೆಳಕನ್ನು ಏನಾಗ್ತದೆ, ಶಕ್ತಿಯನ್ನು, ಸೌರಶಕ್ತಿಯನ್ನು ರಾಸಾಯನಿಕ ಶಕ್ತಿಯನ್ನು ಪರಿವರ್ತನೆ ಮಾಡಿ ಆ ಶಕ್ತಿಯ ಸಹಾಯದಿಂದ ಇಲ್ಲಿ ನೀರಿನ ಅಣುವನ್ನು ವಿಭಜನೆ ಮಾಡಿ ಏನಾಗ್ತದೆಪ್ಪ ಅಂದರೆ, ಆಕ್ಸಿಜನ್ ಮತ್ತು ಹೈಡ್ರೋಜನ್
ಗಳಾಗಿ ವಿಭಜನೆಯನ್ನು ಮಾಡ್ತು. ಇದಾದಮೇಲೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಏನಾಗ್ತದೆ ಅಂದರೆ ಗ್ಲುಕೋಸ್ ಆಗಿ ಪರಿವರ್ತನೆ ಆಗ್ತದೆ ಅಥವಾ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆ ಆಗ್ತದೆ. ಸೊ ಇಲ್ಲಿ ಕೂಡ ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಇಲ್ಲಿ ಕ್ಲೋರೋಪ್ಲಾಸ್ಟ್ಗಳು ಯಾವ ರೀತಿ ಇಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿವೆ ಇಲ್ಲಿ ಅಂತ ನೀವು ಕಾಣ್ತಾ ಇದ್ದೀರಿ. ಇದಾದಮೇಲೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಸಸ್ಯಗಳು ಕಾರ್ಬನ್ ಡೈಆಕ್ಸೈಡನ್ನು ಯಾವ ರೀತಿ ಪಡಿತವೆ ಅಂತ ನೋಡ್ತಾ ಹೋದಾಗ ಎಸ್, ಇಲ್ಲಿ ಸಸ್ಯದ ಒಂದು ಮೇಲ್ಮೈ ಭಾಗದಲ್ಲಿ ನಮಗೆ ಎರಡು ರಂಧ್ರಗಳು ಪತ್ರ ರಂಧ್ರಗಳು ಕಂಡುಬರ್ತವೆ. ಅಂದರೆ ಪತ್ರ ರಂಧ್ರಗಳು ಎರಡು ಸ್ಥಿತಿಯಲ್ಲಿ ಕಂಡುಬರ್ತವೆ, ಪೊಸಿಷನ್, ಒಂದು ತೆರೆದ ಪತ್ರ ರಂಧ್ರ, ಇನ್ನೊಂದು ಮುಚ್ಚಿದ ಪತ್ರ ರಂಧ್ರ. ಇವು ಏನು ಮಾಡ್ತವೆ, ಈ ಪತ್ರ ರಂಧ್ರಗಳು ಇಂಗಾಲದ ಡೈಆಕ್ಸೈಡ್ ಬೇಕಾದಾಗ ಈ ರಂಧ್ರಗಳ ಮುಖಾಂತರ ಸಸ್ಯಗಳು ಇಂಗಾಲದ ಡೈಆಕ್ಸೈಡನ್ನು ಪಡಿತವೆ. ಸೊ ಇಲ್ಲಿ ಏನಿದೆ ನೋಡಿ, ಎರಡು ಕಾವಲು ಜೀವಕೋಶಗಳು ಅಂತ ನಾವು ಕರಿತೀವಿ ಇಲ್ಲಿ, ಇದಕ್ಕೆ ಗಾಡ್ ಸೆಲ್ಸ್ ಅಂತ ಕರಿತೀವಿ. ಈ ಕಾವಲು ಜೀವಕೋಶಗಳು ಸಸ್ಯಗೆ ಅವಶ್ಯಕವಿದ್ದಾಗ, ಸಸ್ಯಕ್ಕೆ ಇಂಗಾಲದ ಡೈಆಕ್ಸೈಡ್ ಅವಶ್ಯಕತೆ ಇದ್ದಾಗ ಈ ಒಂದು ಕಾವಲು ಜೀವಕೋಶಗಳು ಉಬ್ಬುತ್ತವೆ. ಯಾವಾಗ ಈ ಎರಡು ಕಾವಲು ಜೀವಕೋಶಗಳು ಉಬ್ಬುತ್ತವೆ, ಇವುಗಳ ಮಧ್ಯದಲ್ಲಿ ಒಂದು ರಂಧ್ರ ಓಪನ್ ಆಗ್ತದೆ. ಆಗ ಏನಾಗ್ತದೆ, ಈ ರಂಧ್ರದ ಮುಖಾಂತರ ಸಸ್ಯ ಇಂಗಾಲದ ಡೈಆಕ್ಸೈಡನ್ನು ಪಡೆದುಕೊಳ್ಳುತ್ತದೆ. ಯಾವಾಗ ಸಸ್ಯಕ್ಕೆ ಇಂಗಾಲದ ಡೈಆಕ್ಸೈಡ್ ಅವಶ್ಯಕತೆ ಇಲ್ಲ, ಈ ಕಾವಲು ಜೀವಕೋಶಗಳು ಕುಗ್ಗುತ್ತವೆ. ಯಾವಾಗ ಕೂಗ್ತದೆ, ಈ ರಂಧ್ರ ಕ್ಲೋಸ್ ಆಗ್ತದೆ, ಆವಾಗ ಆ ಸಸ್ಯವು ಇಂಗಾಲದ ಡೈಆಕ್ಸೈಡನ್ನು ತೆಗೆದುಕೊಳ್ಳೋದಿಲ್ಲ. ಜೊತೆ ಜೊತೆಯಲ್ಲಿ ಈ ರಂಧ್ರದ ಮುಖಾಂತರ ಸಸ್ಯಗಳು ತನ್ನ ದೇಹದಲ್ಲಿರುವಂಥ ನೀರನ್ನು ಕೂಡ ವಾತಾವರಣಕ್ಕೆ ಬಿಡುಗಡೆ ಮಾಡ್ತಾ ಇರೋದರಿಂದ ನೀರಿನ ಒಂದು ಏನಾಗ್ತದೆ ಅಂದರೆ ನೀರಿನ ಕೊರತೆ ಉಂಟಾಗ್ಬೋದು ಸಸ್ಯಕ್ಕೆ. ಅದಕ್ಕಾಗಿ ಅವಶ್ಯಕತೆ ಇದ್ದಾಗ ಮಾತ್ರ ಈ ಒಂದು ಪತ್ರ ರಂಧ್ರಗಳು ತೆರೆದುಕೊಳ್ತವೆ, ಅವಶ್ಯಕತೆ ಇಲ್ಲದಾಗ ಮುಚ್ಚಿಕೊಳ್ಳೋದ್ರಿಂದ ಎರಡು ಲಾಭ ಏನಂದರೆ, ಅವಶ್ಯಕವಿದ್ದಷ್ಟು ಇಂಗಾಲದ ಡೈಆಕ್ಸೈಡನ್ನು ತೆಗೆದುಕೊಳ್ಳುವಂಥದ್ದು, ಜೊತೆ ಜೊತೆಯಲ್ಲಿ ಅವಶ್ಯಕತೆ ಇದ್ದಷ್ಟು ನೀರನ್ನು ಮಾತ್ರ ವಾತಾವರಣಕ್ಕೆ ಬಿಟ್ಟು ಹೆಚ್ಚಿನ ನೀರನ್ನು ಸಸ್ಯಗಳು ತನ್ನ ದೇಹದಲ್ಲೇ ಸಂಗ್ರಹ ಮಾಡಿಟ್ಕೊಳ್ತವೆ. ಇದರಿಂದ ಸಸ್ಯಗಳಲ್ಲಿ ನೀರಿನ ಕೊರತೆ ಉಂಟಾಗುವುದಿಲ್ಲ. ಸೊ ಈ ಗಾರ್ಡ್ ಸೆಲ್ಸು, ಈ ಕಾವಲು ಜೀವಕೋಶಗಳು, ಒಟ್ಟಾರೆಯಾಗಿ ಈ ಪತ್ರ ರಂಧ್ರ ಬಹಳಷ್ಟು ಪ್ರಮುಖವಾದ ಪಾತ್ರವನ್ನು ಇಂಗಾಲದ ಡೈಆಕ್ಸೈಡನ್ನು ಪಡೆದುಕೊಳ್ಳುವಲ್ಲಿ, ಜೊತೆಯಲ್ಲಿ ಸಸ್ಯದ ದೇಹದಲ್ಲಿ ನೀರಿನ ಪ್ರಮಾಣವನ್ನು ನಿಯಂತ್ರಣ ಮಾಡುವಲ್ಲಿ ಪ್ರಮುಖವಾದ ಪಾತ್ರವನ್ನು ಇಲ್ಲಿ ವಹಿಸ್ತದೆ. ಸೊ ಈ ಸಸ್ಯಗಳಲ್ಲಿ ನಾವು ಈ ರೀತಿಯ ಒಂದು ಪೋಷಣಾ ಪದ್ಧತಿಯನ್ನು ನಾವು ಕಾಣ್ತಾ ಹೋಗ್ತೀವಿ. ಸೊ ಈ ಒಂದು ಸ್ವಪೋಷಕಗಳು ಏನೇನು ಪಡ್ಕೊಂಡಿದ್ದು ಅಂದರೆ, ಈಗಾಗಲೇ ಹೇಳಿದ್ವಿ, ನೀರನ್ನು, ಇಂಗಾಲದ ಡೈಆಕ್ಸೈಡು, ಕ್ಲೋರೋಫಿಲ್ ಇದೆ, ಸೂರ್ಯನ ಬೆಳಕಿದೆ. ಇವುಗಳನ್ನು ಹೊರತುಪಡಿಸಿ ಕೂಡ ಈ ಸಸ್ಯಗಳು ಬೇರುಗಳ ಮುಖಾಂತರ, ಮಣ್ಣಿನ ಮುಖಾಂತರ ನೈಟ್ರೋಜನ್, ಫಾಸ್ಫರಸ್, ಕಬ್ಬಿಣ, ಮೆಗ್ನೀಷಿಯಂ, ಈ ಎಲ್ಲ ಒಂದು ಅಂಶಗಳನ್ನು ಇದು ಪಡ್ಕೊಳ್ತದೆ. ಯಾಕಂದರೆ ನೈಟ್ರೋಜನ್ ಏನಿದೆ ಅಂದರೆ ಪ್ರೋಟೀನಿನ ಅತ್ಯಂತ ಪ್ರಮುಖವಾಗಿರುವಂಥ ಒಂದು ಭಾಗ ಅಥವಾ ಅತ್ಯಂತ ಅವಶ್ಯಕವಾಗಿರುವಂಥ ಧಾತು. ಯಾವುದಕ್ಕಂದರೆ ಪ್ರೋಟೀನ್ ತಯಾರಿಕೆ. ಸೊ ಸಸ್ಯಗಳಲ್ಲಿ ಏನು ಪ್ರೋಟೀನ್ ತಯಾರಿಕೆ ಆಗ್ತದೆ ಅದಕ್ಕೆ ನೈಟ್ರೋಜನ್ ಬೇಕೇ ಬೇಕು. ಸೊ ಈ ರೀತಿ ಬರುತ್ತೆ. ಸೊ ನೆಕ್ಸ್ಟ್ ನಾವೇನು ನೋಡ್ತೀವಿ ಅಂದರೆ ಪರಪೋಷಕಗಳು. ಸೊ ಪರಪೋಷಕಗಳ ಪೋಷಣೆ ಅಂತ ನೋಡ್ತಾ ಹೋದಾಗ ಇಲ್ಲಿ ಪ್ರಾಣಿಗಳು ಬರ್ತವೆ. ಸೊ ಪರಪೋಷಕಗಳಲ್ಲಿ ಸಸ್ಯಹಾರಿಗಳು, ಮಾಂಸಹಾರಿಗಳು, ಈ ರೀತಿ ಎಲ್ಲ ಪ್ರಾಣಿಗಳು ಕೂಡ, ಎಲ್ಲ ಜೀವಿಗಳು ಕೂಡ ಈ ಒಂದು ಪರಪೋಷಕದಲ್ಲಿ ಬರ್ತದೆ. ಸಸ್ಯಹಾರಿಗಳು ಅಂದಾಗ ಹಸು ಇದೆ, ಜಿಂಕೆ ಇದೆ, ಆನೆ ಇದೆ. ಮಾಂಸಹಾರಿ ಬಂದಾಗ ಹುಲಿ, ಸಿಂಹ, ಈ ರೀತಿ. ಮಿಶ್ರಹಾರಿ ಅಂತ ಬಂದಾಗ ಇಲ್ಲಿ ನಾಯಿ ಇದೆ, ಬೆಕ್ಕು ಇದೆ. ಸೊ ಇವುಗಳನ್ನು ಮಿಶ್ರಹಾರಿ ಒಂದು ವರ್ಗದಲ್ಲಿ ನಾವು ತರ್ತೇವೆ. ಸೊ ಇದಾದಮೇಲೆ ಈಗ ನಾವು ಪ್ರಮುಖವಾಗಿ ನಮ್ಮ ಒಂದು ಪೋಷಣೆಯನ್ನು ನೋಡ್ತಾ ಹೋದಾಗ ಇಲ್ಲಿ ನೋಡಿ, ಅಮೀಬಾದಲ್ಲಿ ಪೋಷಣೆ, ಇದು ಎರಡು ಅಂಕಕ್ಕೆ ಪರೀಕ್ಷೆಯಲ್ಲಿ ಕೇಳ್ಬೋದು. ಅಮೀಬಾದಲ್ಲಿರುವಂಥ ಪೋಷಣೆ ಪ್ರಕ್ರಿಯೆಯನ್ನು ವಿವರಿಸಿ ಅಂತ ಹೇಳಿ. ತಾವು ಇಲ್ಲಿ ಚಿತ್ರವನ್ನು ಗಮನಿಸ್ತಾ ಹೋಗಿ, ಇಲ್ಲಿ ಪ್ರಥಮ ಹಂತದಲ್ಲಿ ಒಂದು ಅಮೀಬಾ ಇದೆ. ಈ ಅಮೀಬಾ ಏನು ಮಾಡ್ತದಪ್ಪ ಅಂದರೆ, ಇಲ್ಲಿ ಫಸ್ಟ್ ಎ ಸ್ಟೇಜ್ನಲ್ಲಿ ಆ ಅಮೀಬಾ ದೇಹದ ಹೊರಗಡೆ ಆಹಾರದ ಕಣ ಇದೆ. ಸೊ ಆಹಾರದ ಕಣ ಅಮೀಬಾದ ಹತ್ತಿರ ಬಂದಾಗ ಇಲ್ಲಿ ಅಮೀಬಾ ಮಿತ್ಯ ಪಾದಗಳನ್ನು ಇಲ್ಲಿ ಅಭಿವೃದ್ಧಿಪಡಿಸ್ಕೊಳ್ತದೆ. ಈ ಮಿತ್ತ ಪಾದ ಆಹಾರದ ಸುತ್ತಲೂ ಸುತ್ತುವರಿತದೆ. ಓಕೆ, ಇದಾದಮೇಲೆ ನೆಕ್ಸ್ಟ್ ಏನಾಗ್ತದೆ, ಕಂಪ್ಲೀಟ್ ಮಿತ್ತ ಪಾದಗಳು ಒಂದಕ್ಕೊಂದು ಮುಚ್ಚಿಕೊಂಡು ಆಹಾರದ ಕಣಗಳು ರಸದಾನಿಯ ರೂಪದ ಒಳಗಡೆ ಅಮೀಬದ ಒಳಗಡೆ ಹೋಗ್ತದೆ. ಈ ಒಳಗಡೆ ಹೋದ ನಂತರ ಈ ಆಹಾರದ ರಸದಾನಿ ಒಡೆದು ಆಹಾರ ಸಂಪೂರ್ಣವಾಗಿ ಅಮೀಬದ ಜೀವಕೋಶದ ಒಳಗಡೆ ಹೋಗಿ ಆ ಅಮೀಬಾ ಜೀವಕೋಶಕ್ಕೆ ಅಗತ್ಯವಿರುವಂತಹ ಶಕ್ತಿಯನ್ನು ಈ ಒಂದು ಆಹಾರದ ಮುಖಾಂತರ ಪಡಿತದೆ. ಬಹಳಷ್ಟು ಸಿಂಪಲ್ ಆಗಿರುವಂಥ ಪ್ರೊಸೆಸ್ಸು ಅಮೀಬಾದಲ್ಲಿ ಪೋಷಣೆ. ಯಾಕಂದರೆ ಅಮೀಬಾ ಒಂದು ಏಕಕೋಶ ಜೀವಿ ಆಗಿರುವುದರಿಂದ ಈ ಒಂದು ಪೋಷಣೆಗೆ ಸಂಕೀರ್ಣವಾದ ವ್ಯವಸ್ಥೆ ಇಲ್ಲ. ಅತ್ಯಂತ ಸಿಂಪಲ್ ಆಗಿರುವಂತಹ, ಅತ್ಯಂತ ಸಾಧಾರಣವಾಗಿರುವಂತಹ ಒಂದು ಪ್ರಕ್ರಿಯೆ ಮುಖಾಂತರ ಏಕಕೋಶ ಜೀವಿಗಳು ಪೋಷಣೆಯನ್ನು ಮಾಡ್ತಾ ಹೋಗ್ತವೆ. ಇನ್ನು ಮಾನವರಲ್ಲಿ ಪೋಷಣೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಮಾನವರಲ್ಲಿ ಪೋಷಣೆ ಅಂತ ಬಂದಾಗ ಇಲ್ಲಿ ಸಾಕಷ್ಟು ಪ್ರಶ್ನೆಗಳು ಕೇಳಲಾಗ್ತದೆ. ಇಲ್ಲಿ ಕಂಪ್ಲೀಟಾಗಿ ಮಾನವನಲ್ಲಿ ಪೋಷಣೆ ಎಂಬ ಪ್ರೊಸೆಸ್ ಕೇಳೋದಿಲ್ಲ.
ಇಲ್ಲಿ ಏನಾಗ್ತದೆ ಅಂದರೆ ಸಾಕಷ್ಟು ಜಠರದಲ್ಲಿ ಯಾವ ರೀತಿಯ ಪೋಷಣೆ ಆಗ್ತದೆ, ಸಣ್ಣ ಕರುಳಿನಲ್ಲಿ ಯಾವ ರೀತಿಯ ಪೋಷಣೆ ಆಗ್ತದೆ, ಈ ರೀತಿ ಪ್ರಶ್ನೆಗಳು 3 ಅಂಕಕ್ಕೆ ಅಥವಾ 2 ಅಂಕಕ್ಕೆ ಕೇಳ್ಬೋದು. ಇನ್ನು ಬಾಯಿಯಲ್ಲಿ ಬಿಡುಗಡೆ ಆಗುವಂತಹ ಕಿಣ್ವಗಳು ಯಾವ್ಯಾವು, ಸೊ ಈ ರೀತಿಯ ಮತ್ತು ಕಿಣ್ವಗಳಿಗೆ ಸಂಬಂಧಿಸಿದಂಥ ಅನೇಕ ಪ್ರಶ್ನೆಗಳನ್ನು ಈಗಾಗಲೇ ಕೇಳಿದ್ದಾರೆ. ಸೊ ಒಂದೊಂದು ನೋಡ್ತಾ ಹೋಗೋಣ ನಾವು ಸ್ಟಡಿಯಾಗಿ ಡೀಟೇಲ್ ಆಗಿ. ಇನ್ನು ಮಾನವರಲ್ಲಿ ಜೀರ್ಣಾಂಗ ವ್ಯವಸ್ಥೆ, ಈ ವ್ಯವಸ್ಥೆ ಏನ್ಮಾಡ್ತದೆ ಅಂದರೆ ಪೋಷಣೆಯಲ್ಲಿ ಪ್ರಮುಖವಾದ ಪಾತ್ರವನ್ನು ಇಲ್ಲಿ ವಹಿಸ್ತದೆ. ಸೊ ಇಲ್ಲಿ ನೋಡ್ತಾ ಹೋದಾಗ ಜೀರ್ಣಾಂಗ ವ್ಯವಸ್ಥೆ ಎಲ್ಲಿಂದ ಎಲ್ಲಿಗೆ ಒಳಗೊಂಡಿದೆ ಅಂದರೆ ಮಾನವನ ಬಾಯಿಯಿಂದ ಮಾನವನ ಗುದದ್ವಾರವರೆಗೆ ಏನಿದೆ ಒಂದು ಟ್ರ್ಯಾಕ್ ಇದೆ, ಏನು ಉದ್ದವಾದ ಕೊಳವೆ ಅಂತ ನಾವೇನು ಹೇಳ್ತೀವಿ, ಇದನ್ನು ನಾವು ಏನು ಹೇಳ್ತೀವಿ ಅಂದರೆ ಜೀರ್ಣಾಂಗ ವ್ಯವಸ್ಥೆ ಅಂತ ನಾವಿಲ್ಲಿ ಕರಿತೀವಿ. ಸೊ ಈ ಮಾನವರಲ್ಲಿ ಪೋಷಣೆಯನ್ನು ನೋಡ್ತಾ ಹೋದಾಗ ಈ ಒಂದು ಜೀರ್ಣಾಂಗ ವ್ಯವಸ್ಥೆಯನ್ನು ನಾವು ನೋಡ್ತೀವಿ. ಇಲ್ಲಿ ಈ ಒಂದು ಜೀರ್ಣಾಂಗ ವ್ಯವಸ್ಥೆಯನ್ನು ನಾವು ಸೇವನೆ ಮಾಡುವಂಥದ್ದು ಉದ್ದೇಶ ಏನಂದರೆ ಅತ್ಯಂತ ಸಂಕೀರ್ಣವಾಗಿರುವಂತಹ ಆಹಾರ ವಸ್ತುಗಳನ್ನು ಅತ್ಯಂತ ಸರಳವಾಗಿರುವಂತಹ ಕಣಗಳನ್ನಾಗಿ ಘಟಕಗಳನ್ನಾಗಿ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ನಾವೇನಂತ ಹೇಳ್ತೀವಿ ಅಂದರೆ ಜೀರ್ಣಾಂಗ ವ್ಯವಸ್ಥೆ ಅಥವಾ ಜೀರ್ಣ ವ್ಯವಸ್ಥೆ, ಡೈಜೆಸ್ಟಿವ್ ಸಿಸ್ಟಮ್ ಅಂತ ನಾವಿಲ್ಲಿ ಕರಿತೀವಿ. ಯಾಕಂದರೆ ಈ ಮಾನವ ಏನು ಆಹಾರ ಸೇವನೆ ಮಾಡ್ತಾನೆ, ಎಲ್ಲ ಆಹಾರಗಳ ರಚನೆ ವಿನ್ಯಾಸ ಒಂದೇ ರೀತಿ ಆಗಿರುವುದಿಲ್ಲ. ಅಂದರೆ ಉದಾಹರಣೆಗೆ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಒಂದು ಚಪಾತಿಯನ್ನು ತೆಗೆದುಕೊಂಡು ಟೊಮೆಟೊ ಕರಿ ಜೊತೆ ಊಟ ಮಾಡಿದಾಗ ಇಲ್ಲಿ ಚಪಾತಿಯಲ್ಲಿರುವಂಥದ್ದು ಗೋಧಿ ಅಂದರೆ ಕಾರ್ಬೋಹೈಡ್ರೇಟ್ ಪಿಷ್ಟ. ಸೊ ಅದನ್ನು ಟೊಮೆಟೊದಲ್ಲಿ ತಿಂದಾಗ ಟೊಮೆಟೊದಲ್ಲಿ ಪ್ರೋಟೀನ್ ಇರುತ್ತೆ, ವಿಟಮಿನ್ಸ್ ಇರುತ್ತೆ. ಸೊ ಇದನ್ನು ಕಾಂಬಿನೇಷನ್ ಅದರ ಜೊತೆಯಲ್ಲಿ ಈ ಟೊಮೆಟೊ ಕರಿಯನ್ನು ಮಾಡುವಾಗ ಅಲ್ಲಿ ಎಣ್ಣೆಯನ್ನು ಬಳಸಿರ್ತೀವಿ. ಸೊ ಎಣ್ಣೆ ಅಂದಾಗ ಫ್ಯಾಟ್ ಬರ್ತದೆ. ಸೊ ಅದರಲ್ಲಿ ಕೆಲವೊಂದು ಲವಣಗಳನ್ನು ಕೂಡ ಬಳಸ್ತೀವಿ, ಉಪ್ಪು, ಸೋಡಿಯಂ ಕ್ಲೋರೈಡ್. ಸೊ ಉಪ್ಪು, ಸೊ ಇಷ್ಟೊಂದು ಕಾಂಪ್ಲೆಕ್ಸ್ ಆಗಿರುವಂಥ ಫುಡ್ಡನ್ನು ಮಾನವ ಸೇವನೆ ಮಾಡಿದಾಗ ಈ ಎಲ್ಲ ಒಂದು ಬೇರೆ ಬೇರೆ ಆಗಿರುವಂಥ ವಿನ್ಯಾಸ ಹೊಂದಿರುವಂಥ ಆಹಾರಗಳನ್ನು ಪ್ರತ್ಯೇಕವಾಗಿ ವಿವಿಧ ಮಾರ್ಗಗಳಿಂದ ಅದನ್ನು ಜೀರ್ಣಕ್ರಿಯೆ ಮಾಡಬೇಕಾಗ್ತದೆ. ಅಂದರೆ ಕಾರ್ಬೋಹೈಡ್ರೇಟ್ ಅಂದರೆ ಇಲ್ಲಿ ಚಪಾತಿ ತಿಂದಿದ್ವಿ, ಆ ಚಪಾತಿಯನ್ನು ಜೀರ್ಣಕ್ರಿಯೆ ಮಾಡುವಂಥ ಪ್ರೊಸೆಸ್ ಬೇರೆ. ಸೊ ಪ್ರೋಟೀನನ್ನು ಪ್ರೊಸೆಸ್ ತಿಂದಿರುವಂಥ ಪ್ರೋಟೀನನ್ನು ಜೀರ್ಣಕ್ರಿಯೆ ಮಾಡುವಂಥ ಪ್ರೊಸೆಸ್ ಬೇರೆ. ಜೊತೆಯಲ್ಲಿ ಫ್ಯಾಟ್, ಫ್ಯಾಟನ್ನು ನಾವು ಸೇವನೆ ಮಾಡಿದಾಗ ಲಿಪಿಡ್ ಅಂತ ನಾವೇನು ಹೇಳ್ತೀವಿ, ಅದನ್ನು ಜೀರ್ಣಕ್ರಿಯೆ ಮಾಡಬೇಕಾದ್ರೆ ಪ್ರೊಸೆಸ್ ಬೇರೆ. ಆದರೆ ಮಾನವ ಒಟ್ಟಾರೆಯಾಗಿ ಅವನ್ನೆಲ್ಲ ಸೇವನೆ ಮಾಡೋದ್ರಿಂದ ಇಲ್ಲಿ ಭಾಳಷ್ಟು ಸಂಕೀರ್ಣವಾಗಿರುವಂತಹ ಒಂದು ಜೀರ್ಣ ವ್ಯವಸ್ಥೆ, ಒಂದು ಡೈಜೆಸ್ಟಿವ್ ಸಿಸ್ಟಮನ್ನು ಇಲ್ಲಿ ನಮ್ಮ ಮಾನವನಲ್ಲಿ ಒಳಗೊಂಡಿದೆ. ಸೊ ಬಾಯಿಯಿಂದ ಈ ಪ್ರಾರಂಭ ಆಗ್ತದೆ ಜೀರ್ಣಕ್ರಿಯೆ. ಬಾಯಿಯಲ್ಲಿ 32 ವಿವಿಧ ವಿನ್ಯಾಸವನ್ನು, ರಚನೆಯನ್ನು, ಗಾತ್ರವನ್ನು ಹೊಂದಿರುವಂಥ ಹಲ್ಲುಗಳಿದ್ದು ಈ ಹಲ್ಲುಗಳು ಆಹಾರವನ್ನು ಒಂದು ಯಾಂತ್ರಿಕವಾಗಿ ಸಣ್ಣ ಮಾಡುವಂತಹ ಚಿಕ್ಕ ಚಿಕ್ಕ ಕಣಗಳನ್ನಾಗಿ ಮಾಡುವಂಥ ಪ್ರಕ್ರಿಯೆಯಲ್ಲಿ ಪ್ರಮುಖವಾದ ಪಾತ್ರವನ್ನು ಇಲ್ಲಿ ವಹಿಸ್ತವೆ. ಇನ್ನು ಇದಾದ ಮೇಲೆ ಬಾಯಿಯಲ್ಲಿ ಲಾಲಾರಸ ಇರುತ್ತೆ. ಈ ಲಾಲಾರಸ ಏನು ಮಾಡುತ್ತೆ ಅಂದರೆ ಆಹಾರವನ್ನು ಸರಿಯಾಗಿ ಮಿಶ್ರಣ ಮಾಡಲಿಕ್ಕೆ ನಾಲಿಗೆಗೆ ಅತ್ಯಂತ ಸಹಾಯಕಾರಿಯಾಗಿದೆ. ಆಮೇಲೆ ಆಹಾರವನ್ನು ಅತ್ಯಂತ ಮೃದುವನ್ನಾಗಿ ಕೂಡ ಈ ಒಂದು ಲಾಲಾರಸ ಮಾಡ್ತದೆ. ಸೊ ಎರಡು, ಕೇವಲ ಮೃದು ಹಾಗೂ ಆಹಾರವನ್ನು ಮಿಶ್ರಣ ಮಾಡದೆ ಲಾಲಾರಸದಲ್ಲಿ ನಾವು ಒಂದು ಕಿಣ್ವವನ್ನು ಕಾಣ್ತೇವೆ, ಎಂಜಮ್ಸ್ ಅಂತ ಹೇಳ್ತೀವಿ ನಾವು ಅದಕ್ಕೆ. ಸೊ ಈ ಕಿಣ್ವ ಏನು ಮಾಡ್ತದೆ ಅಂದರೆ ನಾವು ಸೇರಿಸಿರುವಂಥ ಕಾರ್ಬೋಹೈಡ್ರೇಟನ್ನು ಅದು ಅತ್ಯಂತ ಸರಳ ಕಾರ್ಬೋಹೈಡ್ರೇಟ್ ಕಣವಾಗಿರುವಂತಹ ಮಾಲ್ಟೋಸನ್ನಾಗಿ ಪರಿವರ್ತನೆ ಮಾಡ್ತದೆ. ಸೊ ಇಲ್ಲಿ ಕಾರ್ಬೋಹೈಡ್ರೇಟನ್ನು ಮಾಲ್ಟೋಸನ್ನಾಗಿ ಪರಿವರ್ತನೆ ಮಾಡುವಂಥದ್ದು ಎಮೆಲೈಸ್ ಎಂಬ ಒಂದು ಕಿಣ್ವ, ಅದು ಮಾನವನ ಲಾಲಾರಸದಲ್ಲಿ ಕಂಡುಬರುತ್ತದೆ. ಸೊ ಇಲ್ಲಿ ಸಂಕೀರ್ಣವಾಗಿರುವಂಥ ಕಾರ್ಬೋಹೈಡ್ರೇಟನ್ನು ಇಲ್ಲಿ ಅತ್ಯಂತ ಸಾಧಾರಣ ಅಥವಾ ಸರಳವಾಗಿರುವಂಥ ಮಾಲ್ಟೋಸನ್ನಾಗಿ ಪರಿವರ್ತನೆ ಮಾಡುವಂಥದ್ದು ಯಾವುದು, ಅಮೆಲೈಸ್ ಎಂಬ ಕಿಣ್ವ. ಆದ್ದರಿಂದ ನಾವು ಒಂದು ರೊಟ್ಟಿಯನ್ನು ತಿಂದಾಗ, ಚಪಾತಿಯನ್ನು ತಿಂದಾಗ, ಅನ್ನವನ್ನು ತಿಂದಾಗ ಅದನ್ನು ಸರಿಯಾಗಿ ನಾವು ಅಗೆದಾಗ ಏನಾಗ್ತದೆ ಅಂದರೆ ಅದು ಒಂದು ರೀತಿಯ ಹಿತವನ್ನು, ಒಂದು ರೀತಿಯ ಟೇಸ್ಟನ್ನು, ಒಂದು ರೀತಿಯ ರುಚಿಯನ್ನು ನಮಗೆ ಫೀಲ್ ಮಾಡುವ ಹಾಗೆ ಮಾಡ್ತದೆ. ಯಾಕಂದರೆ ನಾವು ಸೇವನೆ ಮಾಡುವಾಗ ಅದು ಆಹಾರ ಕಾರ್ಬೋಹೈಡ್ರೇಟ್ ಆಗಿತ್ತು, ಆದರೆ ಆ ಕಾರ್ಬೋಹೈಡ್ರೇಟ್ನಲ್ಲಿ ಆಮೇಲೆ ಒಂದು ಕಿಣ್ವ, ಎಂಜಮ್, ರಾಸಾಯನಿಕ ಬಯೋಕೆಮಿಕಲ್ ರಿಯಾಕ್ಷನ್ಸ್ ಆದ ನಂತರ ಏನಾಗ್ತದೆ ಅಂದರೆ ನಮಗೆ ಅಲ್ಲಿ ಮಾಲ್ಟೋಸ್ ಸಿಗ್ತದೆ. ಸೊ ಮಾಲ್ಟೋಸ್ ಅತ್ಯಂತ ರುಚಿಯಾಗಿರುವಂಥ ಸ್ವಾದ ಹೊಂದಿದರೆ ಕಾರ್ಬೋಹೈಡ್ರೇಟ್ ರುಚಿಯನ್ನು ಹೊಂದಿರೋದಿಲ್ಲ. ಸೊ ಈ ರೀತಿ ರುಚಿಯನ್ನು ನಾವು ಫೀಲ್ ಮಾಡಲಿಕ್ಕೆ ಕಾರಣ ನಾವು ಸೇವಿಸಿರುವಂಥ ಕಾರ್ಬೋಹೈಡ್ರೇಟ್ ಮಾಲ್ಟೋಸನ್ನಾಗಿ ಪರಿವರ್ತನೆ ಆಗಿರುವುದೇ ಇದಕ್ಕೆ ಕಾರಣ. ಇದಾದ ನಂತರ ಈ ಆಹಾರ ಏನಾಗ್ತದೆ ಅಂದರೆ ಅನ್ನನಾಳದ ಮುಖಾಂತರ ನಿಧಾನವಾಗಿ ಜಠರವನ್ನು ಪ್ರವೇಶ ಮಾಡ್ತದೆ. ಈ ರೀತಿ ಪ್ರವೇಶ ಮಾಡುವಾಗ ಅನ್ನನಾಳದ ಒಂದು ವಿಶೇಷವಾದ ಸ್ನಾಯುಗಳಿಂದ ರಚಿಸಲ್ಪಟ್ಟಿದ್ದು ಈ ಸ್ನಾಯುಗಳು ಆಹಾರವನ್ನು ಮುಂದಿನ ಒಂದು ಆಹಾರದ ಟ್ರ್ಯಾಕ್ ಅಂತೇನು ಹೇಳ್ತೀವಿ, ಕೊಳವೆ ಅಂತೇನು ಹೇಳ್ತೀವಿ, ಆ ಕೊಳವೆಯಲ್ಲಿ ಸುಲಭವಾಗಿ ಚಲಿಸಲಿಕ್ಕೆ ಅನುಕೂಲವಾಗುವಂತೆ ಆ ಒಂದು ಸಂಕೋಚನ ವಿಕಸನ ಕ್ರಿಯೆ ಮುಖಾಂತರ ಆಹಾರವನ್ನು ಜಠರಕ್ಕೆ ಪಾಸ್ ಮಾಡ್ತದೆ.
ಸೊ ಈ ಒಂದು ಜಠರಕ್ಕೆ ಆಹಾರವು ಮುಂದೆ ಹೋದಾಗ ಅಲ್ಲಿ ಏನಾಗ್ತದೆ, ಆಹಾರ ಅನ್ನನಾಳದ ಮುಖಾಂತರ ಆಹಾರವು ಜಠರವನ್ನು ಪ್ರವೇಶ ಮಾಡಿದಾಗ ಜಠರದಲ್ಲಿ ಅತ್ಯಂತ ಪ್ರಮುಖವಾಗಿರುವಂಥ ಕೆಲವೊಂದಿಷ್ಟು ಅಂಶಗಳು ಆ ಆಹಾರದೊಂದಿಗೆ ಮಿಶ್ರಣ ಹೊಂದಿ ಆ ಆಹಾರವನ್ನು ಜೀರ್ಣಕ್ರಿಯೆಗೆ ಒಳಪಡಿಸ್ತವೆ. ಹಾಗಾದರೆ ಜಠರದಲ್ಲಿ ಏನಿದೆ, ಈ ಪ್ರಶ್ನೆ ಕೇಳಿದಾನೆ ಪರೀಕ್ಷೆಯಲ್ಲಿ, ಜಠರದಲ್ಲಿ ನಡೆಯುವಂತಹ ಜೀರ್ಣಕ್ರಿಯೆಯನ್ನು ವಿವರಿಸಿ, ಮೂರು ಅಂಕಕ್ಕೆ ಕೇಳಿರುವಂಥದ್ದು. ಸೊ ನಾವು ಕೇವಲ ಜಠರದಲ್ಲಿ ಏನು ನಡೀತಾ ಇದೆ ಅಷ್ಟೊಂದನ್ನು ಮಾತ್ರ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕಾಗ್ತದೆ. ಸೊ ಯಾವಾಗ ಅನ್ನನಾಳ ಮುಖಾಂತರ ಆಹಾರ ಜಠರವನ್ನು ಪ್ರವೇಶ ಮಾಡ್ತದೆ, ಈ ಒಂದು ಜಠರದ ಒಳಗಡೆ ಏನು ಸ್ರವಿಕೆ ಮಾಡ್ತಿರ್ತದೆ ಅಂದರೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಬಿಡುಗಡೆ ಮಾಡುತ್ತದೆ. ಒಂದು ಕ್ಲಿಯರ್ ಇದೆ ಮಕ್ಕಳೇ? ಇಲ್ಲಿ ಪ್ರಶ್ನೆ ಕೇಳ್ಬೋದು, ಮಾನವನ ಜಠರದಲ್ಲಿ ಬಿಡುಗಡೆ ಆಗುವಂಥ ಆಮ್ಲ ಯಾವುದು ಅಂತ. ಅವಾಗ ನೀವೇನು ಹೇಳಬೇಕಾಗ್ತದೆ, ಹೈಡ್ರೋಕ್ಲೋರಿಕ್ ಆಮ್ಲ. ಇಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಆಹಾರದೊಂದಿಗೆ ಮಿಶ್ರಣ ಆದ ಕೂಡಲೇ ಆಹಾರದಲ್ಲಿರುವಂತಹ ಯಾವುದಾದ್ರೂ ಇನ್ಫೆಕ್ಷನ್ಸ್ ಇರ್ಬೋದು, ವೈರಸಸ್ಸು, ಬ್ಯಾಕ್ಟೀರಿಯಾಸು ಅಥವಾ ಇಂಥ ವಸ್ತುಗಳನ್ನು ಅದು ನಿಷ್ಕ್ರಿಯಗೊಳಿಸುವಂಥದ್ದು ಮಾಡ್ತದೆ. ಜೊತೆಯಲ್ಲಿ ಕಂಪ್ಲೀಟ್ ಆಹಾರ ಆಮ್ಲೀಯ ಗುಣವನ್ನು ಪಡ್ಕೊಳ್ತದೆ. ಯಾಕಂದರೆ ಆಹಾರದಲ್ಲಿ ಆಮ್ಲ ಮಿಶ್ರಣ ಆಗೋದ್ರಿಂದ ಅದು ಕಂಪ್ಲೀಟ್ ಆಸಿಡ್ ನೇಚರನ್ನು ಹೊಂದಿರ್ತದೆ. ಯಾವಾಗ ಆಹಾರ ಜಠರದಲ್ಲಿ ಇರ್ತದೆ. ಇದರ ಜೊತೆಯಲ್ಲಿ ಈ ಆಹಾರಕ್ಕೆ ಪ್ರೋಟೀನನ್ನು ಜೀರ್ಣಿಸಲಿಕ್ಕೆ ಅನುಕೂಲ ಮಾಡಿಕೊಡುವಂತಹ ಕಿಣ್ವ ಅಥವಾ ಎಂಜೈಮ್ಸ್ ಪೆಪ್ಸಿನ್ ಕೂಡ ಬಿಡುಗಡೆ ಆಗ್ತದೆ. ಪೆಪ್ಸಿನ್ ಎಂಬುದು ಒಂದು ಕಿಣ್ವ ಅಥವಾ ಎಂಜೈಮ್. ಇದು ಏನು ಮಾಡ್ತದೆ ಅಂದರೆ ಜಠರದಲ್ಲಿರುವಂತಹ ಆಹಾರದಲ್ಲಿ ಅದರಲ್ಲಿ ಇರುವಂಥ ಪ್ರೋಟೀನನ್ನು ಜೀರ್ಣಿಸುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ. ಸೊ ಎಕ್ಸಾಂಪಲ್ ಏನು ಕೇಳ್ಬೋದು ಅಂದರೆ, ಪ್ರೋಟೀನನ್ನು ಜೀರ್ಣಿಸಲು ಇರುವಂತಹ ಪ್ರಮುಖವಾಗಿರುವಂತಹ ಒಂದು ಎಂಜೈಮ್ ಯಾವುದು ಅಂತ ಕೇಳಬಹುದು. ಸೊ ಈ ಒಂದು ಪೆಪ್ಸಿನ್ ಏನಿದೆ, ಈ ಒಂದು ಪ್ರೋಟೀನನ್ನು ಜೀರ್ಣಕ್ರಿಯೆ ಮಾಡಿದ ನಂತರ ಈ ಒಂದು ಆಹಾರ ಕಂಪ್ಲೀಟಾಗಿ ಆಮ್ಲದ ಗುಣವನ್ನೇ ಹೊಂದಿರ್ತದೆ. ಯಾಕಂದರೆ ಹೈಡ್ರೋಕ್ಲೋರಿಕ್ ಆಮ್ಲ ಕಂಪ್ಲೀಟಾಗಿ ಈಗಾಗಲೇ ಮಿಕ್ಸ್ ಆಗಿರುವಂಥದ್ದನ್ನು ನಾವು ಈಗಾಗಲೇ ಸ್ಟಡಿಯನ್ನು ನಾವು ಮಾಡಿದ್ದೇವೆ. ಸೊ ಈ ನಿಮಗೊಂದು ಪ್ರಶ್ನೆ ಕೇಳ್ಬೋದು ಅಥವಾ ಒಂದು ಡೌಟ್ ಬರುತ್ತೆ, ಈ ಹೈಡ್ರೋಕ್ಲೋರಿಕ್ ಆಮ್ಲ ಜಠರದಲ್ಲಿ ಬಿಡುಗಡೆ ಆದರೆ ಯಾವುದೇ ರೀತಿಯ ಹಾನಿ ಅಥವಾ ತೊಂದರೆ ಉಂಟಾಗ್ಬೋದಾ ಅಂತ. ಸೊ ಈ ಜಠರದ ಒಳಗೋಡೆ ಏನಿದೆ, ಈ ಜಠರದ ಒಳಗೋಡೆ ಏನು ಮಾಡ್ತದೆ ಅಂದರೆ ಈ ಒಂದು ಆಮ್ಲವನ್ನು ಆಮ್ಲದಿಂದ ಉಂಟಾಗಬಹುದಾದ ಹಾನಿಯಿಂದ ಒಂದು ಒಳಗೋಡೆ ಅಂದರೆ ಇಟ್ ಈಸ್ ಕಂಪ್ಲೀಟ್ ಜೀರ್ಣಾಂಗ ವ್ಯವಸ್ಥೆಯನ್ನು ಅದು ಕಾಪಾಡ್ತದೆ, ಆ ಟ್ರ್ಯಾಕನ್ನು ಆ ಕೊಳವೆಯನ್ನು ಅದು ಕಾಪಾಡ್ತದೆ ಅಂತ. ಯಾಕಂದರೆ ಆ ಜಠರದ ಒಳಗೋಡೆ ಒಳಗಡೆ ಒಂದು ಲೊಳೆಯಾಕಾರದ ರಚನೆ ಇರ್ತದೆ. ಈ ಲೊಳೆಯಾಕಾರದ ರಚನೆ ಏನಾಗ್ತದೆ ಅಂದರೆ ಈ ಒಂದು ಆಹಾರದ ಕೊಳವೆಗೆ ಯಾವುದೇ ರೀತಿಯನ್ನು ಹಾನಿಯನ್ನು ಹೈಡ್ರೋಕ್ಲೋರಿಕ್ ಆಮ್ಲದಿಂದ ಉಂಟಾಗದ ಹಾಗೆ ಮಾಡ್ತದೆ. ಸೊ ಇಷ್ಟಾದ ನಂತರ ಆಹಾರ ಏನಾಗ್ತದೆ, ಜಠರದಿಂದ ಇದು ಸಣ್ಣ ಕರಡಿಗೆ ಪ್ರವೇಶವನ್ನು ಮಾಡ್ತದೆ. ಯಾವಾಗ ಆ ಜಠರದಿಂದ ಸಣ್ಣ ಕರಡಿಗೆ ಪ್ರವೇಶ ಮಾಡ್ತದೆ, ಆಹಾರ ಇನ್ನೂ ಆಮ್ಲೀಯ ಗುಣವನ್ನು ಹೊಂದಿರ್ತದೆ. ಈಗ ಆಮ್ಲೀಯ ಗುಣವನ್ನು ಹೊಂದಿದರೆ ಸಣ್ಣ ಕರಡಿನಲ್ಲಿ ಇಲ್ಲಿ ಜೀರ್ಣಕ್ರಿಯೆ ಆಗೋದಿಲ್ಲ. ಪ್ರೋಟೀನ್ ಇರ್ಬೋದು, ಕಾರ್ಬೋಹೈಡ್ರೇಟ್ ಇರ್ಬೋದು, ಲಿಪಿಡ್ಸ್ ಇರ್ಬೋದು ಅಥವಾ ಫ್ಯಾಟ್ಸ್ ಇರ್ಬೋದು, ಜೀರ್ಣಕ್ರಿಯೆ ಆಗಲ್ಲ. ಯಾವ ವಾತಾವರಣದಲ್ಲಿ ಆಗಲ್ಲ ಅಂದರೆ ಆಹಾರ ಒಂದು ವೇಳೆ ಆಮ್ಲ ಗುಣವನ್ನು ಹೊಂದಿದರೆ ಜೀರ್ಣಕ್ರಿಯೆ ಆಗಲ್ಲ. ಸೊ ಈ ಒಂದು ಆಮ್ಲೀಯ ಗುಣವನ್ನು ಅಲ್ಲಿ ಕಡಿಮೆ ಮಾಡಬೇಕಾಗ್ತದೆ. ಸೊ ಆಮ್ಲೀಯ ಗುಣವನ್ನು ಕಡಿಮೆ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು? ಸೊ ಇಲ್ಲಿ ಏನಾಗುತ್ತೆ, ಮೆದುಜೀರಕ ಗ್ರಂಥಿ ಅಂದರೆ ಏನು, ಪ್ಯಾಂಕ್ರಿಯಾಸ್ ಅಂತ ನಾವೇನು ಹೇಳ್ತೀವಿ, ಈ ಪ್ಯಾಂಕ್ರಿಯಾಸು ಮೆದುಜೀರಕ ರಸವನ್ನು ಬಿಡುಗಡೆ ಮಾಡ್ತದೆ. ಈ ಮೆದುಜೀರಕ ರಸ ಬೇಸ್ ಗುಣವನ್ನು ಅಥವಾ ಪ್ರತ್ಯಾಮ್ಲ ಗುಣವನ್ನು ಹೊಂದಿರ್ತದೆ. ಯಾವುದು? ಮೆದುಜೀರಕ ರಸ. ಸೊ ಈ ಮೆದುಜೀರಕ ರಸ ಯಾವಾಗ ಆಹಾರದೊಂದಿಗೆ ಮಿಶ್ರಣ ಆಗ್ತದೆ, ಪ್ರತ್ಯಾಮ್ಲ ಗುಣವನ್ನು ಹೊಂದಿರ್ತದೆ, ಆವಾಗ ಆಹಾರ ಆಮ್ಲೀಯ ಗುಣದಿಂದ ಇದು ಪ್ರತ್ಯಾಮ್ಲೀಯ ಗುಣವನ್ನು ಅಲ್ಲಿ ಪಡೆದುಕೊಳ್ತದೆ. ಸೊ ಪ್ರತ್ಯಾಮ್ಲೀಯ ಒಂದು ವಾತಾವರಣದಲ್ಲಿ ಕಿಣ್ವಗಳು ಅತ್ಯಂತ ಕ್ರಿಯಾಶೀಲವಾಗಿ ಕಾರ್ಯವನ್ನು ಮಾಡ್ತವೆ. ಹಾಗಾದರೆ ಈ ಒಂದು ಸಣ್ಣ ಕರಡಿನಲ್ಲಿ ಏನೆಲ್ಲ ಕ್ರಿಯೆ ನಡೀತದೆ ಅಂತ ನಾವು ನೋಡ್ತಾ ಹೋಗೋಣ. ಸೊ ಇಲ್ಲಿ ಮೆದುಜೀರಕ ರಸ ಏನು ಮಾಡ್ತು, ಅದು ಆಹಾರವನ್ನು ಪ್ರತ್ಯಾಮ್ಲ ಗುಣವನ್ನಾಗಿ ಪರಿವರ್ತನೆ ಮಾಡ್ತು. ಆಮೇಲೆ ಯಕೃತ್ ಅಂತ ನಾವೇನು ಹೇಳ್ತೀವಿ, ಲಿವರ್ ಅಂತೇನು ಹೇಳ್ತೀವಿ, ಈ ಲಿವರ್ ಇಲ್ಲಿ ಪಿತ್ತರಸವನ್ನು ಬಿಡುಗಡೆ ಮಾಡ್ತದೆ. ಪಿತ್ತರಸ ಲಿವರ್ ಜ್ಯೂಸ್. ಸೊ ಪಿತ್ತರಸವನ್ನು ಬಿಡುಗಡೆ ಮಾಡಿದಾಗ ಈಗ ಆಹಾರದಲ್ಲಿ ಇರುವಂತಹ ಕೊಬ್ಬು, ಫ್ಯಾಟ್ ಅಂತೇನು ಹೇಳ್ತೀವಿ, ಕೊಬ್ಬು ಅಥವಾ ಲಿಪಿಡ್ ಅಂತೇನು ಹೇಳ್ತೀವಿ, ಈ ಒಂದು ಕೊಬ್ಬನ್ನು ಚಿಕ್ಕ ಚಿಕ್ಕ ಕಣಗಳಾಗಿ ವಿಭಜನೆ ಮಾಡ್ತದೆ. ಸೊ ಇದು ಎಮ್ಎಲ್ಸಿಫಿಕೇಶನ್ ಅಂತ ನಾವು ಕರಿತೀವಿ, ಅಥವಾ ಎಮ್ಎಲ್ಸಿಕರಣ ಅಂತ. ಅಂದರೆ ಕಾರ್ಬೋಹೈಡ್ರೇಟ್ ಅಥವಾ ಈ ಒಂದು ಲಿಪಿಡ್ಸ್ ಏನಿದೆ, ದೊಡ್ಡ ದೊಡ್ಡ ಕಣಗಳಾಗಿರ್ತವೆ. ಆ ರೀತಿ ದೊಡ್ಡ ದೊಡ್ಡ ಕಣಗಳಾಗಿದ್ದರೆ ಅದನ್ನು ಜೀರ್ಣಕ್ರಿಯೆ ಮಾಡಲಿಕ್ಕೆ ಆಗೋದಿಲ್ಲ.
ಆವಾಗ ಏನ್ಮಾಡ್ತದೆ, ಈ ಪಿತ್ತರಸ ಏನ್ಮಾಡ್ತದೆ, ಆ ಒಂದು ಕೊಬ್ಬನ್ನು ಚಿಕ್ಕ ಚಿಕ್ಕ ಕಣಗಳಾಗಿ ಮೊದಲು ವಿಭಜನೆ ಮಾಡ್ತದೆ. ಸೊ ಇದನ್ನು ಎಮ್ಎಲ್ಸಿಫಿಕೇಶನ್ ಅಂತ ಕರಿತೀವಿ. ಎಕ್ಸಾಮ್ನಲ್ಲಿ ಒಂದು ಅಥವಾ ಎರಡು ಅಂಕಕ್ಕೆ ಪ್ರಶ್ನೆ ಕೇಳ್ಬೋದು, ಎಮ್ಎಲ್ಸೀಕರಣ ಎಂದರೇನು ಅಂದರೆ ಕೊಬ್ಬಿನ ದೊಡ್ಡ ದೊಡ್ಡ ಕಣಗಳನ್ನು ವಿಭಜಿಸಿ ಚಿಕ್ಕ ಚಿಕ್ಕ ಕಣಗಳನ್ನಾಗಿ ಮಾಡುವಂತಹ ಪ್ರಕ್ರಿಯೆಯನ್ನು ಎಮ್ಎಲ್ಸೀಕರಣ ಅಂತ ನಾವಿಲ್ಲಿ ಕರಿತೀವಿ. ಸೊ ಇದೊಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಂಶ. ಇದಾದಮೇಲೆ ಏನಪ್ಪ ಅಂದರೆ ನೆಕ್ಸ್ಟು, ಈಗ ಎಮ್ ಎಲ್ ಸಿಕರಣ ಆಯಿತು ಅಂದರೆ ಕೊಬ್ಬು ಏನಾಯಿತು, ಚಿಕ್ಕ ಚಿಕ್ಕ ಕಣಗಳಾಗಿ ವಿಭಜನೆ ಹೊಂದಿತು. ಈ ರೀತಿ ಚಿಕ್ಕ ಚಿಕ್ಕ ಕಣಗಳಾದಮೇಲೆ ಈಗ ಆ ಒಂದು ಸಣ್ಣ ಕರಳಿನಲ್ಲಿ ಏನಾಗ್ತದೆ ಅಂದರೆ ಪ್ರೋಟೀನನ್ನು ಜೀರ್ಣಿಸಲಿಕ್ಕೆ ಟ್ರಿಪ್ಸಿನ್ ಎಂಬ ಒಂದು ಕಿಣ್ವ ಇರ್ತದೆ. ಸೊ ಚೆನ್ನಾಗಿ ನೆನಪಿಟ್ಕೊಳ್ಳಿ, ಜಠರದಲ್ಲಿ ಪೆಪ್ಸಿನ್ ಇತ್ತು, ಸಣ್ಣ ಕರಳಿನಲ್ಲಿ ಟ್ರಿಪ್ಸಿನ್ ಅಂತಿದೆ. ಸೊ ಟ್ರಿಪ್ಸಿನ್ ಎಂಬ ಒಂದು ಕಿಣ್ವ ಏನು ಮಾಡ್ತದೆ ಅಂದರೆ ಇನ್ನು ಸಣ್ಣ ಕರಳಿನಲ್ಲಿ ಏನು ಆಹಾರ ಇರ್ತದೆ, ಆಹಾರದಲ್ಲಿರುವಂತಹ ಪ್ರೋಟೀನನ್ನು ಜೀರ್ಣಕ್ರಿಯೆಗೆ ಒಳಪಡಿಸ್ತದೆ. ಜೊತೆಗೆ ಏನಪ್ಪ ಅಂದ್ರೆ ಲೈಪೇಸ್ ಎಂಬ ಮತ್ತೊಂದು ಕಿಣ್ವ, ಲೈಪೇಸ್ ಈ ಒಂದು ಕಿಣ್ವ ಏನು ಮಾಡ್ತದೆ, ಈಗೇನು ಎಮ್ ಎಲ್ ಸಿಕರಣ ಪ್ರಕ್ರಿಯೆಗೆ ಒಳಗಾಗಿ ಕೊಬ್ಬು ಚಿಕ್ಕ ಚಿಕ್ಕ ಕಣಗಳ ಆಗಿ ಪರಿವರ್ತನೆ ಹೊಂದಿತ್ತಲ್ಲ, ಆ ಚಿಕ್ಕ ಚಿಕ್ಕ ಕಣಗಳನ್ನು ಅದು ಜೀರ್ಣಕ್ರಿಯೆಗೆ ಒಳಪಡಿಸ್ತದೆ. ಸೊ ಇಲ್ಲಿ ಸಣ್ಣ ಕರಡಿನಲ್ಲಿ ಎರಡು ಎಂಜಮ್ಸ್ ಬಂದಿದೆ, ಒಂದು ಲೈಪೇಸ್ ಇದೆ, ಇನ್ನೊಂದು ಟ್ರಿಪ್ಸಿನ್ ಇದೆ. ಸೊ ಟ್ರಿಪ್ಸಿನ್ ಪ್ರೋಟೀನನ್ನು ಜೀರ್ಣಕ್ರಿಯೆಗೆ ಒಳಪಡಿಸಿದರೆ ಲೈಪೇಸ್ ಏನು ಮಾಡ್ತದೆ, ಎಮ್ ಎಲ್ ಸಿಕರಣ ಪ್ರಕ್ರಿಯೆಗೆ ಒಳಗೊಂಡಿರುವಂತಹ ಚಿಕ್ಕ ಕೊಬ್ಬಿನ ಕಣಗಳನ್ನು ಒಂದು ಯಾವುದು ಜೀರ್ಣಕ್ರಿಯೆಗೆ ಒಳಪಡಿಸ್ತದೆ. ಸೊ ಇಷ್ಟೆಲ್ಲ ಜೀರ್ಣಕ್ರಿಯೆ ಆದ ನಂತರ ಅಂತಿಮವಾಗಿ ಇಲ್ಲಿ ಏನಾಗ್ತದೆ ಅಂದರೆ ಪ್ರೋಟೀನ್ಗಳು ಅಮಿನೋ ಆಮ್ಲಗಳಾಗಿ ಪರಿವರ್ತನೆ ಆಗ್ತವೆ, ಕಾರ್ಬೋಹೈಡ್ರೇಟ್ಗಳು ಗ್ಲುಕೋಸ್ ಆಗಿ, ಹಾಗೂ ಕೊಬ್ಬುಗಳನ್ನು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಲ್ ಆಗಿ ಪರಿವರ್ತನೆ ಆಗ್ತದೆ. ಸೊ ಮಾನವ ಫಸ್ಟು ಊಟ ಮಾಡಿದಾಗ, ಆಹಾರ ತೆಗೆದುಕೊಂಡಾಗ ಅಲ್ಲಿ ಏನಿರ್ತದೆ ಅಂದರೆ ಪ್ರೋಟೀನ್, ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬು. ಅದಾದ ನಂತರ ಫೈನಲಿ ಅಲ್ಲಿ ಜೀರ್ಣ ಆದ ನಂತರ ಅಲ್ಲಿ ಏನು ಸಿಗ್ತದೆ ಅಂದರೆ ಪ್ರೋಟೀನ್ ಅಮಿನೋ ಆಮ್ಲ ಆಗ್ತದೆ, ಕಾರ್ಬೋಹೈಡ್ರೇಟ್ ಗ್ಲುಕೋಸ್ ಆಗ್ತದೆ, ಕೊಬ್ಬು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಲ್ ಆಗ್ತದೆ. ಸೊ ಇದು ಔಟ್ಪುಟ್ ಪ್ರಾಡಕ್ಟ್. ಇವುಗಳನ್ನು ಏನು ಪರಿವರ್ತನೆ ಆಗ್ತದೆ ನೋಡಿ, ಚಿತ್ರ ಇದೆ, ಚಿತ್ರ ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಚಿತ್ರ ಪರೀಕ್ಷಾ ದೃಷ್ಟಿಯಿಂದ. ಇದನ್ನು ನೀವು ಸ್ಟಡಿಯನ್ನು ಮಾಡಿ ಭಾಗಗಳನ್ನು ಕೂಡ ಗುರುತಿಸ್ತಾ ಹೋಗಬೇಕು. ಈಗ ಫೈನಲಿ ನಮಗೇನು ಸಿಕ್ತು, ಅಮಿನೋ ಆಮ್ಲ ಸಿಕ್ತು, ಗ್ಲುಕೋಸ್ ಸಿಕ್ತು, ಕೊಬ್ಬಿನ ರಸ ಮತ್ತು ಗ್ಲಿಸರಾಲ್ ಏನು ಸಿಕ್ಕಿತ್ತು, ಈ ಕೊಬ್ಬಿನ ಆಮ್ಲ, ಇವುಗಳನ್ನು ಸಣ್ಣ ಕರಳಿನಲ್ಲಿರುವಂಥ ವಿಲ್ಲೈಗಳು, ವಿಲ್ಲೈ ಅಂದರೆ ಬೆರಳಿನ ಆಕಾರದ ರಚನೆ ಇರ್ತದೆ, ಈ ವಿಲ್ಲೈಗಳು ಈ ಒಂದು ಪೋಷಕಾಂಶಗಳನ್ನು ಹೀರ್ಕೊಳ್ತದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ವಿಲ್ಲೈಗಳೆಂದರೆ ಏನು ಅಂತ ಒಂದು ಅಂಕಕ್ಕೆ ಪ್ರಶ್ನೆಯನ್ನು ಕೇಳ್ಬೋದು. ವಿಲ್ಲೈಗಳೆಂದರೆ ಸಣ್ಣ ಕರಳಿನ ಒಳಗೋಡಿಯಲ್ಲಿರುವಂತಹ ಬೆರಳಿನ ಆಕಾರದ ರಚನೆಗಳು. ಈ ರಚನೆಗಳು ಅಮಿನೋ ಆಮ್ಲ, ಗ್ಲುಕೋಸ್ ಮತ್ತು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲನ್ನು ಹೀರಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ, ಹಾಗೂ ಹೀರಿಕೊಳ್ಳುವ ಮೇಲ್ಮೈಯನ್ನು ಹೆಚ್ಚಳ ಮಾಡ್ತದೆ ಅಂತ ನೀವಿಲ್ಲಿ ಹೇಳ್ಬೋದು. ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಪರೀಕ್ಷಾ ದೃಷ್ಟಿಯಿಂದ ಕೇಳಲಿಕ್ಕೆ ಸಾಧ್ಯ ಇದೆ. ಸೊ ಇಷ್ಟೊಂದು ನಾವು ಈ ಒಂದು ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಒಂದು ಅಂಶಗಳನ್ನು ಚರ್ಚೆ ಮಾಡಿದ್ದೀವಿ. ಇನ್ನು ನಾವು ಏನು ಮಾಡೋಣ ಅಂದರೆ ಉಸಿರಾಟ ಪ್ರಕ್ರಿಯೆ ಯಾವ ರೀತಿ ಆಗ್ತದೆ ಎಂಬುದನ್ನು ನೋಡ್ತಾ ಹೋಗೋಣ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಮುಂದಿನ ಒಂದು ಅತ್ಯಂತ ಪ್ರಮುಖವಾಗಿರುವಂತಹ ಜೀವನ ಕ್ರಿಯೆ ಯಾವುದು ಅಂದರೆ ಉಸಿರಾಟ. ಸೊ ಉಸಿರಾಟ ಪ್ರಕ್ರಿಯೆಯಲ್ಲಿ ಏನಾಗ್ತದೆ ಅಂದರೆ, ಈಗಾಗಲೇ ಪೋಷಣೆಯಿಂದ ಜೀವಿಗಳು ಪಡೆದುಕೊಂಡಿರುವಂತಹ ಗ್ಲುಕೋಸನ್ನು ಇಲ್ಲಿ ವಿಭಜನ ಪ್ರಕ್ರಿಯೆಗೆ ಒಳಪಡಿಸಿ ಇಲ್ಲಿ ಶಕ್ತಿಯ ಉತ್ಪಾದನೆ ಆಗ್ತದೆ. ಅಂದರೆ ತಾವು ಇಲ್ಲಿ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಿ, ಈ ಚಿತ್ರ ಏನಿದೆ, ಈ ಡಯಾಗ್ರಾಮು ಭಾಳಷ್ಟು ಇಂಪಾರ್ಟೆಂಟು. ಈ ಒಂದು ಡಯಾಗ್ರಾಮ್ ನಾವು ಏನಾದರೂ ಪರ್ಫೆಕ್ಟ್ ಆದರೆ 101% ಎಕ್ಸಾಮ್ನಲ್ಲಿ ಉಸಿರಾಟಕ್ಕೆ ಸಂಬಂಧಿಸಿದ ಎಲ್ಲ ಪ್ರಶ್ನೆಗಳನ್ನು ಕೂಡ ನಾವು ಇಲ್ಲಿ ಬಿಡಿಸ್ಬೋದು. ಜೊತೆಯಲ್ಲಿ ಈ ಡಯಾಗ್ರಾಮ್ ಓರಿಯೆಂಟೆಡ್ ಆಗಿ ಇದರಲ್ಲಿರುವಂಥ ಅಂಶಗಳನ್ನು ಆಧರಿಸಿ ಈ 2020ರಲ್ಲಿ ಈಗಾಗಲೇ 2 ಅಂಕಕ್ಕೆ ಮತ್ತು 3 ಅಂಕಕ್ಕೆ ಪ್ರಶ್ನೆಗಳನ್ನು ಕೂಡ ಇಲ್ಲಿ ಕೇಳಲಾಗಿದೆ. ಸೊ ಫಸ್ಟ್ ಆಫ್ ಆಲ್ ಏನಾಗುತ್ತೆ, ಈಗಾಗಲೇ ಪೋಷಣೆಯಿಂದ ನಾವೇನು ಪಡೆದುಕೊಂಡಿದ್ದೀವಿ, ಗ್ಲುಕೋಸನ್ನು ಪಡೆದುಕೊಂಡಿದ್ದೀವಿ. ಸೊ ಗ್ಲುಕೋಸ್ ಅಂದಾಗ ಏನು, 6 ಕಾರ್ಬನನ್ನು ಹೊಂದಿರುವಂಥ ಒಂದು ಅಣು. ಸೊ ಈ ಒಂದು ಗ್ಲುಕೋಸು ಆ ಜೀವಕೋಶದ ಕೋಶ ದ್ರವ್ಯದಲ್ಲಿ, ಈ ಸೈಟೋಪ್ಲಾಸ್ಮ ಅಂತ ನಾವೇನು ಹೇಳ್ತೀವಿ, ಕೋಶ ದ್ರವ್ಯದಲ್ಲಿ ಅದು 3 ಕಾರ್ಬನಿನ ಪೈರುವೇಟಾಗಿ ವಿಭಜನೆ ಆಗ್ತದೆ ಮತ್ತು ಒಂದಿಷ್ಟು ಶಕ್ತಿಯು ಕೂಡ ಬಿಡುಗಡೆ ಆಗ್ತದೆ. ಸೊ 6 ಕಾರ್ಬನ್ ಹೊಂದಿರುವಂಥ ಗ್ಲುಕೋಸು 3 ಕಾರ್ಬನ್ ಹೊಂದಿರುವಂತಹ ಪೈರುವೇಟ್ ಅಣುಗಳಾಗಿ ವಿಭಜನೆ ಹೊಂದುತ್ತದೆ. ಸೊ ಈ ರೀತಿ ವಿಭಜನೆ ಆಗುವಂಥ ಪ್ರಕ್ರಿಯೆಯನ್ನು ಏನಂತ ಕರಿತೀವಿ ಅಂದರೆ ಗ್ಲೈಕೋಲಿಸಿಸ್ ಅಂತ ಕರಿತೀವಿ ನಾವು. ಅಂದರೆ ಗ್ಲುಕೋಸನ್ನು ಲೈಸಿಸ್ ಅಂದರೆ ವಿಭಜನೆ ಮಾಡುವಂಥ ಪ್ರಕ್ರಿಯೆ ಗ್ಲೈಕೋಲೈಸಿಸ್. ಇದು ಎಲ್ಲಿ ನಡೀತದೆ ಅಂದರೆ ಕೋಶ ದ್ರವ್ಯದಲ್ಲಿ. ಪ್ರಶ್ನೆ ಕೇಳ್ಬೋದು, ಗ್ಲುಕೋಸ್
ಪೈರುವೇಟ್ ಆಗಿ ಪರಿವರ್ತನೆ ಆಗುವಂಥ ಪ್ರಕ್ರಿಯೆ ಜೀವಕೋಶದಲ್ಲಿ ಎಲ್ಲಿ ನಡೀತದೆ ಅಂದಾಗ ಕೋಶ ದ್ರವ್ಯದಲ್ಲಿ ನಡೀತದೆ ಅಂತ ಹೇಳಬೇಕು. ಜೊತೆಯಲ್ಲಿ ಗ್ಲುಕೋಸ್ ಪೈರುವೇಟ್ ಆಗಿ ಪರಿವರ್ತನೆ ಆಗುವಂಥ ಪ್ರೊಸೆಸ್ಗೆ ಏನಂತ ಕರಿತೀವಿ ಅಂದಾಗ ಅದನ್ನು ಗ್ಲೈಕೋಲೈಸಿಸ್ ಅಂತ ಕೂಡ ನಾವು ಹೇಳಬೇಕು. ಸೊ ಪ್ರಶ್ನೆ ಈ ರೀತಿಯೂ ಕೇಳಬಹುದು, ಅಂದರೆ ಗ್ಲುಕೋಸ್ನಲ್ಲಿ ಎಷ್ಟು ಕಾರ್ಬನ್ ಅಣುಗಳಿವೆ? 6. ಹಾಗಾದರೆ ಪೈರುವೇಟ್ನಲ್ಲಿ ಎಷ್ಟು ಕಾರ್ಬನ್ ಅಣುಗಳಿವೆ? 3. ಈ ರೀತಿಯ ಒಂದು ಚಿಕ್ಕ ಚಿಕ್ಕ ಪ್ರಶ್ನೆಗಳು ಎಂ ಸಿ ಕ್ಯೂ ಕ್ವಶನ್ಸ್ನಲ್ಲಿ ಅಥವಾ ಒಂದು ಒಂದು ವಾಕ್ಯದ ಪ್ರಶ್ನೆಗಳಲ್ಲಿ ಈ ಪ್ರಶ್ನೆಗಳು ರೈಸ್ ಆಗ್ತವೆ. ಸೊ ಈಗ ಪೈರುವೇಟ್ ಆದಮೇಲೆ ಇರುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್. ಈ 3 ಕಾರ್ಬನ್ ಹೊಂದಿರುವಂತಹ ಪೈರುವೇಟ್ 3 ವಿಭಿನ್ನ ರೀತಿಯಲ್ಲಿ ಶಕ್ತಿಯನ್ನು ಉತ್ಪಾದನೆ ಮಾಡ್ತದೆ. ಇಲ್ಲಿ ಒಂದೇನಾಗ್ತದೆ ಅಂದರೆ, ಈ 3 ಕಾರ್ಬನ್ ಹೊಂದಿರುವಂಥ ಪೈರುವೇಟ್ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ, ಇನ್ ಅಬ್ಸೆನ್ಸ್ ಆಫ್ ಆಕ್ಸಿಜನ್, ಅದು ಎಲ್ಲಿ ನಡೀತದೆ ಅಂದರೆ, ಉದಾಹರಣೆಗೆ ಈಸ್ಟ್ನಲ್ಲಿ ಏನಾಗ್ತದೆ ಅಂದರೆ, ಇನ್ ಅಬ್ಸೆನ್ಸ್ ಆಫ್ ಆಕ್ಸಿಜನ್, ಅನುಪಸ್ಥಿತಿ, ಕಂಪ್ಲೀಟಾಗಿ ಅಲ್ಲಿ ಯಾವುದೇ ರೀತಿಯ ಆಮ್ಲಜನಕ ಇರೋದಿಲ್ಲ, ಆವಾಗ ಈ 3 ಕಾರ್ಬನ್ ಅಣು ಪೈರುವೇಟ್ ವಿಭಜನೆ ಆಗ್ತದೆ. ವಿಭಜನೆ ಆಗಿ ಏನೇನಾಗ್ತದೆ? 1. ಎಥೆನಾಲ್ ಆಗ್ತದೆ, ಕಾರ್ಬನ್ ಡೈಆಕ್ಸೈಡ್ ಆಗ್ತದೆ, ಮತ್ತು ಶಕ್ತಿ. ಪ್ರಶ್ನೆಯನ್ನು ಕೇಳಿದ್ದಾರೆ ಏನಂದರೆ, ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಗ್ಲುಕೋಸ್ ವಿಭಜನ ಕ್ರಿಯೆ ಯಾವ ರೀತಿ ಆಗ್ತದೆ, ಅಥವಾ ಉಸಿರಾಟ ಕ್ರಿಯೆಯನ್ನು ವಿವರಿಸಿ, ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ಉಸಿರಾಟ ಕ್ರಿಯೆಯನ್ನು ವಿವರಿಸಿ ಅಂದಾಗ ನಾವು ಪ್ರಾರಂಭದಿಂದ ಹೇಳ್ತಾ ಹೋಗಬೇಕಾಗ್ತದೆ. ಏನಂದರೆ, ಗ್ಲುಕೋಸ್ ಕೋಶ ದ್ರವ್ಯದಲ್ಲಿ 3 ಕಾರ್ಬನ್ ಹೊಂದಿರುವಂತಹ ಪೈರುವೇಟ್ ಆಗಿ ಪರಿವರ್ತನೆ ಹೊಂದುತ್ತದೆ, ವಿಭಜನೆ ಹೊಂದುತ್ತದೆ. ಈ ಪ್ರಕ್ರಿಯೆಯನ್ನು ಗ್ಲೈಕೋಲೈಸಿಸ್ ಅಂತ ನಾವು ಕರಿತೀವಿ. ಈ ಪೈರುವೇಟ್ ಈಸ್ಟ್ನಲ್ಲಿ ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ಎಥೆನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿಯನ್ನಾಗಿ ಪರಿವರ್ತನೆ ಆಗ್ತದೆ. ಸೊ ಎಥನಾಲು 2 ಕಾರ್ಬನ್ ಹೊಂದಿರುವಂಥ ಒಂದು ಅಣು, ಕಾರ್ಬನ್ ಡೈಆಕ್ಸೈಡ್ನಲ್ಲಿ ಮತ್ತೊಂದು ಕಾರ್ಬನ್ ಇದೆ, ಒಟ್ಟಾರೆಯಾಗಿ 3. ಮತ್ತು ಶಕ್ತಿ ಬಿಡುಗಡೆ ಆಗ್ತದೆ. ಸೊ ಉಸಿರಾಟ ಕ್ರಿಯೆ ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ನಡೆಯುವಂಥ ಪ್ರಕ್ರಿಯೆ ಈಸ್ಟ್ನಲ್ಲಿ ನಡೆಯುವಂಥದ್ದು. ಇದು 2 ಅಂಕಕ್ಕೆ ಆಲ್ರೆಡಿ 2020ರಲ್ಲಿ ಕೇಳಿದ್ದಾರೆ, ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ನಡೆಯುವಂಥ ಉಸಿರಾಟ ಕ್ರಿಯೆಯನ್ನು ವಿವರಿಸಿ ಅಂತಂದಾಗ ನಾವು ಈ ಒಂದು ಲೈನನ್ನು ಮಾಡಬೇಕು. ಗ್ಲುಕೋಸ್ ಪೈರುವೇಟ್ ಇಂದ ನೇರವಾಗಿ ಇಷ್ಟನ್ನು ಎಕ್ಸ್ಪ್ಲೇನ್ ಮಾಡಬೇಕು, ಕೆಳಗಿನ 2 ಅಂಶಗಳನ್ನು ಎಕ್ಸ್ಪ್ಲೇನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಆಮೇಲೆ ಈ 2ನೇ ಪ್ರಶ್ನೆ ಕೂಡ ಕೇಳಿದ್ದಾರೆ, ಏನಂದರೆ ಮಾನವನ ಒಂದು ಸ್ನಾಯುವಲ್ಲಿ, ನಮ್ಮ ಸ್ನಾಯು ಅಂತ ಏನು ಹೇಳ್ತೀವಿ, ಮಸಲ್ಸ್ ಏನಂತೇನು ಹೇಳ್ತೀವಿ, ಮಸಲ್ಸ್ನಲ್ಲಿ ಆಮ್ಲಜನಕ ಕೊರತೆ ಇರ್ತದೆ, ಅಂದರೆ ಸಾಕಷ್ಟು ಪ್ರಮಾಣದ ಆಮ್ಲಜನಕ ಈ ಒಂದು ಸ್ನಾಯುಗಳಲ್ಲಿ ಇರೋದಿಲ್ಲ. ಸೊ ಇಲ್ಲಿ ಗ್ಲುಕೋಸು ಗ್ಲೈಕೋಲೈಸಿಸ್ ಪ್ರೊಸೆಸ್ ಮುಖಾಂತರ ಕೋಶ ದ್ರವ್ಯದಲ್ಲಿ 3 ಕಾರ್ಬನ್ ಹೊಂದಿರುವಂಥ ಪೈರುವೇಟ್ ಪರಿವರ್ತನೆ ಆದಮೇಲೆ, ಈ 3 ಕಾರ್ಬನ್ ಹೊಂದಿರುವಂಥ ಪೈರುವೇಟ್ ಅಣುಗಳು ಆಕ್ಸಿಜನ್ ಕೊರತೆಯಲ್ಲಿ, ಅಂದರೆ ಕಂಪ್ಲೀಟ್ ಇರಲ್ಲ ಅಂತ ಹೇಳೋದಿಲ್ಲ, ಕೊರತೆಯಲ್ಲಿ ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿಯಾಗಿ ಬಿಡುಗಡೆ ಆಗ್ತದೆ. ಲ್ಯಾಕ್ಟಿಕ್ ಆಮ್ಲ, ಸೊ ಇದು ಲ್ಯಾಕ್ಟಿಕ್ ಆಮ್ಲ 3 ಕಾರ್ಬನ್ ಹೊಂದಿರುವಂಥ ಒಂದು ಅಣು. ಪ್ರಶ್ನೆ ಯಾವ ರೀತಿ ಆದರೂ ಕೇಳಬಹುದು, ಅಂದರೆ ಆಮ್ಲಜನಕದ ಸ್ನಾಯುಗಳಲ್ಲಿ ನಡೆಯುವಂಥ ಉಸಿರಾಟ ಪ್ರಕ್ರಿಯೆಯಲ್ಲಿ ಆಮ್ಲಜನಕದ ಪ್ರಮಾಣ ಕೊರತೆ ಇರುತ್ತದೆ ಇರುವುದಿಲ್ಲ ಅಂತ ಈ ರೀತಿ ಪ್ರಶ್ನೆ ಕೇಳ್ಬೋದು. ಅಥವಾ ಸ್ನಾಯುದಲ್ಲಿ ಉಸಿರಾಟ ನಡೆದಾಗ ದೊರೆಯುವಂಥ ಪ್ರಾಡಕ್ಟ್ ಉತ್ಪನ್ನಗಳು ಯಾವುದು ಅಂದಾಗ ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿ ಈ ರೀತಿ ಹೇಳ್ಬೋದು. ಅಥವಾ ಲ್ಯಾಕ್ಟಿಕ್ ಆಮ್ಲದಲ್ಲಿರುವಂಥ ಕಾರ್ಬನ್ ಸಂಖ್ಯೆ ಎಷ್ಟು? 3. ಈ ರೀತಿ ಕೂಡ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ಈ ಚಾರ್ಟ್ ಭಾಳಷ್ಟು ಇಂಪಾರ್ಟೆಂಟ್ ಆಗ್ತಾ ಹೋಗ್ತಾ ಇದೆ. ಇನ್ನು 3ನೇ ನೋಡಿ, ಇದು ಭಾಳಷ್ಟು ಜೀವಿಗಳಲ್ಲಿ ನಡೆಯುವಂಥ ಪ್ರಕ್ರಿಯೆ. ಇಲ್ಲಿ ಆಕ್ಸಿಜನ್ ಉಪಸ್ಥಿತಿಯಲ್ಲಿ, ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಅದು ಎಲ್ಲಿ ನಡೀತದೆ ಅಂದರೆ ಜೀವಕೋಶದ ಮೈಟೋಕಾಂಡ್ರಿಯದಲ್ಲಿ ನಡೀತದೆ. ಶಕ್ತಿಯ ಕೇಂದ್ರ ಅಂತ ನಾವೇನು ಹೇಳ್ತೀವಿ, ಮೈಟೋಕಾಂಡ್ರಿಯದಲ್ಲಿ ನಡೀತದೆ. ಸೊ ಗ್ಲುಕೋಸ್ ಏನಾಯಿತು, ಕೋಶ ದ್ರವ್ಯದಲ್ಲಿ ಗ್ಲೈಕೋಲೈಸಿಸ್ ಪ್ರೊಸೆಸ್ ಮುಖಾಂತರ 3 ಕಾರ್ಬನ್ ಅಣು ಹೊಂದಿರುವಂಥ ಪೈರುವೇಟ್ ಆಗಿ ಪರಿವರ್ತನೆ ಆಯಿತು. ಅಲ್ಲಿನಿಂದ ನೇರವಾಗಿ ಮೈಟೋಕಾಂಡ್ರಿಯದಲ್ಲಿ ಆಮ್ಲಜನಕದ ಉಪಸ್ಥಿತಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಶಕ್ತಿಯಾಗಿ ಬಿಡುಗಡೆ ಆಗ್ತದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಗ್ಲುಕೋಸ್ ಶಕ್ತಿಯನ್ನಾಗಿ ಬಿಡುಗಡೆ ಮಾಡಬೇಕಾದಾಗ ಒಟ್ಟು 3 ಪದ್ಧತಿಯಲ್ಲಿ ಶಕ್ತಿಯನ್ನು ಬಿಡುಗಡೆ ಮಾಡ್ತದೆ. 1, ಆಮ್ಲಜನಕದ ಅನುಪಸ್ಥಿತಿಯಲ್ಲಿ; 2, ಆಮ್ಲಜನಕದ ಕೊರತೆಯಲ್ಲಿ; 3, ಆಮ್ಲಜನಕದ ಉಪಸ್ಥಿತಿಯಲ್ಲಿ. ಸೊ ಆಮ್ಲಜನಕದ ಅನುಪಸ್ಥಿತಿ ಈಸ್ಟ್ನಲ್ಲಿ ನಡೆದರೆ ಆಮ್ಲಜನಕದ ಕೊರತೆ ಸ್ನಾಯುಗಳಲ್ಲಿ ನಡೀತದೆ, ಆಮ್ಲಜನಕದ ಉಪಸ್ಥಿತಿ ಮೈಟೋಕಾಂಡ್ರಿಯದಲ್ಲಿ ನಡೀತದೆ. ಸೊ ಉತ್ಪನ್ನವನ್ನು ನೋಡ್ತಾ ಹೋದಾಗ ಆಮ್ಲಜನಕದ ಅನುಪಸ್ಥಿತಿ ಅಂದಾಗ ಎಥನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಶಕ್ತಿ ಬಿಡುಗಡೆ ಆಗ್ತದೆ, ಆಮ್ಲಜನಕದ ಕೊರತೆಯಲ್ಲಿ ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿ ಬಿಡುಗಡೆ ಆಗ್ತದೆ, ಇನ್ನು ಮೈಟೋಕಾಂಡ್ರಿಯದಲ್ಲಿ ಏನಪ್ಪಾ ಅಂದರೆ ಆಮ್ಲಜನಕದ ಉಪಸ್ಥಿತಿಯಲ್ಲಿ ಕಾರ್ಬನ್ ಡೈಆಕ್ಸೈಡು, ನೀರು ಮತ್ತು ಶಕ್ತಿ ಬಿಡುಗಡೆ ಆಗ್ತದೆ. ಸೊ ಉಸಿರಾಟದಲ್ಲಿ ನಾವು ಒಟ್ಟು 3 ಪ್ರಕಾರಗಳನ್ನು ಕಾಣ್ತೀವಿ. ಇದರಲ್ಲಿ ಏನೆಲ್ಲ ಉತ್ಪನ್ನಗಳು ಬರ್ತವೆ, ಎಷ್ಟು ಕಾರ್ಬನ್ ಅಣು ಹೊಂದಿರುವಂಥ ಸಂಯುಕ್ತಗಳು ನಮಗೆ ದೊರೆತವೆ. ಒಟ್ಟಾರೆಯಾಗಿ ಈ ಚಾರ್ಟ್ ಮತ್ತು ನಾನು ಹೇಳಿರುವಂಥ ಎಕ್ಸ್ಪ್ಲನೇಷನನ್ನು 2-3 ಬಾರಿ ಈ ಒಂದು ಎಕ್ಸ್ಪ್ಲನೇಷನ್ನ ಕೇಳಿ ಖಂಡಿತವಾಗಿಯೂ ಕೂಡ ಈ ಒಂದು ಉಸಿರಾಟ ಪ್ರಕ್ರಿಯೆ ನಿಮಗೆ ಕಂಪ್ಲೀಟಾಗಿ ಪರ್ಫೆಕ್ಷನ್ ನಿಮಗೆ ಇಲ್ಲಿ ಸಿಗ್ತದೆ. ಸೊ ಜೀವಕ್ರಿಯೆಯಲ್ಲಿ ಈಗ ಮುಂದಿರುವಂಥ ಅತ್ಯಂತ ಪ್ರಮುಖವಾಗಿರುವಂತಹ
ಅಂಶವನ್ನು ನೋಡ್ತಾ ಹೋದಾಗ ಮಾನವನಲ್ಲಿ ಯಾವ ರೀತಿ ಈ ಒಂದು ಉಸಿರಾಟ ಕ್ರಿಯೆ ನಡೀತದೆ ಎಂಬ ಸಿಸ್ಟಮ್ ನೋಡೋಣ. ಮಾನವನ ಶ್ವಾಸಕಾಂಗ ವ್ಯವಸ್ಥೆ ಅಂತ ನೋಡಿದಾಗ ಈ ಒಂದು ಮೂಗಿನ ದ್ವಾರದಿಂದ ಮತ್ತು ಬಾಯಿಯ ಕುಹರ ಅಂತ ಏನು ಹೇಳ್ತೀವಿ, ಮೂಗಿನ ದ್ವಾರ ಮತ್ತು ಬಾಯಿಯ ಕುಹರ ಮುಖಾಂತರ ಮಾನವ ಏನು ಮಾಡ್ತಾನೆ, ಉಸಿರಾಟವನ್ನು ಮಾಡ್ತಾನೆ. ಈ ಉಸಿರಾಟ ಮುಂದೆ ಆ ವಾಯುಗಳು ವಿನಿಮಯವಾಗುವಂಥದ್ದು ಅಥವಾ ವಾಯುವು ಸಾಗುವಂತಹ ನಾಳವನ್ನು ಶ್ವಾಸನಾಳ ಅಂತ ನಾವಿಲ್ಲಿ ಕರಿತೀವಿ. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಈ ಶ್ವಾಸನಾಳಗಳು ಶ್ವಾಸಕೋಶದ ಒಳಗಡೆ ಇಲ್ಲಿ ಪ್ರವೇಶವನ್ನು ಮಾಡ್ತವೆ. ಸೊ ಇಲ್ಲಿ ಎರಡು ಈ ಶ್ವಾಸನಾಳ ಎರಡು ಶ್ವಾಸನಳಿಕೆಯಾಗಿ ವಿಭಜನೆ ಆಗ್ತದೆ ನೋಡಿ. ಈ ಕಡೆ ರೈಟ್ ಸೈಡ್ ಅಂತ ಹೋಗಿದೆ, ಲೆಫ್ಟ್ ಸೈಡ್ ಅಂತ ಹೋಗಿದೆ. ಇಲ್ಲಿ ಶ್ವಾಸನಾಳ ವಿಭಜನೆ ಆದ ನಂತರ ಅದನ್ನು ಶ್ವಾಸನಳಿಕೆಗಳು ಅಂತ ನಾವು ಕರಿತೀವಿ. ಈ ಶ್ವಾಸನಳಿಕೆಗಳು ಮತ್ತೆ ಕೆಲವೊಂದು ವಿಭಜನೆ ಆಗಿ ಅನೇಕ ಶ್ವಾಸನಳಿಕೆಗಳಾಗಿ ವಿಭಜನೆ ಹೊಂದಿ ಕಂಪ್ಲೀಟ್ ಆಗಿ ಶ್ವಾಸಕೋಶವನ್ನು ಶ್ವಾಸಕೋಶದ ಪ್ರತಿಯೊಂದು ಗಾಳಿಗೂಡಿಗೆ ಸಂಪರ್ಕವನ್ನು ಹೊಂದಿರ್ತವೆ. ಅಂದರೆ ಶ್ವಾಸಕೋಶ ಯಾವುದರಿಂದ ರಚಿತವಾಗಿದೆ ಅಂದರೆ ಗಾಳಿಗೂಡಿನಿಂದ ರಚಿತವಾಗಿದೆ. ಅದನ್ನು ಅಲ್ವಿಯೋಲಾಯ್ ಅಂತ ಕೂಡ ಕರಿತೀವಿ. ಸೊ ಇಲ್ಲಿ ಶ್ವಾಸನಳಿಕೆಗಳು ಪ್ರತಿಯೊಂದು ಗಾಳಿಗೂಡಿಗೂ ಕೂಡ ಸಂಪರ್ಕವನ್ನು ಹೊಂದಿ ಇಲ್ಲಿ ಅನಿಲಗಳ ವಿನಿಮಯ ಪ್ರಕ್ರಿಯೆಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಕಾನ್ಸಂಟ್ರೇಷನ್ ಕೊಟ್ಟು ಕೇಳಿ. ಇದು ಏನಿದೆ, ಗಾಳಿಗೂಡಿದೆ. ಗಾಳಿಗೂಡಿನ ಒಳಗಡೆ ಏನು ಬರುತ್ತೆ ಅಂದರೆ ಅನಿಲಗಳು ಬರುತ್ತೆ. ಅನಿಲ ಅಂದಾಗ ಇಲ್ಲಿ ಮೂಗಿನ ಮುಖಾಂತರ ಗಾಳಿಯನ್ನು ಒಳಗೆ ತೆಗೆದುಕೊಂಡಾಗ ಈ ಒಂದು ಗಾಳಿಗೂಡಿನಲ್ಲಿ ಆಮ್ಲಜನಕದ ಪ್ರಮಾಣ ಹೆಚ್ಚಾಗಿರ್ತದೆ. ಅದೇ ರೀತಿ ಮೂಗಿನಿಂದ ಗಾಳಿಯನ್ನು ಹೊರಗಡೆ ಬಿಟ್ಟಾಗ ಈ ಒಂದು ಗಾಳಿಗೂಡಿನ ಒಳಗಡೆ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗಿರ್ತದೆ. ಸೊ ಇಲ್ಲಿ ಯಾವ ರೀತಿ ಆಗ್ತದೆ ಅಂದರೆ ಈ ಗಾಳಿಗೂಡಿನ ಸುತ್ತಲೂ ರಕ್ತನಾಳಗಳು ಸುತ್ತುವರೆದಿರ್ತವೆ. ಅಂದರೆ ಇಲ್ಲಿ ಪುಪ್ಪಸಕ ಅಪಧಮನಿಗಳು ಸುತ್ತುವರೆದಿರ್ತವೆ. ಈ ಒಂದು ಅಪದ ರಕ್ತನಾಳಗಳು ಆ ಒಂದು ಮಾನವ ಉಸಿರನ್ನು ಒಳಗೆ ತೆಗೆದುಕೊಂಡಾಗ ಆ ಗಾಳಿಯಲ್ಲಿರುವಂಥ ಆಮ್ಲಜನಕವನ್ನು ಗಾಳಿಯ ಗೂಡಿನ ಮುಖಾಂತರ ರಕ್ತನಾಳಿಗೆ ಆ ಒಂದು ಆಮ್ಲಜನಕವು ಇಲ್ಲಿ ವರ್ಗಾವಣೆ ಆಗುತ್ತದೆ, ಸಾಗಾಣಿಕೆ ಆಗ್ತದೆ. ಸೊ ಇದು ಕಂಪ್ಲೀಟ್ ಸಿಂಪಲ್ ಡಿಫ್ಯೂಷನ್ ಮುಖಾಂತರ. ಯಾಕಂದರೆ ಅಲ್ವಿಯೋಲಾಯ್ ಅಥವಾ ಗಾಳಿಗೂಡಿನ ಒಳಗಡೆ ಆಮ್ಲಜನಕ ಹೆಚ್ಚಿದೆ, ಅದನ್ನು ಸುತ್ತುವರೆದಿರುವಂಥ ರಕ್ತನಾಳಗಳಲ್ಲಿ ಆಮ್ಲಜನಕದ ಪ್ರಮಾಣ ಕಡಿಮೆ ಇದೆ. ಆವಾಗ ಏನಾಗ್ತದೆ ಅಂದರೆ ಈ ಒಂದು ಆಮ್ಲಜನಕ ರಕ್ತದ ಒಳಗಡೆ ಪ್ರವೇಶ ಆಗ್ತದೆ. ಅದೇ ರೀತಿ ಅದೇ ಕ್ಷಣದಲ್ಲಿ ರಕ್ತದಲ್ಲಿ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಿದ್ದು ಗಾಳಿಯ ಗೂಡಿನ ಒಳಗಡೆ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಕಡಿಮೆ ಇರೋದರಿಂದ ರಕ್ತದಲ್ಲಿರುವಂತಹ ಇಂಗಾಲದ ಡೈಆಕ್ಸೈಡ್ ಗಾಳಿಯ ಗೂಡನ್ನು ಪ್ರವೇಶ ಮಾಡ್ತದೆ. ಸೊ ಒಂದೇ ಕ್ಷಣದಲ್ಲಿ ಆಮ್ಲಜನಕ ರಕ್ತವನ್ನು ಪ್ರವೇಶ ಮಾಡಿದರೆ ರಕ್ತದಲ್ಲಿರುವಂಥ ಇಂಗಾಲದ ಡೈಆಕ್ಸೈಡ್ ಗಾಳಿಯ ಗೂಡನ್ನು ಪ್ರವೇಶ ಮಾಡುವುದರಿಂದ ಅನಿಲಗಳ ವಿನಿಮಯ ಆಗ್ತದೆ. ಸೊ ಇಲ್ಲಿ ಏನಾಗ್ತದೆ ಅಂದರೆ ಉಚ್ಛ್ವಾಸ ಗಾಳಿಯನ್ನು ಒಳಗೆ ತೆಗೆದುಕೊಂಡಾಗ ಆಮ್ಲಜನಕ ತೆಗೆದುಕೊಳ್ತಾನೆ ಮನುಷ್ಯ, ಅದನ್ನು ಹೊರಗಡೆ ಬಿಟ್ಟಾಗ ಇಂಗಾಲದ ಡೈಆಕ್ಸೈಡ್ ಬಿಡೋದರಿಂದ ಇಲ್ಲಿ ಎಕ್ಸಾಕ್ಟ್ಲಿ ಗಾಳಿಗೂಡಿನಲ್ಲಿ ಅನಿಲಗಳ ವಿನಿಮಯ ಪ್ರಕ್ರಿಯೆ ಇಲ್ಲಿ ನಡೀತದೆ. ಸೊ ಈ ರೀತಿ ಒಂದು ಆಮ್ಲಜನಕವನ್ನು ರಕ್ತವು ಆಮ್ಲಜನಕವನ್ನು ತೆಗೆದುಕೊಂಡಾಗ ಆ ಆಮ್ಲಜನಕ ಸಹಾಯದಿಂದ ಇಲ್ಲಿ ಗ್ಲುಕೋಸನ್ನು ಗ್ಲೈಕೋಲೈಸಿಸ್ ಪ್ರಕ್ರಿಯೆ ಮುಖಾಂತರ ಪೈರುವೇಟ್ ಆಗುತ್ತೆ. ಪೈರುವೇಟ್ ಏನಾಗುತ್ತೆ, ಮುಂದೆ ಬೇರೆ ಬೇರೆ ಪ್ರಕಾರದ ಉಸಿರಾಟ ಪ್ರಕ್ರಿಯೆ ಮುಖಾಂತರ ಶಕ್ತಿಯನ್ನು ಬಿಡುಗಡೆ ಮಾಡ್ತದೆ. ಇದನ್ನು ಈಗಾಗಲೇ ನಾವು ಸ್ಟಡಿಯನ್ನು ಮಾಡಿದ್ದೀವಿ. ಸೊ ಇಲ್ಲಿ ಮಾನವನ ಶ್ವಾಸಕಾಂಗ ವ್ಯೂಹ ಏನಿದೆ, ಈ ಒಂದು ಡಯಾಗ್ರಾಮನ್ನು ಸ್ಟಡಿ ಮಾಡಿ ಪರ್ಫೆಕ್ಟಾಗಿ ಪರೀಕ್ಷೆಯಲ್ಲಿ ಒಂದು ಮಾನವನ ಶ್ವಾಸಕಾಂಗ ವ್ಯವಸ್ಥೆಯ ಅಂದವಾದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಅಂತ ಈ ರೀತಿ ಕೇಳ್ಬೋದು. ಅಥವಾ ಪರ್ಟಿಕ್ಯುಲರ್ ಆಗಿ ಗಾಳಿಯ ಗೂಡುಗಳನ್ನು ಅಥವಾ ಶ್ವಾಸನಳಿಕೆಗಳನ್ನು ಅಥವಾ ಶ್ವಾಸನಾಳವನ್ನು ಧ್ವನಿಪೆಟ್ಟಿಗೆಯನ್ನು ಗುರುತಿಸಿ ಅಂತ ಅವರು ಏನು ಮಾಡ್ಬೋದು, ಕೆಲವೊಂದು ಟರ್ಮ್ಸ್ಗಳನ್ನು ಅವರು ಅಲ್ಲಿ ಕೊಡಬಹುದು. ಸೊ ಈ ರೀತಿ ಒಂದಿದೆ. ಆಮೇಲೆ ಈಗಾಗಲೇ ಉಸಿರಾಟದ ಪ್ರಕಾರ ಮತ್ತು ಒಂದು ಚಾರ್ಟನ್ನು ಕೂಡ ಈಗಾಗಲೇ ನಾವು ಅಲ್ಲಿ ಹೇಳಿದ್ದೀವಿ. ಸೊ ಈಗ ಮುಂದಿರುವಂತಹ ಅತ್ಯಂತ ಪ್ರಮುಖವಾಗಿರುವಂತಹ ಜೀವಕ್ರಿಯೆಯನ್ನು ನೋಡ್ತಾ ಹೋಗೋಣ, ಸಾಗಾಣಿಕೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಸಾಗಾಣಿಕೆ ಅತ್ಯಂತ ಪ್ರಮುಖವಾಗಿರುವಂತಹ ಜೀವನ ಕ್ರಿಯೆ ಇದಾಗಿದೆ. ಇಲ್ಲಿ ವಿಶೇಷವಾಗಿ ನಾವು ಮನುಷ್ಯರಲ್ಲಿ ಸಾಗಾಣಿಕೆಯನ್ನು ಸ್ಟಡಿ ಮಾಡ್ತಾ ನಾವು ಇಲ್ಲಿ ಹೋಗ್ತೀವಿ. ಸೊ ಇಲ್ಲಿ ಗಮನಿಸ್ತಾ ಇದ್ದೀರಿ, ಮನುಷ್ಯನ ಹೃದಯದ ಒಂದು ಛೇದ ನೋಟವನ್ನು ತಾವು ಗಮನಿಸ್ತಾ ಇದ್ದೀರಿ. ಇದನ್ನು ಎಕ್ಸಾಮ್ನಲ್ಲಿ ಮನುಷ್ಯನ ಹೃದಯದ ಛೇದ ನೋಟ ಹಾಗೂ ಭಾಗಗಳನ್ನು ಗುರುತಿಸಿ ಅಥವಾ ಮಾನವನಲ್ಲಿ ನಡೆಯುವಂಥ ರಕ್ತ ಪರಿಚಲನೆಯನ್ನು ವಿವರಿಸಿ ಭಾಳಷ್ಟು ಸಲ ಎಕ್ಸಾಮ್ನಲ್ಲಿ ಕೇಳಿದ್ದಾನೆ. 2020 ಇರ್ಬೋದು, 19 ಇರ್ಬೋದು, ಪೂರಕ ಪರೀಕ್ಷೆಗಳಲ್ಲಿ ಈ ಒಂದು ಪ್ರಶ್ನೆ ಅತ್ಯಂತ ಪ್ರಮುಖವಾಗಿರುವಂಥ ಪ್ರಶ್ನೆಗಳಲ್ಲಿ ಒಂದು ಅಂತ ನಾನು ಖಂಡಿತವಾಗಿ ನಿಮಗೆ ಇಲ್ಲಿ ಒಂದು ಶ್ಯೂರಿಟಿಯನ್ನು ಕೊಡ್ತೇನೆ. ಸೊ ಇದನ್ನು ಮಾನವನ ಹೃದಯದ ಛೇದ ನೋಟ ಅಥವಾ ಒಂದು ರಕ್ತ ಪರಿಚಲನೆ ವಿವರಿಸಬೇಕಾದ್ರೆ ಈಗ ನಾನು ಎಕ್ಸ್ಪ್ಲನೇಷನ್ ಏನು ಕೊಡ್ತೀನಿ ಕರೆಕ್ಟಾಗಿ ಕೇಳಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ,
ಇಲ್ಲಿ ಮನುಷ್ಯನ ಹೃದಯವನ್ನು ಒಟ್ಟಾರೆಯಾಗಿ ನಾಲ್ಕು ಕೋಣೆಗಳನ್ನಾಗಿ ನಾವು ವಿಭಜನೆ ಮಾಡ್ತೀವಿ. ಪ್ರಮುಖವಾಗಿ ಎಡಗಡೆ ಇರುವಂಥ ಒಂದು ಕೋಣೆ, ಎಡಗಡೆ ಮೇಲ್ಭಾಗದಲ್ಲಿರುವಂಥ ಎರಡೂ ಕೋಣೆಗಳನ್ನು ನೋಡಿ, ಇಲ್ಲಿ ಮೇಲ್ಭಾಗದಲ್ಲಿ ಎರಡು ಕೋಣೆ ಇದೆ, ಕೆಳಭಾಗದಲ್ಲಿ ಎರಡು ಕೋಣೆ ಇದೆ. ಸೊ ಮೇಲ್ಭಾಗದಲ್ಲಿ ಇರುವಂಥ ಎರಡೂ ಕೋಣೆಗಳನ್ನು ಹೃತ್ಕರ್ಣ ಅಂತ ನಾವು ಕರಿತೀವಿ. ಆ ಹೃತ್ಕರ್ಣದಲ್ಲಿ ಎಡಭಾಗದಲ್ಲಿರುವಂಥ ಹೃತ್ಕರ್ಣವನ್ನು ಎಡ ಹೃತ್ಕರ್ಣ ಹಾಗೂ ಬಲಭಾಗದಲ್ಲಿರುವಂಥ ಹೃತ್ಕರ್ಣವನ್ನು ಬಲ ಹೃತ್ಕರ್ಣ ಅಂತ ನಾವು ಕರಿತೀವಿ. ಇನ್ನು ಕೆಳಗಡೆ ಇರುವಂಥ ಎರಡೂ ಕೋಣೆಗಳನ್ನು ಹೃತ್ಕಕ್ಷಿ ಅಂತ ನಾವು ಇಲ್ಲಿ ಕರಿತೇವೆ. ಸೊ ಹೃತ್ಕಕ್ಷಿಯಲ್ಲಿ ಎಡಗಡೆ ಇರುವಂಥ ಹೃತ್ಕಕ್ಷಿಯನ್ನು ಎಡ ಹೃತ್ಕಕ್ಷಿ ಹಾಗೂ ಬಲಗಡೆ ಇರುವಂಥ ಹೃತ್ಕಕ್ಷಿಯನ್ನು ಬಲಗಡೆ ಇರುವಂಥ ಹೃತ್ಕಕ್ಷಿಯನ್ನು ಬಲ ಹೃತ್ಕಕ್ಷಿ ಅಂತ ನಾವು ಕರಿತೀವಿ. ಸೊ ಒಟ್ಟಾರೆಯಾಗಿ ಮಾನವನ ಹೃದಯ ನಾಲ್ಕು ಕೋಣೆಗಳಿಂದಾಗಿದೆ: ಬಲ ಹೃತ್ಕರ್ಣ, ಎಡ ಹೃತ್ಕರ್ಣ, ಬಲ ಹೃತ್ಕಕ್ಷಿ, ಎಡ ಹೃತ್ಕಕ್ಷಿ. ಸೊ ಇಲ್ಲಿ ಎರಡೂ ಹೃತ್ಕಕ್ಷಿಗಳು ಒಂದು ಸೆಪ್ಟಮ್ ಎಂಬ ಒಂದು ರಚನೆ ಮುಖಾಂತರ ಸಪರೇಟ್ ಆಗಿವೆ, ಒಂದಕ್ಕೊಂದು ಮಿಶ್ರಣ ಹೊಂದುವುದಿಲ್ಲ. ಅದೇ ರೀತಿ ಬಲ ಹೃತ್ಕರ್ಣ ಮತ್ತು ಎಡ ಹೃತ್ಕರ್ಣಗಳು ಕೂಡ ಸೆಪ್ಟಮ್ ಎಂಬ ಒಂದು ಭಿತ್ತಿಯಿಂದ, ಒಂದು ಅವೆರಡನ್ನು ಡಿವೈಡ್ ಮಾಡುವಂಥ, ವಿಭಜನೆ ಮಾಡುವಂಥ ಒಂದು ರಚನೆಯಿಂದ ಅದು ವಿಭಜನೆಯನ್ನು ಮಾಡಿದೆ. ಸೊ ಇಷ್ಟೊಂದು ಕೋಣೆಗಳ ಬಗ್ಗೆ ನಾವು ಸ್ಟಡಿ ಮಾಡಿದ ಮೇಲೆ ಈಗ ನೇರವಾಗಿ ಬಲ ಹೃತ್ಕರ್ಣಕ್ಕೆ ಬನ್ನಿ. ಸೊ ಬಲ ಹೃತ್ಕರ್ಣ ಅಂದಾಗ ತಾವು ಕರ್ಸರ್ ಗಮನಿಸ್ತಾ ಇದ್ದೀರಿ, ಇದು ಬಲ ಹೃತ್ಕರ್ಣ ಅಂತ ನಾವು ಕರಿತೀವಿ. ಬಲ ಹೃತ್ಕರ್ಣಕ್ಕೆ ಒಟ್ಟು ಎರಡು ರಕ್ತನಾಳಗಳು ಸಂಪರ್ಕವನ್ನು ಹೊಂದಿವೆ. ಸೊ ಇಲ್ಲಿ ಮೇಲ್ಗಡೆ ಇರುವಂತಹ ಸಂಪರ್ಕ ಉಚ್ಚ ಅಭಿಧಮನಿ ಮತ್ತು ಇಲ್ಲಿ ಕೆಳಗಡೆ ಇರುವಂಥ ಒಂದು ಸಂಪರ್ಕ ಒಂದು ನೀಚ ಅಭಿಧಮನಿ ಅಂತ ನಾವಿಲ್ಲಿ ಕರಿತೀವಿ. ಸೊ ಇಲ್ಲಿ ಉಚ್ಚ ಅಭಿಧಮನಿ ಏನು ಮಾಡ್ತದೆ, ದೇಹದ ಮೇಲ್ಭಾಗದಲ್ಲಿರುವಂತಹ ಆಮ್ಲಜನಕ ರಹಿತ ರಕ್ತವನ್ನು ಈ ಒಂದು ಬಲ ಹೃತ್ಕರಣಕ್ಕೆ ತರ್ತದೆ. ಇನ್ನು ನೀಚ ಅಭಿಧಮನಿ ಇಲ್ಲಿ ದೇಹದ ಕೆಳಭಾಗದಲ್ಲಿರುವಂತಹ ಆಮ್ಲಜನಕ ರಹಿತ ರಕ್ತವನ್ನು ಬಲ ಹೃತ್ಕರಣಕ್ಕೆ ತರ್ತದೆ. ಸೊ ಇಷ್ಟೊಂದು ಪ್ರೊಸೆಸ್ಸು. ಸೊ ಇಲ್ಲಿ ಆಮ್ಲಜನಕ ರಹಿತ ರಕ್ತ ಈಗ ಎಲ್ಲಿ ಬಂದಿದೆ, ಬಲ ಹೃತ್ಕರಣದಲ್ಲಿ ಬಂದಿದೆ. ಇದಾದ ನಂತರ ಈಗ ಆಮ್ಲಜನಕ ರಹಿತ ರಕ್ತ ಎಲ್ಲಿ ಪ್ರವೇಶ ಮಾಡ್ತದೆ ಅಂದರೆ, ಬಲ ಹೃತ್ಕರಣ ಕುಗ್ಗಿದಾಗ ಇಲ್ಲಿರುವಂಥ ಆಮ್ಲಜನಕ ರಹಿತ ರಕ್ತ ಇಲ್ಲಿ ಬಲ ಹೃತ್ಕಕ್ಷಿ ಒಳಗಡೆ ಪ್ರವೇಶವನ್ನು ಮಾಡ್ತದೆ. ಸೊ ಇಲ್ಲಿ ಬಲ ಹೃತ್ಕರಣದಿಂದ ಬಲ ಹೃತ್ಕಕ್ಷಿಗೆ ಏನು ರಕ್ತ ಹರಿವು ಇದೆ, ಈ ಹರಿವನ್ನು ತಡೆಗಟ್ಟಲಿಕ್ಕೆ ಇಲ್ಲಿ ಕವಾಟವನ್ನು ನಾವು ಕಾಣ್ತೀವಿ. ಈ ಕವಾಟವನ್ನು ಏನು ಮಾಡ್ತದೆ ಅಂದರೆ, ಬಲ ಹೃತ್ಕಕ್ಷಿಯಿಂದ ರಕ್ತ ಮತ್ತೆ ರಿವರ್ಸ್ ಆಗಿ ಬಲ ಹೃತ್ಕರಣಕ್ಕೆ ಹೋಗದಂತೆ ತಡೀತದೆ. ಸೊ ಈಗ ರಕ್ತ ಎಲ್ಲಿದೆ, ಬಲ ಹೃತ್ಕಕ್ಷಿಯಲ್ಲಿ ಇದೆ, ಆಮ್ಲಜನಕ ರಹಿತ ರಕ್ತ. ಈ ಒಂದು ಬಲ ಹೃತ್ಕಕ್ಷಿ ಕುಗ್ಗಿದಾಗ ರಕ್ತ ಈಗ ಬಲ ಹೃತ್ಕರಣಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ರಕ್ತ ಎಲ್ಲಿ ಹೋಗಬೇಕು, ಇಲ್ಲೊಂದು ನಾಳಾರ ಇದೆ. ಈ ನಾಳ ಅಂದರೆ ಇದು ಏನಂತ ಕರಿತೀವಿ ಅಂದರೆ, ಹೃದಯದಿಂದ ರಕ್ತವನ್ನು ತೆಗೆದುಕೊಂಡು ಹೊರಗಡೆ ಹೋಗುವಂಥ ರಕ್ತನಾಳಗಳಿಗೆ ಅಪಧಮನಿ ಅಂತ ನಾವು ಕರಿತೀವಿ. ಕ್ಲಿಯರ್? ಹೃದಯದಿಂದ ಯಾವುದೇ ರೀತಿಯ ರಕ್ತ ಇರಬಹುದು, ಅದು ತೆಗೆದುಕೊಂಡು ಹೊರಗಡೆ ಹೋಗ್ತಾ ಇದ್ದರೆ ಅಪಧಮನಿ. ಆದರೆ ಈ ಒಂದು ಅಪಧಮನಿ ಎಲ್ಲಿ ಹೋಗ್ತಾ ಇದೆ ಅಂದರೆ, ಪುಪ್ಪಸಗಳಿಗೆ ಹೋಗ್ತಾ ಇದೆ. ಅಂದರೆ ಆಮ್ಲಜನಕರಹಿತ ರಕ್ತ ಪುಪ್ಪಸಕ ಅಪಧಮನಿಯ ಮುಖಾಂತರ ಪುಪ್ಪಸಕ್ಕೆ ತೆರಳಿ ಪುಪ್ಪಸದ ಗಾಳಿಗೂಡಿನಲ್ಲಿ ಪ್ರವೇಶ ಮಾಡಿ ಗಾಳಿಗೂಡಿನ ಸುತ್ತಲೂ ಒರೆದು ಆ ಗಾಳಿಗೂಡಿನಲ್ಲಿ ಇರುವಂತಹ ಆಮ್ಲಜನಕವನ್ನು ಪಡೆಯಲಿಕ್ಕೆ ಹೋಗ್ತವೆ. ಸೊ ಈ ಅಪಧಮನಿಯನ್ನು ಪುಪ್ಪಸಕ ಅಪಧಮನಿ ಅಂತ ನಾವು ಯಾಕೆ ಕರಿತೀವಿ ಅಂದರೆ, ಈ ಅಪಧಮನಿಗಳು ನೇರವಾಗಿ ಪುಪ್ಪಸಕ್ಕೆ ಹೋಗೋದ್ರಿಂದ ಇದನ್ನು ನಾವು ಹೆಸರಿಸಿದ್ದೇವೆ. ಸೊ ಈ ಪುಪ್ಪಸಕ ಅಪಧಮನಿಗಳು ಪುಪ್ಪಸಕ್ಕೆ ಹೋಗ್ತವೆ, ಅಲ್ವಿಯೋಲಯ ಅಥವಾ ಗಾಳಿಗೂಡುಗಳನ್ನು ಸುತ್ತುವರಿತವೆ. ಯಾವಾಗ ಮಾನವ ಉಸಿರನ್ನು ಒಳಗೆ ತೆಗೆದುಕೊಂಡಾಗ ಅಲ್ವಿಯೋಲಯಗಳು ಹಿಗ್ಗುತ್ತವೆ, ಹಿಗ್ಗಿದಾಗ ಅಲ್ವಿಯೋಲಯ ಅಥವಾ ಗಾಳಿಗೂಡಿನಲ್ಲಿ ಆಮ್ಲಜನಕ ಪ್ರಮಾಣ ಹೆಚ್ಚಾಗ್ತದೆ. ಆ ಆಮ್ಲಜನಕವನ್ನು ಈ ಪುಪ್ಪಸಕ ಅಪಧಮನಿಗಳು ಮತ್ತೆ ಪಡಿತವೆ. ಪಡೆದು ಇಲ್ಲಿ ಆಮ್ಲಜನಕ ರಹಿತ ರಕ್ತ ಆಮ್ಲಜನಕ ಸಹಿತ ರಕ್ತವಾಗಿ ಪರಿವರ್ತನೆ ಹೊಂದುತ್ತದೆ. ಈ ರೀತಿ ಆಮ್ಲಜನಕ ಸಹಿತ ರಕ್ತವಾಗಿ ಪರಿವರ್ತನೆ ಹೊಂದಿದ ನಂತರ ಎಡ ಹೃತ್ಕರ್ಣ, ಗಮನಿಸಿ ಇಲ್ಲಿ ಚಿತ್ರದಲ್ಲಿ, ಎಡ ಹೃತ್ಕರ್ಣಕ್ಕೆ ಪುಪ್ಪಸಕ ಅಭಿಧಮನಿಯ ಮುಖಾಂತರ ಪ್ರವೇಶವನ್ನು ಮಾಡ್ತವೆ. ಸೊ ಈಗ ಪುಪ್ಪಸಕ ಅಭಿಧಮನಿ ಏನಿದೆ, ಇದರ ಒಳಗಡೆ ನಾವು ಆಮ್ಲಜನಕ ಸಹಿತ ರಕ್ತವನ್ನು ಕಾಣ್ತೀವಿ. ಯಾವಾಗ ಎಡ ಹೃತ್ಕರ್ಣ ಕುಗ್ಗುತ್ತದೆ, ಈ ಒಂದು ಆಮ್ಲಜನಕ ಸಹಿತ ರಕ್ತ ಎಡ ಹೃತ್ಕಕ್ಷಿಯನ್ನು ಪ್ರವೇಶ ಮಾಡ್ತದೆ. ಸೊ ಎಡ ಹೃತ್ಕಕ್ಷಿಯಲ್ಲಿ ಪ್ರವೇಶ ಮಾಡಿರುವಂಥ ರಕ್ತ ಮತ್ತೆ ರಿವರ್ಸ್ ಆಗಿ ಎಡ ಹೃತ್ಕರ್ಣಕ್ಕೆ ಹೋಗದಂತೆ ಕವಾಟಗಳು ತಡೆಗಟ್ಟುತ್ತವೆ. ಯಾವಾಗ ಎಡ ಹೃತ್ಕಕ್ಷಿಯು ಕುಗ್ಗುತ್ತದೆ, ರಕ್ತವು ಮಹಾಪಧಮನಿ ಮುಖಾಂತರ ದೇಹದ ಎಲ್ಲ ಭಾಗಕ್ಕೆ ಪ್ರವೇಶವನ್ನು
ಮಾಡ್ತದೆ, ರೀಚ್ ಆಗ್ತದೆ, ಮುಟ್ತದೆ. ಸೊ ಈಗಾಗಲೇ ಹೇಳಿದ್ದೆ ನಾನು, ಹೃದಯದಿಂದ ಹೊರಗಡೆ ತೆಗೆದುಕೊಂಡು ಹೋಗುವಂಥ ರಕ್ತ ಅಪಧಮನಿ. ಇದು ಎಲ್ಲ ದೇಹದ ಎಲ್ಲ ಭಾಗಕ್ಕೆ ಹೋಗೋದರಿಂದ ಈ ಒಂದು ರಕ್ತನಾಳವನ್ನು ನಾವು ಏನಂತ ಕರಿತೀವಿ, ಮಹಾಪಧಮನಿ ಅಂತ ಕರಿತೀವಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಒಂದು ಗಮನಿಸಿ, ಇಲ್ಲಿ ರಕ್ತ ಮಾನವನ ಹೃದಯವನ್ನು ಎರಡು ಬಾರಿ ಪ್ರವೇಶ ಮಾಡ್ತದೆ, ಅದರಿಂದ ಇದನ್ನು ದ್ವಿರಕ್ತ ಪರಿಚಲನೆ ಅಂತ ನಾವಿಲ್ಲಿ ಹೇಳ್ತೀವಿ. ಸೊ ಇಲ್ಲಿ ಮಾನವನ ಹೃದಯದ ಛೇದನೋಟ ಕೇಳ್ಬೋದು, ಭಾಗ ಗುರುತಿಸಲಿಕ್ಕೆ ಕೇಳ್ಬೋದು, ಅಥವಾ ಒಂದು ರಕ್ತ ಪರಿಚಲನೆ ಕ್ರಿಯೆಯನ್ನು ವಿವರಿಸಿ ಅಂತ ಕೇಳ್ಬೋದು, ಏನಾದರೂ ಪ್ರಶ್ನೆ ಕೇಳ್ಬೋದು, ಅಥವಾ ಕವಾಟಗಳ ಕುರಿತು ಪ್ರಶ್ನೆ ಕೇಳ್ಬೋದು, ಅಪಧಮನಿ ಅಪಧಮನಿಯ ಕುರಿತು ಪ್ರಶ್ನೆಗಳನ್ನು ಕೇಳ್ಬೋದು. ಸೊ ಯಾವುದೇ ರೀತಿಯ ಪ್ರಶ್ನೆಗಳನ್ನು ಕೇಳಿದರೂ ಕೂಡ ನೀವು ಸ್ಪಷ್ಟವಾಗಿ ಕರಾರುವಕ್ಕಾದ ಉತ್ತರಗಳನ್ನು ಖಂಡಿತವಾಗಿಯೂ ಕೂಡ ನೀವು ಕೊಡ್ತೀರಂತ ಹೇಳ್ತೀನಿ. ಅದಾದಮೇಲೆ ಇಲ್ಲಿ ನೋಡಿ ಇನ್ನೊಂದು ಚಿತ್ರ ಇದೆ, ಈಗಾಗಲೇ ನಿಮಗೆ ಹೇಳಿದ್ದೆ ನಾನು. ಏನಪ್ಪಾ ಅಂದರೆ ಈ ಒಂದು ಆಮ್ಲಜನಕ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳು ಯಾವ ರೀತಿ ವಿನಿಮಯ ಆಗ್ತದೆ ಅದರ ಒಂದು ರೇಖಾಚಿತ್ರ ಇದೆ. ಇದು ಇದನ್ನು ಕೂಡ ಪರ್ಫೆಕ್ಟ್ ಮಾಡಿ ನೇರವಾಗಿ ರೇಖಾಚಿತ್ರವನ್ನು ಕೂಡ ನಿಮ್ಮ ಪರೀಕ್ಷೆಗೆ ನೇರವಾಗಿ ಕೇಳಬಹುದು. ಸೊ ಆಮೇಲೆ ಇದು ಈ ರೀತಿ ಪ್ರಶ್ನೆ ಕೇಳ್ಬೋದು, ಮಾನವನ ಹೃದಯದಲ್ಲಿ ದ್ವಿರಕ್ತ ಪರಿಚಲನೆ ಆಗುತ್ತದೆ ಹೇಗೆ ವಿವರಿಸಿ ಅಂದಾಗ ನೀವು ಹೇಳಬೇಕಾಗ್ತದೆ. ಹೇಗೆಂದರೆ ಮಾನವನ ಹೃದಯದಲ್ಲಿ ಮೊದಲು ಆಮ್ಲಜನಕ ರಹಿತ ರಕ್ತ ಪ್ರವೇಶ ಆಗ್ತದೆ, ಆಮೇಲೆ ಪುಪ್ಪಸಕ್ಕೆ ಹೋಗಿ ಆಮ್ಲಜನಕ ಸಹಿತ ರಕ್ತ ಆಗಿ ಮತ್ತೊಮ್ಮೆ ಹೃದಯವನ್ನು ಪ್ರವೇಶ ಮಾಡುವುದರಿಂದ ಇಲ್ಲಿ ಮಾನವನ ಹೃದಯದಲ್ಲಿ ದ್ವಿರಕ್ತ ಪರಿಚಲನೆಯನ್ನು ನಾವು ಕಾಣ್ತೀವಿ ಅಂತ ನೀವು ಅದನ್ನು ಜಸ್ಟಿಫೈ ಮಾಡಬೇಕಾಗ್ತದೆ. ಆನ್ಸರ್ಸನ್ನು ನೀವು ಇಲ್ಲಿ ಕೊಡಬೇಕಾಗ್ತದೆ. ಜೊತೆಯಲ್ಲಿ ಈ ಒಂದು ಹೃದಯದ ಬಡಿತ, ಹೃದಯದ ಕಾರ್ಯವು ನಮ್ಮ ಒಂದು ದೇಹದಲ್ಲಿ ರಕ್ತದ ಒತ್ತಡವನ್ನು ಇಲ್ಲಿ ಉಂಟು ಮಾಡ್ತದೆ. ರಕ್ತನಾಳಗಳಲ್ಲಿ ಈಗಾಗಲೇ ನಾವು ಅಪಧಮನಿ ಅಂದ್ರೇನು, ಅಪಧಮನಿ ಅಂದ್ರೆ ಅಂತ ಸ್ಟಡಿ ಮಾಡಿದ್ದೀವಿ. ಅಪಧಮನಿ ಅಂದರೆ ಮಾನವನ ಹೃದಯದಿಂದ ರಕ್ತವನ್ನು ಹೊರಗಡೆ ಒಯ್ಯುವಂಥ ರಕ್ತನಾಳಗಳು. ಇನ್ನು ಅಪಧಮನಿ ಅಂದರೆ ದೇಹದಿಂದ ಇತರ ಭಾಗದಿಂದ ರಕ್ತವನ್ನು ಮಾನವನ ಹೃದಯಕ್ಕೆ ತರುವಂತಹ ಒಂದು ರಕ್ತನಾಳಗಳನ್ನು ಹೇಳ್ತೀವಿ. ಜೊತೆಯಲ್ಲಿ ಇನ್ನೂ ಕೆಲವೊಂದು ರಚನೆಗಳು ಕಾಣ್ತೀವಿ, ಲೋಮನಾಳ ಅಂತ ಹೇಳಿ. ಈ ಲೋಮನಾಳ ಅಂದರೆ ಏನಂದರೆ ಜೀವಕೋಶಗಳ ಮಧ್ಯದಲ್ಲಿ ವಸ್ತುಗಳ ವಿನಿಮಯ ಆಗಬೇಕಾದ್ರೆ ಈ ಒಂದು ಲೋಮನಾಳಗಳು ಅತ್ಯಂತ ಪ್ರಮುಖವಾಗಿರುವಂಥದ್ದು. ಇದು ತೆಳುವಾದ ಭಿತ್ತಿಯ ಮುಖಾಂತರ ಆಗ್ತದೆ. ಮುಂದೆ ಈ ಇದೇ ಲೋಮನಾಳಗಳು ಅಭಿಧಮನಿಯನ್ನು ಸೇರಿಕೊಳ್ತವೆ ಎಂಬುದನ್ನು ನಾವು ಕಾಣ್ತೀವಿ. ಇದಾದಮೇಲೆ ಕಿರುತಟ್ಟೆಗಳು ಅಂತ ಹೇಳ್ತೀವಿ, ಪ್ಲೇಟ್ಲೆಟ್ಸು. ಸೊ ಕಿರುತಟ್ಟೆಗಳು ಏನು ಮಾಡ್ತಾವಂದರೆ ರಕ್ತಸ್ರಾವ ಉಂಟಾದಾಗ ರಕ್ತದ ಹರಿವನ್ನು ತಡೆಗಟ್ಟಲಿಕ್ಕೆ, ರಕ್ತದ ನಷ್ಟವನ್ನು ತಡೆಗಟ್ಟಲಿಕ್ಕೆ, ಇದು ಬ್ಲಡ್ಡನ್ನು ಕ್ಲಾಟ್ ಮಾಡಲಿಕ್ಕೆ, ಬ್ಲಡ್ಡನ್ನು ರಕ್ತವನ್ನು ಹೆಪ್ಪುಗಟ್ಟಲಿಕ್ಕೆ ಪ್ರಮುಖ ಪಾತ್ರವನ್ನು ಇಲ್ಲಿ ಕಿರುತಟ್ಟೆಗಳು ವಹಿಸ್ತವೆ. ನೀವು ಯಾವಾಗಾದರೂ ನಿಮ್ಮ ಒಂದು ದೇಹಕ್ಕೆ ಗಾಯವಾದಾಗ ಗಮನಿಸಿರ್ಬೋದು ಯಾವ ರೀತಿ ಈ ಒಂದು ಕಿರುತಟ್ಟೆಗಳು ತಮ್ಮ ಈ ಒಂದು ರಕ್ತವನ್ನು ಹೆಪ್ಪುಗಟ್ಟಿಸ್ತವೆ ಅಂತ ನೀವು ನೋಡ್ತೀರಿ. ಇನ್ನು ದುಗ್ಧರಸ, ದುಗ್ಧರಸ ಅಂದರೆ ಏನಂದರೆ ಕೆಲವೊಂದು ಅಂಗಾಂಶ ದ್ರವದಲ್ಲಿ, ಕೆಲವೊಂದು ಲೋಮನಾಳಗಳಲ್ಲಿ ಈ ಒಂದು ಬಣ್ಣರಹಿತವಾಗಿರುವಂಥ ಒಂದು ದ್ರವವನ್ನು ಕಾಣ್ತೀವಿ. ಈ ಒಂದು ಬಣ್ಣರಹಿತವಾಗಿರುವಂಥ ದ್ರವಗಳು ಒಂದು ದುಗ್ಧ ಲೋಮನಾಳಗಳು ತಮ್ಮದೇ ಆದ ಒಂದು ನಾಳವನ್ನು ಹೊಂದಿರುತ್ತವೆ. ಈ ನಾಳದ ಮುಖಾಂತರ ಹರಿತವೆ, ಸಾಗಾಣಿಕೆ ಆಗ್ತದೆ. ಈ ನಾಳಗಳು ಒಟ್ಟಾರೆಯಾಗಿ ಸೇರಿ ಒಂದು ದೊಡ್ಡ ದುಗ್ಧ ನಾಳ ಆಗಿ ಪರಿವರ್ತನೆ ಹೊಂದುತ್ತದೆ. ಅದು ಕೂಡ ಫೈನಲಿ ಅಭಿಧಮನಿಗೆ ಸೇರಿಕೊಳ್ಳುತ್ತದೆ. ಸೊ ಇದು ಕೂಡ ಒಂದು ದುಗ್ಧರಸ, ಈ ಒಂದು ರಚನೆ ನಮ್ಮಲ್ಲಿ ಕಾಣ್ತದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನು ನೆಕ್ಸ್ಟ್ ಇರುವಂಥದ್ದು ಸಸ್ಯಗಳಲ್ಲಿ ಸಾಗಾಣಿಕೆ. ಸಸ್ಯಗಳಲ್ಲಿ ಸಾಗಾಣಿಕೆ ಅಂತ ಬಂದಾಗ ನಾವು ಎರಡು ರೀತಿಯ ಸಾಗಾಣಿಕೆಯನ್ನು ಸಸ್ಯಗಳಲ್ಲಿ ಕಾಣ್ತೀವಿ. ಒಂದು ಏನಂದರೆ ಬೇರುಗಳ ಮುಖಾಂತರ ನೀರನ್ನು ಪಡಿತವೆ, ಹಾಗೂ ಮಣ್ಣಿನ ಮುಖಾಂತರ ನೈಟ್ರೋಜನ್, ಫಾಸ್ಫರಸ್, ಬೇರೆ ಬೇರೆ ಆಗಿರುವಂಥ ಒಂದು ಪೋಷಕಾಂಶಗಳನ್ನು, ಖನಿಜಗಳನ್ನು ಪಡಿತವೆ. ಆಮೇಲೆ ಸೂರ್ಯನ ಬೆಳಕು ಕ್ಲೋರೋಫಿಲ್ ಸಹಾಯದಿಂದ ಆಹಾರವನ್ನು ಹಸಿರು ಭಾಗಗಳಲ್ಲಿ ತಯಾರಿಸಿದ ನಂತರ ಆಹಾರವನ್ನು ಕೂಡ ಏನೂ ಆಗ್ತದೆ, ಸಸ್ಯದ ಎಲ್ಲ ಭಾಗಕ್ಕೂ ಕೂಡ ಇಲ್ಲಿ ಸಾಗಾಣಿಕೆಯನ್ನು ಮಾಡಬೇಕು. ಸೊ ಇಲ್ಲಿ ಆಹಾರವನ್ನು ಸಾಗಾಣಿಕೆ ಮಾಡಬೇಕು, ಜೊತೆ ಜೊತೆಯಲ್ಲಿ ನೀರು ಕೂಡ ಸಾಗಾಣಿಕೆಯನ್ನು ಮಾಡಬೇಕಾಗ್ತದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಆಹಾರವನ್ನು ಸಾಗಾಣಿಕೆ ಮಾಡಲಿಕ್ಕೆ ಸಸ್ಯಗಳಲ್ಲಿ ಫ್ಲೋಯಮ್ ಎಂಬ ಒಂದು ಅಂಗಾಂಶ ವ್ಯವಸ್ಥೆ ಇದೆ. ಅದೇ ರೀತಿ ನೀರನ್ನು ಸರಬರಾಜು ಮಾಡಲಿಕ್ಕೆ ಸಸ್ಯಗಳಲ್ಲಿ ಕ್ಸೈಲಮ್ ಎಂಬ ಒಂದು ಅಂಗಾಂಶ ವ್ಯವಸ್ಥೆ ಇದೆ. ಈ ಒಂದು ವ್ಯವಸ್ಥೆಯ ಮುಖಾಂತರ ಸಸ್ಯಗಳು ನೀರನ್ನು ಸರಬರಾಜು ಮಾಡ್ತವೆ, ಜೊತೆ ಜೊತೆಯಲ್ಲಿ ತಾವು ತಯಾರಿಸಿರುವಂತಹ ಒಂದು ಆಹಾರವನ್ನು ಕೂಡ ಸಸ್ಯದ ಎಲ್ಲ ಭಾಗಕ್ಕೂ ಕೂಡ ಸರಬರಾಜನ್ನು ಮಾಡ್ತವೆ. ಸೊ ಇಲ್ಲಿ ಕ್ಸೈಲಮ್ ಅಂತ ಬಂದಾಗ ಇಲ್ಲಿ ಅಲ್ಲಿ ನಳಿಕೆಗಳು ಮತ್ತು ಟ್ರಕಿಡ್ಗಳು ಎಂಬ ಒಂದು ಉಪರಚನೆಗಳು ಬರ್ತವೆ. ಪರೀಕ್ಷೆಯಲ್ಲಿ ಕೇಳ್ಬೋದು ಕ್ಸೈಲಮ್ ಅಂಗಾಂಶದಲ್ಲಿ ಕಂಡುಬರುವಂಥ ರಚನೆಗಳು ಯಾವುದು ಅಂದಾಗ ನಳಿಕೆ ಮತ್ತು ಟ್ರಕಿಡ್ ಅಂತ ಹೇಳಬೇಕು. ಇವುಗಳಿಗೆ ಸಪೋರ್ಟಿವ್ ಆಗಿ ಇಲ್ಲಿ ಕ್ಸೈಲಮ್ ಪ್ಯಾರೆಂಕೈಮ ಅಂತ ಕೂಡ ಒಂದು ಅಂಗಾಂಶ ಕ್ಸೈಲಮ್ ಅಂಗಾಂಶಕ್ಕೆ ಪೋಷಕಾಂಶಗಳನ್ನು ಒದಗಿಸ್ತಾ ಸಾಕ್ತದೆ. ಸೊ ಈ ರೀತಿ ನೀರು ಮತ್ತು ಪೋಷಕಾಂಶಗಳನ್ನು ಸಸ್ಯಗಳು ಸಾಗಾಣಿಕೆ ಮಾಡ್ತವೆ. ತಾವಿಲ್ಲಿ ಗಮನಿಸ್ತಾ ಇದ್ದೀರ ನೋಡಿ, ಇಲ್ಲಿ ಯಾವ ರೀತಿಯ ಸಸ್ಯ ಬೇರಿನ ಮುಖಾಂತರ ನೀರನ್ನು ಪಡಿತಾ ಇದೆ, ಆಮೇಲೆ ಬಾಷ್ಪ ವಿಸರ್ಜನೆ ಕ್ರಿಯೆ ಮುಖಾಂತರ ನೀರನ್ನು ಇಲ್ಲಿ ಏನು ಮಾಡ್ತಾ ಇದೆ, ವಾತಾವರಣಕ್ಕೆ ನೀರಾವಿ ಮುಖಾಂತರ ಬಿಡುಗಡೆ ಮಾಡ್ತಾ ಇದೆ. ಯಾವಾಗ ಈ ಬೇರಿನ ಮುಖಾಂತರ ತೆಗೆದುಕೊಂಡ ನೀರು
ಇಲ್ಲಿ ಏನಾಗ್ತದೆ, ಬಾಷ್ಪ ವಿಸರ್ಜನೆ ಮುಖಾಂತರ ಇಲ್ಲಿ ವಾತಾವರಣಕ್ಕೆ ನೀರಾವಿಯನ್ನು ಬಿಡುಗಡೆ ಮಾಡಿದಾಗ ಆ ಒಂದು ಎಲೆಯ ಮೇಲಿರುವಂತಹ ಸ್ಟೊಮ್ಯಾಟ ಅಂತ ಏನು ಹೇಳಿದೀವಿ, ಪತ್ರರಂಧ್ರ ಏನಂತ ಏನು ಹೇಳಿದೀವಿ, ಆ ಪತ್ರರಂಧ್ರದಲ್ಲಿ ಶೋಷಣ ಅಥವಾ ಸಕ್ಷನ್ ಒತ್ತಡ ಉಂಟಾಗ್ತದೆ, ಶೋಷಣ ಉಂಟಾಗ್ತದೆ ಅಥವಾ ಸಕ್ಷನ್ ಪ್ರೆಷರ್ ಉಂಟಾಗ್ತದೆ. ಆ ರೀತಿ ಪ್ರೆಷರ್ ಉಂಟಾಗ್ತದೆ, ಅದು ಈ ಒಂದು ಸೈಲಮ್ ಮುಖಾಂತರ ಬೇರಿಗೆ ರೀಚ್ ಆಗಿ ತಲುಪಿ ಈ ಬೇರುಗಳು ನಿರಂತರವಾಗಿ ನೀರನ್ನು ಮೇಲೆ ಸಾಗಾಣಿಕೆ ಮಾಡಲಿಕ್ಕೆ ಪ್ರಮುಖವಾದ ಪಾತ್ರ ವಹಿಸ್ತದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳು, ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ, ಇಲ್ಲಿ ಬಾಷ್ಪ ವಿಸರ್ಜನೆ ಕ್ರಿಯೆ ಅಂದರೆ ಸಸ್ಯಗಳು ಪತ್ರರಂಧ್ರದ ಮುಖಾಂತರ ನೀರನ್ನು ಏನು ವಾತಾವರಣಕ್ಕೆ ಬಿಡುಗಡೆ ಮಾಡ್ತದೆ ಅದು ಶೋಷಣ ಅಥವಾ ಸಕ್ಷನ್ ಪ್ರೆಷರ್ ಕ್ರಿಯೇಟ್ ಮಾಡ್ತದೆ. ಈ ಸಕ್ಷನನ್ನು ಏನು ಮಾಡ್ತದೆ, ಬೇರಿನ ಮುಖಾಂತರ ಸಸ್ಯ ನೀರನ್ನು ಸಾಗಾಣಿಕೆ ಮಾಡಲಿಕ್ಕೆ ಭಾಳಷ್ಟು ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ. ಇದು ಭಾಳಷ್ಟು ಇಂಪಾರ್ಟೆಂಟ್ ಶೋಷಣ. ಆಮೇಲೆ ಇಲ್ಲಿ ಆಹಾರದ ಬಗ್ಗೆ ಈಗಾಗಲೇ ಹೇಳಿದ್ದೀವಿ ನಾವು, ಯಾವ ರೀತಿ ಆಹಾರವು ಒಂದು ಫ್ಲೋಯಮ್ ಮುಖಾಂತರ ಇಲ್ಲಿ ಸಸ್ಯದ ಇತರ ಭಾಗಕ್ಕೆ ಇಲ್ಲಿ ಸರಬರಾಜು ಆಗ್ತದೆ ಅಂತ ನಾವು ಇಲ್ಲಿ ಹೇಳಿದ್ದೀವಿ. ಇನ್ನು ಅಂತಿಮವಾಗಿ ವಿಸರ್ಜನಾ ಪ್ರಕ್ರಿಯೆಯನ್ನು ನೋಡ್ತಾ ಹೋಗ್ತೀವಿ. ವಿಸರ್ಜನಾ ಪ್ರಕ್ರಿಯೆ ಪೋಷಣೆ ಆಯಿತು, ಉಸಿರಾಟ ಆಯಿತು, ಸಾಕಷ್ಟು ಅಂಶಗಳನ್ನು ನೋಡ್ತಾ ಹೋದ್ಮೇಲೆ ಅಂತಿಮವಾಗಿ ಅನುಪಯುಕ್ತವಾಗಿರುವಂಥ ಹಲವಾರು ವಸ್ತುಗಳು ಈ ಒಂದು ದೇಹದಲ್ಲಿ ಉತ್ಪಾದನೆ ಆಗ್ತವೆ. ಈ ಒಂದು ವಸ್ತುಗಳನ್ನು ಯಾವ ರೀತಿ ವಿಸರ್ಜನೆ ಮಾಡಬೇಕು? ಸೊ ಮನುಷ್ಯರಲ್ಲಿ ವಿಸರ್ಜನೆ ಅಂತ ಬಂದಾಗ ನಮ್ಮ ಹತ್ರ ಮನುಷ್ಯರ ವಿಸರ್ಜನಾಂಗ ವ್ಯೂಹ ಇದೆ. ಈ ಮನುಷ್ಯರ ವಿಸರ್ಜನಾಂಗ ವ್ಯೂಹದಲ್ಲಿ ಎರಡು ಎಡ ಮೂತ್ರಪಿಂಡ, ಬಲ ಮೂತ್ರಪಿಂಡ ಅಂತ ಎರಡು ಮೂತ್ರಪಿಂಡಗಳನ್ನು ಕಾಣ್ತೀವಿ. ಆಮೇಲೆ ಆಡ್ರಿನಲ್ ಅಪಧಮನಿ ಇದೆ, ಆಡ್ರಿನಲ್ ಅಭಿಧಮನಿ ಇದೆ, ಮಹಾಪಧಮನಿ ಇದೆ, ಆಮೇಲೆ ಮೂತ್ರ ನಾಳಗಳಿದೆ, ಆಮೇಲೆ ಮೂತ್ರಕೋಶ ಬರುತ್ತೆ ಬ್ಲ್ಯಾಡರ್, ಆಮೇಲೆ ಮೂತ್ರದ್ವಾರ, ಮೂತ್ರವನ್ನು ನಮ್ಮ ದೇಹದಿಂದ ಹೊರಗಡೆ ಹಾಕಲಿಕ್ಕೆ ಇರುವಂಥ ರಚನೆ. ಸೊ ಇಷ್ಟೊಂದು ನಾವು ವ್ಯವಸ್ಥೆ ಕೇಳ್ತೀವಿ. ಡಿ ಡೈಗ್ರಾಮನ್ನು ಕೂಡ ಪರ್ಫೆಕ್ಟ್ ಮಾಡ್ಕೊಳ್ಳಿ, ಭಾಗವನ್ನು ಕೂಡ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಎಕ್ಸಾಮ್ನಲ್ಲಿ ಏನು ಕೇಳ್ಬೋದು, ಮನುಷ್ಯರ ವಿಸರ್ಜನಾಂಗ ವ್ಯವಸ್ಥೆಯ ಚಿತ್ರವನ್ನು ಬರೆದು ಆಡ್ರಿನಲ್ ಅಭಿಧಮನಿ ಹಾಗೂ ಆಡ್ರಿನಲ್ ಅಪಧಮನಿಯನ್ನು ಗುರುತಿಸಿ ಅಂತ ಕೇಳ್ಬೋದು. ಈ ರೀತಿ ಹೇಳಿದಾಗ ನೀವು ಪರ್ಟಿಕ್ಯುಲರ್ ಆಗಿ ಇವುಗಳನ್ನು ಮಾತ್ರ ಗುರುತಿಸಬೇಕಾಗ್ತದೆ. ಸೊ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ಇದೆ. ಸೊ ಈಗ ಈ ಒಂದು ವಿಸರ್ಜನಾಂಗ ವ್ಯವಸ್ಥೆಯ ಮುಖಾಂತರ ಇಲ್ಲಿ ಮಾನವನು ಏನು ಮಾಡ್ತಾನೆ ಅಂದರೆ ಮೂತ್ರ ವಿಸರ್ಜನೆ, ಅಂದರೆ ಮೂತ್ರ ವಿಸರ್ಜನೆ ಯಾವ ರೀತಿ ತಯಾರಿಕೆ ಆಗ್ತದೆ ಅಂತ ನಾವು ನೋಡ್ತಾ ಹೋಗ್ತೀವಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತಹ ರಚನೆ ನೆಫ್ರಾನ್. ಸೊ ನೆಫ್ರಾನ್ ಅಂದರೆ ಏನು? ಈಗ ನಾವು ವಿಸರ್ಜನೆ ವ್ಯವಸ್ಥೆ ಬಗ್ಗೆ ಬರಿಬೇಕಾದಾಗ ಫಸ್ಟ್ ಲೈನ್ ಇದು ಮ್ಯಾಂಡೇಟರಿ ಅಂತ ಹೇಳ್ಬೋದು, ಕಡ್ಡಾಯವಾಗಿ ಬರಿಬೇಕು. ನೆಫ್ರಾನ್ ಅಂದರೆ ಏನು? ನೆಫ್ರಾನನ್ನು ವಿಸರ್ಜನಾಂಗ ವ್ಯವಸ್ಥೆಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕ ಎಂದು ಕರೆಯುತ್ತೇವೆ ಅಂತ ನಾವು ಹೇಳಬೇಕು. ಅಥವಾ ವಿಸರ್ಜನಾ ವ್ಯವಸ್ಥೆಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕವನ್ನು ನೆಫ್ರಾನ್ ಎಂದು ಕರೆಯುತ್ತೇವೆ ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ಸೊ ನೆಫ್ರಾನಲ್ಲಿ ಏನೇನಿದೆ ನೋಡ್ತಾ ಹೋಗೋಣ. ಫಸ್ಟ್ ಇದ್ರದ್ದು ಏನೇನು ಪಾರ್ಟ್ಸ್ ಇವೆ ಪರ್ಫೆಕ್ಟ್ ಮಾಡ್ಕೊಳ್ಳಿ, ಆಮೇಲೆ ಯಾವ ಪಾರ್ಟು ಏನು ಕೆಲಸ ಮಾಡ್ತಿದೆ ಎಂಬುದನ್ನು ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ, ಈ ಒಂದು ನನ್ನ ಕರ್ಸರನ್ನು ಅಬ್ಸರ್ವ್ ಮಾಡ್ತಾ ಹೋಗಬೇಕು. ಇಲ್ಲಿ ಬೌಮನ್ ಕೋಶ ಅಂತ ನಾವು ಹೇಳ್ತೀವಿ, ಇದೊಂದು ಬೌಮನ್ಸ್ ಕೋಶ ಅಂತ ಕರಿತೀವಿ. ಆಮೇಲೆ ಇದರ ಒಳಗಡೆ ಕೆಂಪಾದ ಒಂದು ರಿನಲ್ ಅಪಧಮನಿ ಇಲ್ಲಿ ಪ್ರವೇಶ ಮಾಡಿದೆ. ಸೊ ಇಲ್ಲೇನಿದೆ, ಬೌಮನ್ಸ್ ಕೋಶ ಅಂದರೆ ಈ ರೀತಿ ಇದೆ, ಕಪ್ ಆಕಾರದಲ್ಲಿ. ಇದು ರಿನಲ್ ಅಪಧಮನಿಯ ಕವಲು. ಇವೆರಡನ್ನೂ ಸೇರಿಸಿ ಗ್ಲಾಮರಲಸ್ ಅಂತ ನಾವು ಕರಿತೀವಿ. ಏನಂತ ಕರಿತೀವಿ? ಗ್ಲಾಮರಲಸ್ ಅಂತ ನಾವು ಇಲ್ಲಿ ಕರಿತೀವಿ. ಸೊ ಇಲ್ಲಿ ರಿನಲ್ ಅಪಧಮನಿ ಬೌಮನ್ಸ್ ಕೋಶವನ್ನು ಪ್ರವೇಶ ಮಾಡಿದ ನಂತರ ಅನೇಕ ಕವಲುಗಳಾಗಿ ವಿಭಜನೆ ಹೊಂದುತ್ತದೆ. ಇಲ್ಲಿ ಅನೇಕ ಕವಲುಗಳಾಗಿ ವಿಭಜನೆ ಹೊಂದುವುದರಿಂದ ಇಲ್ಲಿ ರಕ್ತದ ಒತ್ತಡ ಉಂಟಾಗ್ತದೆ. ಯಾವಾಗ ರಕ್ತದ ಒತ್ತಡ ಉಂಟಾಗ್ತದೆ, ಈ ರಿನಲ್ ಅಪಧಮನಿಯ ಒಳಗಡೆ ಇರುವಂತಹ ರಕ್ತದಲ್ಲಿ ಇರುವಂತಹ ನೀರು, ವಿಟಮಿನ್ಸ್, ಪ್ರೋಟೀನ್ ಅಂದರೆ ಅಮಿನೋ ಆಮ್ಲ ಅಥವಾ ಗ್ಲುಕೋಸ್, ಲವಣಗಳು ಇಲ್ಲಿ ಬೌಮನ್ಸ್ ಕೋಶದ ಒಳಗಡೆ ಪ್ರವೇಶ ಮಾಡ್ತದೆ. ಯಾಕಂದರೆ ಒತ್ತಡದಿಂದ, ಯಾಕಂದರೆ ಕವಲು ಒಡೆದಿರುವುದರಿಂದ, ರಿನಲ್ ಅಪಧಮನಿಯ ಕವಲಿನಲ್ಲಿ ಒಡೆದಿರುವುದರಿಂದ ರಕ್ತವು ಬೌಮನ್ಸ್ ಕೋಶವನ್ನು, ರಕ್ತ ಅಲ್ಲ, ರಕ್ತದಲ್ಲಿರುವಂಥ ಬಹುತೇಕ ಅಂಶಗಳು ಬೌಮನ್ ಕೋಶವನ್ನು ಪ್ರವೇಶ ಮಾಡ್ತವೆ. ಇದರಲ್ಲಿ ಪ್ರಮುಖವಾಗಿರುವಂಥದ್ದು ನೀರು, ಲವಣ ಮತ್ತು ಅಮಿನೋ ಆಮ್ಲ, ಗ್ಲುಕೋಸ್. ಸೊ ಈ ರೀತಿ ಈ ಒಂದು ಬೌಮನ್ಸ್ ಕೋಶದಲ್ಲಿ ಪ್ರವೇಶ ಮಾಡಿದ ನಂತರ ಇಲ್ಲಿ ಈ ಒಂದು ದ್ರವವು, ಇಲ್ಲಿ ಒಂದು ಈ ಒಂದು ನೆಫ್ರಾನಿನ ಒಂದು ಕೊಳವೆ ಏನಿದೆ, ಈ ನೆಫ್ರಾನಿನ ಕೊಳವೆಯ ಭಾಗದಲ್ಲಿ ಪ್ರವೇಶವನ್ನು ಮಾಡ್ತಾ ಸಾಗ್ತಾ ಹೋಗ್ತದೆ, ನಿಧಾನವಾಗಿ ಸಾಗ್ತಾ ಹೋಗ್ತದೆ. ಈ ನಿಧಾನವಾಗಿ ಸಾಗಿದ ನಂತರ ಇಲ್ಲೇನಾಗ್ತದೆ, ಈ ಒಂದು ನೆಫ್ರಾನನ್ನು ಸುತ್ತುವರೆದಿರುವಂತಹ ಒಂದು ರಕ್ತನಾಳಗಳು ಈ ಒಂದು ಕೊಳವೆ ಆಕಾರದ ಮುಖಾಂತರ ಹೋಗುತ್ತಿರುವ ದ್ರವದಲ್ಲಿರುವಂತಹ ಅತ್ಯಂತ ಪ್ರಮುಖವಾಗಿರುವಂಥ ದೇಹಕ್ಕೆ ಅವಶ್ಯಕವಾಗಿರುವಂತಹ ಪೋಷಕಾಂಶಗಳಾದ
ಗ್ಲುಕೋಸ್, ಅಮಿನೋ ಆಮ್ಲ ಮತ್ತು ಹೆಚ್ಚು ಅವಶ್ಯಕವಿರುವಂಥ ನೀರು ಲವಣಗಳನ್ನು ಮರುಹೀರಿಕೆಯನ್ನು ಮಾಡಿಕೊಳ್ತವೆ. ಇಲ್ಲಿ ರಿನಲ್ ಅಪಧಮನಿ ಕವಲಿನ ಮುಖಾಂತರ ಒಂದು ಒತ್ತಡ ಉಂಟಾದಾಗ ಇಲ್ಲಿ ಅವಶ್ಯಕವಿರುವ ಅವಶ್ಯಕವಿರದ ಎಲ್ಲ ವಸ್ತುಗಳು ಬೋಮನ್ಸ್ ಕೋಶವನ್ನು ಪ್ರವೇಶ ಮಾಡಿರ್ತವೆ. ಅದಕ್ಕಾಗಿ ಈ ಒಂದು ರಿನಲ್ ಅಪಧಮನಿಯ ಕವಲುಗಳು ಮತ್ತು ಈ ರಿನಲ್ ಅಪಧಮನಿಯ ಕವಲುಗಳು ಮತ್ತು ಲೋಮನಾಳಗಳು ಈ ಒಂದು ನೆಫ್ರಾನ್ ಕೊಳವೆಯ ಆಕಾರದ ರಚನೆಯನ್ನು ಸುತ್ತುವರೆದು ಆ ದ್ರವದಲ್ಲಿ ಇರುವಂಥ ಅತ್ಯಂತ ಪ್ರಮುಖವಾಗಿರುವಂಥ ಪೋಷಕಾಂಶಗಳನ್ನು, ಅಗತ್ಯವಾಗಿರುವಂಥ ಪೋಷಕಾಂಶಗಳನ್ನು, ಅವಶ್ಯಕವಾಗಿರುವಂಥ ಪೋಷಕಾಂಶಗಳನ್ನು ಮರುಹೀರಿಕೆಯನ್ನು ಮಾಡಿಕೊಳ್ತವೆ. ಪರೀಕ್ಷೆಯಲ್ಲಿ ಮರುಹೀರಿಕೆ ಎಂದರೇನು ಅಂತ ಕೇಳಬಹುದು, ಅಥವಾ ನೆಫ್ರಾನಿಡ್ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಲಿಕ್ಕೆ ಕೇಳಬಹುದು. ಸಾಕಷ್ಟು ಪ್ರಶ್ನೆಗಳನ್ನು ಇಲ್ಲಿ ಕೇಳಲಿಕ್ಕೆ ಸಾಧ್ಯ ಆಗ್ತಿದೆ. ಒಟ್ಟಾರೆಯಾಗಿ ಈ ಒಂದು ವಿಸರ್ಜನಾ ವ್ಯವಸ್ಥೆ ಕುರಿತು ಕಂಪ್ಲೀಟ್ ನಾಲೆಜನ್ನು ನಾವು ಮಾಡಿಕೊಳ್ಳುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್. ಸೊ ಇಲ್ಲಿ ಮರುಹೀರಿಕೆ ನಂತರ ಈ ದ್ರವ ಏನಾಗ್ತದೆ, ನೆಫ್ರಾನಿನ ಕೊಳವೆ ಆಕಾರದ ಭಾಗದ ಮುಖಾಂತರ ಪ್ರವೇಶ ಅದೇ ರೀತಿ ಮುಂದುವರಿತಾ ಹೋಗ್ತದೆ. ಈ ರೀತಿ ಮುಂದುವರಿಯುವಾಗ ಈ ಕೊಳವೆ ಆಕಾರದ ರಚನೆ ಏನಿದೆ ಅದು ತಮ್ಮ ಒಳ ಪದರಿನಲ್ಲಿ ಒಳಗೋಡೆಯಿಂದ ಅಲ್ಲಿ ಆ ಕೆಲವೊಂದು ಅನುಪಯುಕ್ತ ವಸ್ತುಗಳನ್ನು ಈ ದ್ರವಕ್ಕೆ ಸೇರಿಸ್ತವೆ. ಈ ದ್ರವಕ್ಕೆ ಸೇರಿಸಿದಾಗ ನಮಗೆ ಹಳದಿ ಬಣ್ಣದ ದ್ರವ ಒಂದು ಉಂಟಾಗ್ತದೆ, ಅದನ್ನು ನಾವು ಮೂತ್ರ ಅಂತ ನಾವಿಲ್ಲಿ ಕರಿತೀವಿ. ಸೊ ಯೂರಿಯಾ, ಯೂರಿಯಾ ಹೆಚ್ಚಾಗಿ ಒಳಗೊಂಡಿರುವಂಥ ಒಂದು ಅನುಪಯುಕ್ತವಾಗಿರುವಂಥ ವಸ್ತು ದೇಹದ ಒಳಗಡೆಯಿಂದ ಬಿಡುಗಡೆ ಆಗ್ತದೆ. ಇನ್ನು ಮೂತ್ರಪಿಂಡದ ವೈಫಲ್ಯ ಉಂಟಾದಾಗ ಇಲ್ಲಿ ಆರೋಗ್ಯ ವ್ಯವಸ್ಥೆಯಲ್ಲಿ ಏನು ಮಾಡ್ತಾರೆ ಅಂದರೆ ಕೃತಕ ಮೂತ್ರಪಿಂಡವನ್ನು ಜೋಡಿಸ್ತಾರೆ, ಅದನ್ನು ಹಿಮೋಡಯಾಲಿಸಿಸ್ ಅಂದರೆ ಡಯಾಲಿಸಿಸ್ ಪ್ರಕ್ರಿಯೆ ಮುಖಾಂತರ ಈ ಕೃತಕ ಮೂತ್ರಪಿಂಡದ ಮುಖಾಂತರ ಈ ಕೃತಕ ಮೂತ್ರಪಿಂಡ ಏನು ಮಾಡ್ತದೆ ಅಂದರೆ ರಕ್ತದಲ್ಲಿರುವಂತಹ ಒಂದು ಅನುಪಯುಕ್ತವಾಗಿರುವಂತಹ ವಸ್ತುಗಳನ್ನು ಅದೇನು ಮಾಡ್ತದೆ ದೇಹದಿಂದ ಹೊರಗಡೆ ತಯಾರು ಮಾಡುವಂಥ ಒಂದು ಪ್ರಕ್ರಿಯೆ. ತಾವಿಲ್ಲಿ ನೋಡಿ ಗಮನಿಸ್ತಾ ಇದ್ದೀರಿ, ಇದೇನು ಬಾಕ್ಸ್ ಥರ ಏನೇ, ಇದು ಡಯಾಲಿಸಿಸ್ಸು. ಈ ಡಯಾಲಿಸಿಸಿಂದ ಏನಾಗ್ತದೆ ಅಂದರೆ ಫಸ್ಟಿಗೆ ಉಪಕರಣದಿಂದ ಅಪಧಮನಿಗೆ ರಕ್ತವನ್ನು ಸಂಪರ್ಕ ಮಾಡ್ತಾರೆ. ಫಸ್ಟಿಗೆ ಯಾರಿಗೆ ಸಂಪರ್ಕ ಮಾಡ್ತಾರೆ? ಅಪಧಮನಿಗೆ. ಈ ಅಪಧಮನಿಗೆ ಆದಮೇಲೆ ಇಲ್ಲೇನಾಗ್ತದೆ, ಅಪಧಮನಿ ಅಂದರೆ ಇದು ಫೈನಲಿ ಬರುವಂಥದ್ದು. ಫಸ್ಟಿಗೆ ಇಲ್ಲಿ ಅಪಧಮನಿಯಿಂದ ರಕ್ತವನ್ನು ತೆಗೆದುಕೊಂಡು ಎಲ್ಲಿಗೆ ಸಪ್ಲೈ ಮಾಡಲಾಗುತ್ತೆ, ಸರ್ವ ಸಾಗಾಣಿಕೆ ಮಾಡ್ತಾರೆ ಅಂದರೆ ಡಯಾಲಿಸಿಸ್. ಡಯಾಲಿಸಿಸ್ನಲ್ಲಿ ಅನುಪಯುಕ್ತವಾಗಿರುವಂಥ ವಸ್ತುಗಳನ್ನು ಇಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಲಾಗ್ತದೆ, ತೆಗೆಯಲಾಗ್ತದೆ. ಇಲ್ಲಿ ನೋಡಿ ಅನುಪಯುಕ್ತವಾದ ವಸ್ತು ಇಲ್ಲಿ ಏನಪ್ಪ ಅಂದರೆ ಬರ್ತಾ ಇದೆ ಇಲ್ಲಿ. ಆಮೇಲೆ ಇದೆಲ್ಲ ಆದಮೇಲೆ ಇಲ್ಲಿ ಆಮ್ಲಜನಕ ಸಹಿತ ರಕ್ತ ಏನಾಗುತ್ತೆ, ಅಥವಾ ಸಹಿತ ರಕ್ತ ಅನ್ನೋದಕ್ಕಿಂತ ಇಲ್ಲಿ ಅನುಪಯುಕ್ತ ವಸ್ತುಗಳಿಂದ ಮುಕ್ತವಾಗಿರುವಂತಹ ರಕ್ತ ಏನಾಗ್ತದೆ ಅಂದರೆ ಅಪಧಮನಿಗೆ ಸಂಪರ್ಕಿಸುವ ನಾಳದ ಮುಖಾಂತರ ಇಲ್ಲಿ ಏನಾಗ್ತದೆ ಅಂದರೆ ಮತ್ತೆ ದೇಹವನ್ನು ಪ್ರವೇಶ ಮಾಡ್ತದೆ. ಒಟ್ಟಾರೆಯಾಗಿ ಡಯಾಲಿಸಿಸ್ ಯಂತ್ರ ಏನು ಮಾಡ್ತದೆ ಅಂದರೆ ಒಂದು ರೀತಿಯ ಕೃತಕ ಮೂತ್ರಪಿಂಡದ ಮುಖಾಂತರ ಈ ಕೆಲಸವನ್ನು ಮಾಡುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಸೊ ಆತ್ಮೀಯ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಏನು ಕೇಳ್ಬೋದು, ಕೃತಕ ಮೂತ್ರಪಿಂಡ ರೀತಿಯಲ್ಲಿ ಕರ್ತವ್ಯ ಮಾಡುವಂತಹ ಯಂತ್ರ ಯಾವುದು ಅಂದರೆ ಹಿಮೋಡಯಾಲಿಸಿಸ್ ಅಂತ ನೀವು ಹೇಳಬೇಕು, ಅಥವಾ ಹಿಮೋಡಯಾಲಿಸಿಸ್ ಬಗ್ಗೆ ಕೇಳಿದಾಗ ಕೂಡ ಹೇಳಬೇಕು. ಏನು ಭಾಳ ಸ್ಪಷ್ಟವಾಗಿ ಸಂಕ್ಷಿಪ್ತವಾಗಿ ಹೇಳಬೇಕು, ಏನು ಮಾನವನ ದೇಹದ ಅಪಧಮನಿಯಿಂದ ರಕ್ತವನ್ನು ತೆಗೆದುಕೊಂಡು ಇಲ್ಲಿ ಡಯಾಲಿಸಿಸ್ನಲ್ಲಿ ಏನಾಗ್ತದೆ ಅಂದರೆ ಅನುಪಯುಕ್ತ ವಸ್ತುಗಳನ್ನು ಬೇರ್ಪಡಿಸಲಾಗ್ತದೆ. ಆದ ಬೇರ್ಪಡಿಸಿದ ನಂತರ ಈ ರಕ್ತವನ್ನು ಅಪಧಮನಿಯ ಮುಖಾಂತರ ಮಾನವನ ದೇಹಕ್ಕೆ ಪುನರ್ ಪ್ರವೇಶ ಮಾಡುವಂತೆ ನೋಡಿಕೊಳ್ಳಲಾಗ್ತದೆ ಅಂತ ನಾವಿಲ್ಲಿ ಹೇಳಬೇಕು. ಸಸ್ಯಗಳಲ್ಲಿ ವಿಸರ್ಜನೆಯನ್ನು ನೋಡ್ತಾ ಹೋದಾಗ ಈಗಾಗಲೇ ನಾವು ಸ್ಟಡಿಯನ್ನು ಮಾಡಿದ್ದೀವಿ, ಬಾಷ್ಪ ವಿಸರ್ಜನೆ ಮುಖಾಂತರ ನೀರು ಬಿಡುಗಡೆ ಆಗುವಂಥದ್ದನ್ನು ನಾವು ಕಾಣ್ತೀವಿ. ಸೊ ಈ ರೀತಿ ಒಂದು ನೀರು ಬಿಡುಗಡೆ ಆಗ್ತದೆ. ಈ ಒಂದು ನೀರು ಭಾಳ ಅತ್ಯಂತ ಅವಶ್ಯಕವಾಗಿರುವಂತಹ ಅಂಶ ಸಸ್ಯಕ್ಕೆ. ಸೊ ಈ ಬಾಷ್ಪ ವಿಸರ್ಜನೆಯನ್ನು ಕೂಡ ನಿಯಂತ್ರಿಸಲಿಕ್ಕೆ ನಮ್ಮಲ್ಲಿ ಪತ್ರ ರಂಧ್ರಗಳಿವೆ, ಅದನ್ನು ಕೂಡ ನಾವು ಈಗಾಗಲೇ ಸ್ಟಡಿಯನ್ನು ನಾವು ಮಾಡಿದ್ದೀವಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಜೀವನ ಕ್ರಿಯೆಗೆ ಸಂಬಂಧಿಸಿದಂತೆ ಕಂಪ್ಲೀಟ್ ಪ್ಯಾಕೇಜನ್ನು ಸ್ಟಡಿ ಮಾಡಿದ್ದೀವಿ. ಈ ಕಂಪ್ಲೀಟ್ ಪ್ಯಾಕೇಜ್ ಸ್ಟಡಿ ಮಾಡಿದ್ಮೇಲೆ ಕೆಲವು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ, ಇಂಪಾರ್ಟೆಂಟ್ ಇದೆ, ಯಾರು ಸ್ಕಿಪ್ ಮಾಡಬೇಡಿ, ನೋಡ್ತಾ ಇರಿ. ಏನೆಲ್ಲ ಪ್ರಶ್ನೆಗಳು ಇಲ್ಲಿವರೆಗೆ ಕೇಳಿದ್ದಾರೆ ಎಂಬುದನ್ನು ಮಧ್ಯ ಮಧ್ಯದಲ್ಲಿ ನಾನು ನಿಮ್ಮೊಂದಿಗೆ ಹೇಳ್ತಾ ಹೋಗಿದ್ದೀನಿ. ಅದ್ರ ಜೊತೆ ಜೊತೆಯಲ್ಲಿ ಇನ್ನೊಂದು ಸಲ ಫೈನಲಿ ನಾನು ರಿಪೀಟ್ ಮಾಡ್ತೀನಿ, ಯಾವ ಯಾವ ವರ್ಷಗಳಲ್ಲಿ ಏನೇನು ಪ್ರಶ್ನೆಗಳನ್ನು ಕೇಳಲಾಗಿದೆ, ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಲಾಗಿದೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಫಸ್ಟಿಗೆ ನಾವು ನೋಡ್ತಾ ಹೋದಾಗ ಪೋಷಣೆಯಲ್ಲಿ ನೋಡ್ತಾ ಹೋದಾಗ ನಮಗೆ ಅದು ರಾಸಾಯನಿಕ ಸಮೀಕರಣ ಏನಿದೆಯಲ್ಲ, ರಾಸಾಯನಿಕ ಅಂದರೆ ಗ್ಲುಕೋಸ್ ಶಕ್ತಿಯನ್ನು ಬಿಡುಗಡೆ ಮಾಡುವಂತಹ ಒಂದು ರಾಸಾಯನಿಕ ಸಮೀಕರಣ ಭಾಳಷ್ಟು ಇಂಪಾರ್ಟೆಂಟು. ಈಗ ನೋಡಿ, ನಾನು ಜೀವಕ್ರಿಯೆ 2019 ಒಂದು ಪ್ರಶ್ನೆ ಕೇಳಿದರು, ಏನಂದರೆ ಸ್ನಾಯು ಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲವು ಯಾವ ಸಂದರ್ಭದಲ್ಲಿ ಉತ್ಪತ್ತಿಯಾಗುತ್ತದೆ ಅಂತ ಒಂದು ಮಾರ್ಸಿ ಕೇಳಿದ್ದಾನೆ. ಸೊ ಸ್ನಾಯು ಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ಆಮ್ಲಜನಕದ ಕೊರತೆ ಇದ್ದಾಗ ಉತ್ಪತ್ತಿ ಆಗ್ತದೆ ಅಂತ ನಾವಿಲ್ಲಿ ಹೇಳಬೇಕು, ಒಂದು ಪ್ರಶ್ನೆ. ನೆಕ್ಸ್ಟು, ಸಸ್ಯಗಳಲ್ಲಿ ಆಹಾರ ವಸ್ತುಗಳು ಸ್ಥಾನಾಂತರ ಕ್ರಿಯೆಯನ್ನು ವಿವರಿಸಿ. ಸೊ ಸಸ್ಯಗಳಲ್ಲಿ ಆಹಾರ ವಸ್ತುಗಳು ಯಾವ ರೀತಿಯ ಸಾಗಾಣಿಕೆ ಆಗ್ತದೆ ಅಂದರೆ, ಸಸ್ಯಗಳಲ್ಲಿ ಫ್ಲೋಯಮ್ ಎಂಬ ಅಂಗಾಂಶವಿದ್ದು ಈ ಅಂಗಾಂಶವು ಹಸಿರು ಭಾಗಗಳಲ್ಲಿ
ಕ್ಲೋರೋಫಿಲ್ ಸಹಾಯದಿಂದ ತಯಾರಿಸಿರುವಂಥ ಆಹಾರ ವಸ್ತುವನ್ನು ಫ್ಲೋಯಂ ಅಂಗಾಂಶದ ಮುಖಾಂತರ ಸಸ್ಯದ ಅವಶ್ಯಕವಿರುವಂಥ ಎಲ್ಲ ಭಾಗಗಳಿಗೆ ಸರಬರಾಜನ್ನು ಇದು ಮಾಡ್ತದೆ. ಇದು ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಚಲಿಸುವಂತಹ ಒಂದು ತತ್ವವನ್ನು, ಒಂದು ಪ್ರಿನ್ಸಿಪಲನ್ನು ಅನ್ವಯ ಮಾಡಿಕೊಂಡು ಈ ಸಸ್ಯಗಳಲ್ಲಿ ಆಹಾರ ವಸ್ತುಗಳ ವಿನಿಮಯ ಆಗ್ತದೆ, ಸಾಗಾಣಿಕೆ ಆಗ್ತದೆ ಅಂತ ಹೇಳಬೇಕು. ಎರಡು ಅಂಕಕ್ಕೆ ಕೇಳಿದ್ದಾರೆ. ಇನ್ನು ಮಾನವನ ಸಣ್ಣ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆ ವಿವರಿಸಿ ಅಂತ ಹೇಳಿದ್ದಾನೆ. ಈಗಾಗಲೇ ಅದನ್ನು ನಾವು ಸ್ಟಡಿಯನ್ನು ಮಾಡಿದ್ದೀವಿ. ಮಾನವನ ಸಣ್ಣ ಕರುಳಿನಲ್ಲಿ ಯಾವ್ಯಾವ ಎಂಜೈಮ್ಸ್ ಇರ್ತದೆ, ಲೈಪೇಸ್ ಇದೆ, ಟ್ರಿಪ್ಸಿನ್ ಇದೆ, ಸೊ ಇವುಗಳನ್ನೆಲ್ಲ ನೀವು ಏನೇನು ಮಾಡ್ತದೆ ಅನ್ನೋದನ್ನು ಸ್ಟಡಿ ಮಾಡಬೇಕು. ಆಮೇಲೆ ಅದೇ 2019ರಲ್ಲಿ ಮಾನವನ ಹೃದಯದ ನೀಳಚ್ಛೇದ ನೋಟವನ್ನು ಬರೆದು ಏನು ಗುರುತಿಸಿ ಅಂದರೆ ಮಹಾಪಧಮನಿಯನ್ನು ಮತ್ತು ಆಮ್ಲಜನಕ ರಹಿತ ರಕ್ತವನ್ನು ಸ್ವೀಕರಿಸುವ ಹೃದಯದ ಒಂದು ಪಥವನ್ನು ಹೇಳಿ ಅಂತಾನೆ. ಆಮ್ಲಜನಕ ರಹಿತ ರಕ್ತವನ್ನು ಸ್ವೀಕರಿಸೋದು ಯಾವುದು ಅಂದರೆ ಉಚ್ಚ ಅಪಧಮನಿ ಅಭಿಧಮನಿ ಮತ್ತು ಇನ್ನೊಂದು ಯಾವುದು ನೀಚ ಅಭಿಧಮನಿ ಅಂತ ಹೇಳಿದ್ದೀವಿ. ಮಹಾಪಧಮನಿ ಅಂದರೆ ನಾನು ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನು ನೋಡಬೇಕು. ಇನ್ನು ಈಗ ಸಪ್ಲಿಮೆಂಟ್ರಿ 2020ರಲ್ಲಿ ಒಂದು ಪ್ರಶ್ನೆ ಏನು ಯಾವ ರೀತಿ ಕೇಳಿದ್ದಾರೆ ಅಂದರೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬುಗಳು ಸಂಪೂರ್ಣವಾಗಿ ಪಚನಗೊಳ್ಳುವಂಥ ಸ್ಥಳ ಯಾವುದು? ಕಾರ್ಬೋಹೈಡ್ರೇಟು, ಪ್ರೋಟೀನು ಮತ್ತು ಕೊಬ್ಬು ಯಾವುದು ಅಂದರೆ ಸಣ್ಣ ಕರುಳು ಅಂತ ಹೇಳಬೇಕು. ಯಾಕಂದರೆ ಜಠರದಲ್ಲಿ ಕೇವಲ ಪೆಪ್ಸಿನ್ ಇರುತ್ತೆ, ಪ್ರೋಟೀನ್ ಆಗ್ತದೆ, ಬಾಯಿಯಲ್ಲಿ ಕೇವಲ ಕಾರ್ಬೋಹೈಡ್ರೇಟ್ ಆಗ್ತದೆ, ಸಣ್ಣ ಕರುಳಿನಲ್ಲಿ ಮೂರು ಆಗ್ತವೆ. ಚಪಾತಿಯನ್ನು ನಿಧಾನವಾಗಿ ಜಿಗಿದು ತಿಂದಾಗ ಸಿಹಿಯಾಗಿ ರುಚಿಸುತ್ತದೆ ಏಕೆ? ಈಗಾಗಲೇ ಹೇಳಿದ್ದೀವಿ, ಇದೇ ಎಕ್ಸಾಂಪಲನ್ನೇ ನಾನು ಕೊಟ್ಟಿದ್ದು. ಚಪಾತಿಯಲ್ಲಿ ಕಾರ್ಬೋಹೈಡ್ರೇಟ್ ಇದೆ, ಲಾಲ ರಸದಲ್ಲಿ ಅಮೈಲೇಸ್ ಇದೆ. ಈ ಅಮೈಲೇಸು ಕಾರ್ಬೋಹೈಡ್ರೇಟನ್ನು ಮಾಲ್ಟೋಸನ್ನಾಗಿ ಪರಿವರ್ತನೆ ಮಾಡ್ತದೆ. ಮಾಲ್ಟೋಸ್ ಒಂದು ಹಿತವಾಗಿರುವಂಥ ರುಚಿಯನ್ನು ನಮಗೆ ಕೊಡುತ್ತದೆ ಅಂತ ಬರಿಬೇಕು. ಆಮೇಲೆ ರಕ್ತ ಪರಿಚಲನೆಯಲ್ಲಿ ಅಪಧಮನಿ, ಅಭಿಧಮನಿ ಮತ್ತು ಲೋಮನಾಳಗಳ ಕಾರ್ಯ ಹೇಗೆ ಒಂದಕ್ಕೊಂದು ಸಂಬಂಧಿಸಿದೆ ಹೇಳಬೇಕು. ಅಪಧಮನಿ ಅಂದರೆ ಏನು? ಹೃದಯದಿಂದ ರಕ್ತವನ್ನು ತೆಗೆದುಕೊಂಡು ಹೋಗುವಂಥದ್ದು. ಅಭಿಧಮನಿ ಅಂದರೆ ಹೃದಯಕ್ಕೆ ರಕ್ತವನ್ನು ತರುವಂಥದ್ದು. ಅಪಧಮನಿ ಎಷ್ಟು ಪ್ರಕಾರಗಳನ್ನು ವಿವರಿಸಿ, ಅಭಿಧಮನಿಯಲ್ಲಿ ಬರುವಂಥ ಪ್ರಕಾರಗಳನ್ನು ವಿವರಿಸಿ, ಲೋಮನಾಳಗಳು ಪರಸ್ಪರ ಸಂಪರ್ಕವನ್ನು ಏರ್ಪಡಿಸುವಂಥ ಚಿಕ್ಕ ನಾಳಗಳು. ಸೊ ಇವುಗಳನ್ನು ಡೀಟೇಲ್ ಆಗಿ ಪಾಯಿಂಟ್ಸ್ ಆಗಿ ಬರಿತಾ ಹೋಗಬೇಕು ವಿದ್ಯಾರ್ಥಿಗಳೇ, ಫುಲ್ ಅಂಕಗಳು ಬರ್ತವೆ. ನೆಕ್ಸ್ಟ್ ಏನು ಪ್ರಶ್ನೆ ಕೇಳಿದ್ದಾನೆ, ಸಸ್ಯವೊಂದರ ಎತ್ತರದ ಭಾಗಗಳಿಗೆ ನೀರನ್ನು ಸಾಗಾಣಿಕೆ ಹೇಗೆ ನಡೆಯುತ್ತದೆ? ಈಗಾಗಲೇ ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸಸ್ಯಗಳು ಬಾಷ್ಪ ವಿಸರ್ಜನೆ ಪ್ರಕ್ರಿಯೆ ಮುಖಾಂತರ ನೀರನ್ನು ವಾತಾವರಣಕ್ಕೆ ಬಿಡುಗಡೆ ಮಾಡುವುದರಿಂದ ಸಸ್ಯದ ಒಂದು ಮೇಲ್ಮೈ ಭಾಗದಲ್ಲಿ ಒಂದು ಶೋಷಣ ಅಥವಾ ಸಕ್ಷನ್ ಪ್ರೆಷರ್ ಕ್ರಿಯೇಟ್ ಆಗ್ತದೆ. ಆ ಒಂದು ಶೋಷಣ ಒತ್ತಡ ಏನಾಗ್ತದೆ ಅಂದರೆ ನೀರನ್ನು ಸರಬರಾಜು ಮಾಡುವಂತಹ ಝೈಲಮ್ ಮುಖಾಂತರ ಸಾಗಿ ಅದು ಬೇರಿನ ಮುಖಾಂತರ ನೀರನ್ನು ಹೀರಿಕೊಳ್ಳುವ ನಿಟ್ಟಿನಲ್ಲಿ ಒಂದು ಶಕ್ತಿಯನ್ನು ಒದಗಿಸ್ತದೆ ಅಂತ ಹೇಳಿದ್ದೀನಿ. ಅದನ್ನು ಚಿಕ್ಕವಾದ ಒಂದು ಚಿತ್ರವನ್ನು ಬಿಡಿಸಿ ನೀವು ಎಕ್ಸ್ಪ್ಲೇನ್ ಮಾಡಿದರೆ ಚೆಂದ ಇರುತ್ತೆ. ಇನ್ನು 2020ರಲ್ಲಿ ಕೇಳಿರುವಂಥ ಪ್ರಶ್ನೆ, ಮನುಷ್ಯನ ಹೃದಯದ ಛೇದ ನೋಟವನ್ನು ತೋರಿಸುವ ಚಿತ್ರವನ್ನು ಬರೆದು ಮಹಾಪಧಮನಿ ಮತ್ತು ಪುಪ್ಪಸಕ ಅಪಧಮನಿಯನ್ನು ಗುರುತಿಸಿ ಅಂತ ಹೇಳಿದ್ದಾನೆ. ನೋಡಿ, ಇಲ್ಲಿ ಪುಪ್ಪಸಕ ಕೇಳಿದ್ದಾನೆ ಭಾಳಷ್ಟು. ಅದಾದಮೇಲೆ ನೆಕ್ಸ್ಟು ಸಪ್ಲಿಮೆಂಟ್ರಿಯಲ್ಲಿ ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕಲಿಕ್ಕೆ ಬಳಸುವ ವಿಧಗಳು ಯಾವುದು ಅಂದರೆ, ಒಂದು ಪತ್ರ ರಂಧ್ರಗಳ ಮುಖಾಂತರ ನೀರನ್ನು ಬಿಡುಗಡೆ ಮಾಡ್ತದೆ, ಪತ್ರ ರಂಧ್ರಗಳ ಮುಖಾಂತರ ಕೆಲವೊಂದು ಅನಿಲಗಳನ್ನು ಕೂಡ ಬಿಡುಗಡೆ ಮಾಡ್ತದೆ. ಸೊ ಇವುಗಳನ್ನು ನಾವು ಹೇಳ್ಬೋದು. ಒಂದು ಅಂಕಕ್ಕೆ ಹೇಳಿದ್ದು ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆ ಪ್ರಾಮುಖ್ಯತೆ ವಿವರಿಸಿ. ಈಗಲೇ ಹೇಳಿದ್ದೆ ನಾನು ಏನಂದರೆ, ಸಸ್ಯಗಳು ಬಾಷ್ಪ ವಿಸರ್ಜನೆ ಮಾಡುವುದರಿಂದ ಸಸ್ಯಗಳ ಮೇಲ್ಮೈ ಮೇಲೆ ಒಂದು ಶೋಷಣ ಅಥವಾ ಒಂದು ಸಕ್ಷನ್ ಪ್ರೆಷರ್ ಕ್ರಿಯೇಟ್ ಆಗ್ತದೆ. ಇದು ಏನಾಗ್ತದೆ ಅಂದರೆ ಸಸ್ಯಗಳು ನೀರನ್ನು ಹೀರಿಕೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಬಾಷ್ಪ ವಿಸರ್ಜನೆ ಇಟ್ ಈಸ್ ಅ ನೆಸೆಸರಿ ಇವಿಲ್ ಅಂತ ಹೇಳ್ತೀವಿ ನಾವು, ಅಂದರೆ ಅವಶ್ಯಕವಾಗಿರುವಂಥ ಭೂತ ಅವಶ್ಯಕ ಇದೆ. ಯಾಕಂದರೆ ನೀರನ್ನು ಬೇರುಗಳು ಹೀರಿಕೊಳ್ಳೋಕ್ಕೆ ಬಾಷ್ಪ ವಿಸರ್ಜನೆ ಬೇಕೇ ಬೇಕು. ಆದರೆ ಅತಿಯಾದ ಬಾಷ್ಪ ವಿಸರ್ಜನೆ ಆದರೆ ಸಸ್ಯಗಳು ತಮ್ಮ ನೀರಿನ ಅಂಶವನ್ನು ಕಡಿಮೆ ಮಾಡಿಕೊಂಡು ಕೊರತೆ ಉಂಟಾಗಿ ಸಸ್ಯಗಳು ನಾಶವಾಗುವ ಸಾಧ್ಯತೆ ಕೂಡ ಇದೆ. ಇದನ್ನು ನೆಸೆಸರಿ ಐವಿಲ್ ಅಂತ ಕೂಡ ಕರಿತೀವಿ. ಸೊ ಆತ್ಮೀಯ ವಿದ್ಯಾರ್ಥಿಗಳು, ಈ ಪಾಠದ ಸಂಪೂರ್ಣ ಚರ್ಚೆಯನ್ನು ಮಾಡಿದ್ದೀವಿ ಹಾಗೂ ಹಲವಾರು ವರ್ಷಗಳಲ್ಲಿ ಈ ಪಾಠದಿಂದ ಕೇಳಿರಬಹುದಾದ ಪ್ರಶ್ನೆಗಳನ್ನು ಕೂಡ ಚರ್ಚೆಯನ್ನು ಮಾಡಿದ್ದೀವಿ. ನಿಮ್ಮ ಒಂದು ಪರೀಕ್ಷಾ ತಯಾರಿಗೆ ಈ ಒಂದು ವಿಡಿಯೋ ಖಂಡಿತವಾಗಿ ಉಪಯೋಗವಾಗಿರಬಹುದು ಅಂತ ಭಾವಿಸ್ತಾ, ಇನ್ನು ಮುಂದೆ 10ನೇ ತರಗತಿ ಎಲ್ಲ ಒಂದು ಚಾಪ್ಟರ್ಗಳ ಡಿಸ್ಕಷನ್ ಆಗ್ತದೆ. ಜೊತೆಯಲ್ಲಿ 9 ಮತ್ತು 8 ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಎಲ್ಲ ಅಂಶಗಳನ್ನು, ಪಾಠಗಳನ್ನು ಚರ್ಚೆಯನ್ನು ಮಾಡ್ತೀವಿ. ಶಿಕ್ಷಣಕ್ಕೆ ಸಂಬಂಧಿಸಿದಂಥ ಎಲ್ಲ ಮಾಹಿತಿಗಳನ್ನು ನಮ್ಮ ಒಂದು ಚಾನಲ್ ಮುಖಾಂತರ ತಾವು ಪಡಿಬಹುದು. ಧನ್ಯವಾದ.